ಭಾವ ತೇರು ಜಾಲಿಬಾರು ಒಂದು ವಿಶೇಷ ಹೆಸರಿನೊಂದಿಗೆ ಈ ರಾಜ್ಯದ ಈ ನಾಡಿನ ಸಾರಸ್ವತ ಲೋಕದ ಇಬ್ಬರು ಮೇರು ವ್ಯಕ್ತಿಗಳ ಕವಿತೆಗಳ ಗಾಯನದ ಕಾರ್ಯಕ್ರಮ ಇಂದು. ಇವತ್ತಿನ ಕಾರ್ಯಕ್ರಮದ ಪ್ರಧಾನ ವ್ಯಕ್ತಿಗಳು ಒಂದು ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಮತ್ತು ಬಿ ಆರ್ ಲಕ್ಷ್ಮಣರಾಯರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯನ್ನು ಸಲ್ಲಿಸ್ತಾ ಕವಿ ಕೃತಿ ಪರಿಚಯಕ್ಕಾಗಿ ಈ ನಾಡಿನ ಮತ್ತೋರ್ವ ಖ್ಯಾತ ಲೇಖಕರು ಪತ್ರಕರ್ತರು ಆದಂತಹ ಜೋಗಿಯವರು ನಮ್ಮೊಂದಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಹಿರಿಯ ಅಧಿಕಾರಿಯಾಗಿ ನಿವೃತ್ತರಾಗಿ ಸದಾ ಸಂಗೀತ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಒಂದು ಆಶಾಕಿರಣರಾಗಿ ನಮ್ಮ ಜೊತೆ ಇರುವಂತಹ ವೈ ಕೆ ಮುದ್ದುಕೃಷ್ಣ ಅವ್ರ ಜೊತೆಗಿದ್ದಾರೆ. ಅವರು ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿ ಆರ್ ಎಲ್ ಹಾಗೂ ಎಚ್ ಎಸ್ ವಿ ಅವರನ್ನು ಬಹಳ ವರ್ಷಗಳಿಂದ ಅತ್ಯಂತ ಹತ್ತಿರದಿಂದ ಬಲ್ಲವರಾಗಿದ್ದು ಕನ್ನಡದ ಪ್ರಮುಖ ಮಾಧ್ಯಮಗಳಲ್ಲಿ ಕನ್ನಡದ ಸಾಹಿತ್ಯವನ್ನು ಸಂಗೀತವನ್ನು ಅತ್ಯಂತ ಕರಾರುವಕ್ಕಾಗಿ ಜನಪ್ರಿಯವಾಗಿ ಬಳಸಿಕೊಂಡಂಥ ಈ ನಾಡು ಕಂಡ ಹೆಮ್ಮೆಯ ಕಲಾವಿದ, ನಿರ್ದೇಶಕ, ಲೇಖಕ ಟಿ ಎನ್ ಸೀತಾರಾಮ್ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ಹಿನ್ನೆಲೆಯಲ್ಲಿ ಸಾಥ್ ಕೊಡಲು ಕಲಾವಿದರಾದಂಥ ಸೃಷ್ಟಿ ಉಮೇಶ್ ಕೀಬೋರ್ಡ್ನಲ್ಲಿ ಸಹಕರಿಸ್ತಾರೆ, ಮ್ಯಾಂಡಲಿನ್ನಲ್ಲಿ ಹರೀಶ್, ತಬ್ಲಾದಲ್ಲಿ ಜಲೀಲ್ ಹಾಗೂ ರಿದಮ್ ಪ್ಯಾಡ್ನಲ್ಲಿ ಶಿವಮಲ್ಲು ನಮ್ಮ ಜೊತೆ ಇರ್ತಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ನಾನು ವೇದಿಕೆಗೆ ಬರಮಾಡಿಕೊಳ್ತೇನೆ. ಇಂದಿನ ಕಾರ್ಯಕ್ರಮದ ವಿಶೇಷ ಅಂದರೆ ಎಚ್ ಎಸ್ ವಿ ಮತ್ತು ಬಿ ಆರ್ ಎಲ್. ಎಚ್ ಎಸ್ ವಿ ಅವರು ಅವರ ಬಹುತೇಕ ಗೀತೆಗಳನ್ನು ಸ್ಪರ್ಶ ಹಾಡಿದ್ರೆ ಬಿ ಆರ್ ಎಲ್ ಅವರ ಬಹುತೇಕ ಗೀತೆಗಳನ್ನು ಹಡಪದ ಹಾಡ್ತಾರೆ. ಕಾರ್ಯಕ್ರಮದ ಗಾಯಕಿ ಸ್ಪರ್ಶ ಅವರನ್ನು ನಿಮ್ಮೆಲ್ಲರ ಪ್ರೀತಿಯಿಂದ ಬರಮಾಡಿಕೊಳ್ತೇನೆ. ಪರಮಪದ ಎನ್ನುವ ಪರಿಕಲ್ಪನೆಯೇ ಒಂದು ವಿಶೇಷವಾದದ್ದು. ಪ್ರತಿ ಬಾರಿಯೂ ಕೂಡ ಇದನ್ನು ನಾನು ಹೇಳ್ತಾ ರಾಮಚಂದ್ರ ಹಡಪದ್ ಎನ್ನುವ ಒಬ್ಬ ಗಾಯಕ ಈ ಪರಿಕಲ್ಪನೆಯನ್ನು ಕಂಡು ಅದನ್ನು ಸಾಕಾರಗೊಳಿಸಿದ್ದು ಮಾತ್ರವಲ್ಲದೆ ಅದರ ಆರನೆಯ ಸಂಚಿಕೆಯಲ್ಲಿ ನಿಮ್ಮೆಲ್ಲರನ್ನ ಎದುರುಗೊಳ್ತಾ ಇರುವಂಥದ್ದು ರಾಮಚಂದ್ರ ಹಡಪದ್ ಅವರ ಸಾಹಸವೇ ಸರಿ ಅಂತ ಹೇಳ್ತಾ ಅವರ ಬಗ್ಗೆ ಇನ್ನಷ್ಟು ಮಾತುಗಳನ್ನು ನಂತರದಲ್ಲಿ ಆಡ್ತೀನಿ. ಮೊದಲಿಗೆ ಅವರನ್ನು ವೇದಿಕೆಗೆ ಬರಮಾಡ್ಕೊಳ್ತೇನೆ. ರಾಮಚಂದ್ರ ಹಡಪದ್ ಪ್ರಥಮ ಪರಮಪದದಿಂದಲೂ ಕೂಡ ನಮ್ಮ ಜೊತೆಗೆ ಬಿ ಆರ್ ಎಲ್ ಇದ್ದರು. ಅವರೊಂದಿಗೆ ನಾವು ಚರ್ಚಿಸ್ತಾ ಇದ್ವಿ, ಜೋಗಿ ಮತ್ತು ನಾವೆಲ್ಲರೂ ಕೂಡ. ಹೀಗೆ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಸರ್, ಒಂದಷ್ಟು ಆಪ್ತ ಗೀತೆಗಳನ್ನು ಆಪ್ತ ಜನರಿಗೆ ನಾವು ತಲುಪಿಸ್ಬೇಕು ಅಂತ ಹಡಪದ್ ಒಂದು ಬೇಡಿಕೆಯನ್ನು ಇಟ್ಟಾಗ ಅದರ ಸಂಪೂರ್ಣ ಹಿಂದಿನ ಪ್ರಯತ್ನವನ್ನು ರಾಮಚಂದ್ರ ಹಡಪದ್ದೇ ಮಾಡ್ತಾರೆ. ನಾನು ಮತ್ತು ಜೋಗಿಯವರು ಅವರ ಜೊತೆಗೆ ನಾವು ಇದ್ವಿ. ಅದು ಎಲ್ಲ ಶ್ರೋತೃವರ್ಗದವರೇ ಇದಕ್ಕೆ ಬೇಕಾಗುವ ವೆಚ್ಚವನ್ನು ಭರಿಸ್ತಾ ಈ ಕಾರ್ಯಕ್ರಮವನ್ನು ಕರೆದುಕೊಂಡು ಬಂದಿದ್ದು ಮಾತ್ರವಲ್ಲದೆ ಇಂತಹ ಒಂದು ಭಾವಗೀತೆಯ ಕಾರ್ಯಕ್ರಮಕ್ಕೆ ಒಂದಷ್ಟು ಅದಕ್ಕೆ ಶ್ರೋತೃವರ್ಗ ಇಷ್ಟು ರೀತಿಯಾಗಿ ಸ್ಪಂದಿಸಿದ್ದು ಒಂದು ಅಪರೂಪ. ಮತ್ತು ಒಂದು ಒಂದೊಂದು ಕಾರ್ಯಕ್ರಮ ಈ ರೀತಿಯಾಗಿ ರೂಪುಗೊಳ್ತಾ ಒಂದು ಹೊಸ ಪರಂಪರೆಯನ್ನು ಸೃಷ್ಟಿಸಿದ್ದು ಒಂದು ವಿಶೇಷ ಅಂತ ಭಾವಿಸ್ತಾ ಈ ಆರನೆಯ ಸಂಚಿಕೆಗೆ ನಾವು ಎಚ್ ಎಸ್ ವಿ ಅವರ ಮತ್ತು ಬಿ ಆರ್ ಎಲ್ ಅವರ ಕವಿತೆಗಳನ್ನು ಹಾಡಬೇಕು ಅಂತ ಅಂದುಕೊಂಡಾಗ ಈ ಕಾರ್ಯಕ್ರಮಕ್ಕೆ ಹೆಸರನ್ನು ಸೂಚಿಸಬೇಕಾಗಿತ್ತು. ಬಿ ಆರ್ ಎಲ್ ನಾನು ಎಚ್ ಎಸ್ ವಿ ಅವರ ಮನೆಗೆ ಹೋಗ್ತಿದ್ದಾಗ ಸರ್ ಒಂದು ಜಾಲಿಬಾರು ಅಂತ ಬರಲಿ, ಅದಕ್ಕೆ ಜೊತೆಯಾಗಿ ಏನಾದ್ರು ಒಂದು ಒಂದು ಪದ ಬೇಕು ಅಂತ ನಾನು ಹೇಳಿದಾಗ ಜೋಗಿಯವರಿಗೆ ಕೇಳಿದ್ದೆ. ಜೋಗಿ ಅದಕ್ಕೆ ಭಾವತೇರು ಜಾಲಿಬಾರು ಅಂತ ಕೊಟ್ಟರು. ಪ್ರಾಯಶಃ ಕನ್ನಡದ ಈ ಸಾಹಿತ್ಯದ ಹೂ ಮನಸ್ಸುಗಳ ಮನಸ್ಸಿನಲ್ಲಿ ಶಾಶ್ವತವಾಗಿ ನಿಲ್ಲಬಲ್ಲ ಒಂದು ಶೀರ್ಷಿಕೆ ಅಂತ ಇದನ್ನು ಭಾವಿಸ್ತಾ ಇದನ್ನು ಕೊಟ್ಟಂಥ ನಿಮಗೂ, ಅದಕ್ಕೆ ಆ ಕಾರ್ಯಕ್ರಮವನ್ನು ರೂಪುಗೊಳ್ಳಲು ಸಹಕಾರ ಆದಂಥ ಎಲ್ಲರನ್ನೂ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಮುಂದಿನ ಒಂದು ಎರಡೂವರೆ ಗಂಟೆಗಳ ಕಾಲ ಈ ಇಬ್ಬರು ಕವಿಗಳ ಒಂದು ಭಾವಯಾನ, ಮೊದಲ ಗೀತೆಯಾಗಿ ಎಚ್ ಎಸ್ ವಿ ಅವರ ಸಂಜೆಯಾಗುತ್ತಿದೆ ನಡೆ ನಡೆಗಳೆಯ ಬೃಂದಾವನದ ಕಡೆಗೆ, ಈ ಗೀತೆಯನ್ನು ಹಡಪದ್ ಹಾಡಿದ್ದಾರೆ. ಅಶ್ವಥ್ ಇದಕ್ಕೆ ಸ್ವರ ಸಂಯೋಜನೆಯನ್ನು ಮಾಡಿದ್ದಾರೆ. Thank you.
ಜಯಾಗುತ್ತಿದೆ ನಡೆ ನಡೆ ಗೆಳೆಯ ಬೃಂದಾವನದ ಕಡೆ ತಾಳೆಯ ಮರಗಳು ತಲೆಯ ತೂಗುತ್ತಿವೆ ಕೆದರುತ್ತ ಇರುಳ ಜಡೆ ಅಂಚಿಕೆಯಾಗುವ ಮುನ್ನಡೆ ಸಾರುವ ಬೃಂದಾವನದ ಕಡೆ ಸಂಜೆಯಾಗುತ್ತಿದೆ ನಡೆ ನಡೆ ಗೆಳೆಯ ಕಪ್ಪನ್ನು ಹೊಳೆಯುತ್ತಿದೆ ದಟ್ಟರವಿಯರಿ ಪುಟ್ಟ ಪಾಲಕರು ಕತ್ತಲು ಇಳಿಯುತ್ತಿದೆ ಮಲ್ಲಿಗೆ ಬಣ್ಣದ ಹಸುಗಳಿಗೆಲ್ಲ ಕಪ್ಪನ್ನು ಹೊಳೆಯುತ್ತಿದೆ ಕೃಷ್ಣ ಕಪಿಲೆಯರು ಅಂಜಿಕೆ ಬೆಳೆಯುತ್ತಿದೆ ಅಂಜದಿರನುವನು ನಂದಕುಮಾರ ಮುರಳಿಯ ತುಟಿಗಿಡುತ್ತ ಅಭಯನಾದವನು ಬಯಲಲ್ಲಿ ತುಂಬಿದ ಕೊಳಲ ಉಸಿರ ಬಿಡುತ್ತ ಇರುಳ ಬಾನಿನರಿ ತೇಲುತ್ತ ಬಂತು ಬೆಳ್ಳಿರದ ಸಂಜೆಯಾಗುತ್ತಿದೆ ನಡೆ ನಡೆ ಗೆಳೆಯ ಬೃಂದಾವನದ ಕಡೆ ಹಳೆಯ ಮರಗಳು ತಲೆಯ ತೂಗುತ್ತಿವೆ ಕೆದರುತ್ತ ಇರುಳ ಕಡೆ ಅಂಜಿಕೆಯಾಗುವ ಮುನ್ನಡೆ ಸಾಗುವ ಬೃಂದಾವನದ ಕಡೆ ಸಂಜೆಯಾಗುತ್ತಿದೆ ನಡೆ ನಡೆ ಗೆಳೆಯ ಲೋಕವ ನಿಲುಕುತ್ತ
ಜಯಾಗುತ್ತಿದೆ ನಡೆ ನಡೆ ಗೆಳೆಯ ಬೃಂದಾವನದ ಕಡೆ ತಾಳೆಯ ಮರಗಳು ತಲೆಯ ದೂಗುತ್ತಿವೆ ಕದಗುತ್ತ ಇರುಳ ಜಡೆ ಅಂಜಿಕೆಯಾಗುವ ಮುನ್ನಡೆ ಸಾಗುವ ಬೃಂದಾವನದ ಕಡೆ ಸಂಚಯಾಗುತ್ತಿದೆ ನಡೆ ನಡೆ ಗೆಳೆಯ ಎಂಬತ್ತರ ದಶಕ ಅದು ಬಹುತೇಕ ಅನಂತ ಸ್ವಾಮಿ ಅಶ್ವಥ್ ಬಿ ಆರ್ ಎಲ್ ಎಚ್ ಎಸ್ ವಿ ಇವರದ್ದೇ ಹೆಚ್ಚುಗಾರಿಕೆ ಸಾಲು ಸಾಲು ಹಾಡುಗಳು ಬಂದು ಸಾಲು ಸಾಲು ಕೆಸೆಟ್ಗಳು ಬಂದು ದೊಡ್ಡ ಮಟ್ಟದಲ್ಲಿ ಕನ್ನಡದ ಭಾವಗೀತೆಗಳು ಸುದ್ದಿಯಾದವು ಇಂತಹ ಅಪರೂಪದ ಅನುರೂಪದ ಗೀತೆಗಳ ಒಂದು ಮೆರವಣಿಗೆಯೇ ಆ ದಿನಗಳಲ್ಲಿ ಸಾಗಿದೆ ಅಂದರೆ ಅದು ಅತಿಶಯೋಕ್ತಿಯಲ್ಲ ಅಂತಹ ಗೌರವಕ್ಕೆ ಮತ್ತು ಈ ನಾಡಿಗೆ ಈ ನಾಡು ಸದಾ ಸ್ಮರಿಸಲು ಬೇಕಾಗುವಷ್ಟು ಗೀತೆಗಳನ್ನು ಈ ಕನ್ನಡದ ಕಿವಿಗಳಿಗೆ ಕೊಟ್ಟ ಇಬ್ಬರು ಹಿರಿಯ ಜೀವಗಳ ಜೊತೆ ನಾವೆಲ್ಲರೂ ಇವತ್ತು ಆಸೀನರಾಗಿ ಅವರ ಜೊತೆಗೆ ಈ ಹಾಡುಗಳನ್ನು ಕೇಳ್ತಿರುವುದು ಒಂದು ಖುಷಿಯ ವಿಚಾರ ಮತ್ತು ಆ ಕಾಲಕ್ಕೆ ಈ ಬಹುತೇಕ ಎಲ್ಲ ಗೀತೆಗಳನ್ನು ಸಂಯೋಜನೆ ಮಾಡಿದ್ದು ಬಿ ಆರ್ ಎಲ್ ಅವರ ಬಹುತೇಕ ಗೀತೆಗಳನ್ನು ಸಂಯೋಜನೆ ಮಾಡಿದ್ದು ಸಿ ಅಶ್ವಥ್ ಅಶ್ವಥ್ ಕಲಾಭವನದಲ್ಲಿದ್ದೀವಿ ಮತ್ತು ಅವರ ಧರ್ಮಪತ್ನಿ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಸಂಭ್ರಮಕ್ಕೆ ಇನ್ನೇನು ಎನ್ನುವಂತೆ ಪ್ರತಿಯ ಕಾರ್ಯಕ್ರಮಕ್ಕೂ ಕೂಡ ನಮಗೆ ಪ್ರೋತ್ಸಾಹಿಸಿ ಈ ಕಾರ್ಯಕ್ರಮಕ್ಕೆ ಬಂದು ಅವರು ಆಸೀನರಾಗ್ತಾರೆ ಅದೊಂದು ಸಂತೋಷದ ವಿಚಾರ ಕೃಷ್ಣನ ಅಭಯ ಎಂತಹದ್ದು ಅನ್ನುವ ಗೀತೆಯನ್ನು ಹೆಚ್ ಎಸ್ ವಿ ಗೀತೆಯಲ್ಲಿ ಕೊಟ್ಟರು ಅವರ ಮುಂದೆಯೂ ಕೂಡ ಗೋಕುಲದ ಕೃಷ್ಣನ ರಾಧೆಯ ಪ್ರೀತಿಯ ನೂರಾದಂತಹ ಎಳೆಗಳು ಈ ಕಾರ್ಯಕ್ರಮದ ಸಾಲು ಸಾಲು ಹಾಡುಗಳಿದೆ ಅದನ್ನು ಮುಂದೆ ಕೇಳೋಣ ಮುಂದೆ ಬಿ ಆರ್ ಲಕ್ಷ್ಮಣ್ ರಾಯರ ಮತ್ತೊಂದು ಗೀತೆ ಜೀವ ಬಂದಂತೆ ಸವಿ ಭಾವ ಬಂದಂತೆ ಹೆಣ್ಣೊಬ್ಬಳು ದಕ್ಕಿಸಿಕೊಂಡ ಪ್ರೀತಿಯ ಒಂದು ಧನ್ಯತೆಯ ಗೀತೆ ಇದು ಅಂತ ಹೇಳಬಹುದು ಆಕೆ ಹೇಳ್ತಾಳೆ ಬಂತು ಹೂವಿಗೆ ಪರಿಮಳ ಬಣ್ಣದೋಕುಳಿ ದಳದಳ ಆ ಅಂದ ಮಕರಂದ ಎಲ್ಲ ನಿನ್ನಿಂದ ಎಷ್ಟು ಸೊಗಸಾದ ಸಾಲನ್ನು ಕಟ್ಟಿಕೊಡ್ತಾರೆ ಜೀವ ಬಂದಂತೆ ಸವಿಭಾವ ಬಂದಂತೆ ಬಿ ಆರ್ ಲಕ್ಷ್ಮಣ್ ರಾಯರ ಗೀತೆ ಅಶ್ವಥ್ ಅವರ ಸಂಯೋಜನೆ ಸ್ಪರ್ಶ ಈ ಗೀತೆಯನ್ನು ಹಾಡ್ತಾರೆ Thank you.
ಸಾಗಿ ಹಾಡಿದ್ದೀರಿ, ಧನ್ಯವಾದಗಳು. ಮುಂದಿನ ಗೀತೆ ನಾಯಿ ತಲೆ ಮ್ಯಾಲಿನ ಬುತ್ತಿ ಸಂಸಾರ. ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಕನ್ನಡದ ಹಲವು ಸಿನಿಮಾಗಳಿಗೆ ಸಾಹಿತ್ಯವನ್ನು ಬರೆದವರು. ಅದರ ಚಿನ್ನಾರಿ ಮುತ್ತ ಪ್ರಾಯಶಃ ಕನ್ನಡ ಸಿನಿಮಾ ಇತಿಹಾಸದ ಒಂದು ಸೂಪರ್ ಡೂಪರ್ ಹಿಟ್ ಚಿತ್ರ. ಅದರ ಎಲ್ಲ ಹಾಡುಗಳನ್ನು ಎಚ್ ಎಸ್ ವಿ ಅವರು ಬರೀತಾರೆ. ಅದರ ಚಿತ್ರಕಥೆಯನ್ನು ಕೂಡ ತಾವು ಬರೀತೀರಿ. ನಂತರ ಕೊಟ್ರೇಶಿ ಕನಸುಗೂ ಬರೆದಿದ್ದೀರಿ. ಹಾಗೆ ಅಗೇನ್ ಸೀತಾರಾಮ್ ಮತದಾನಕ್ಕೆ ಅವರಿಂದ ಒಂದು ಸಂದರ್ಭವನ್ನು ಹೇಳಿ ಈ ಹಾಡನ್ನು ಬರೆಸ್ತಾರೆ. ಆದರೆ ಈ ಹಾಡು ಯಾವ ತತ್ವಗೀತೆಗೂ ಸರಿಮಿಗಿಲೆನಿಸುವಂತಹ ಹಾಡು ಅಂತ ಅನ್ನಿಸುತ್ತೆ. ನೀರು ತುಂಬಿದ ಕೆರೆ ಗಂಗವ್ವ ಎನ್ನುತ್ತಾರೆ, ನೀರೊಣಗಿದ ಮೇಲೆ ಅಗಿತಾರೋ ಹೊಟ್ಟಿ ಬಗಿತಾರೋ, ಜೀವ ಇರೋ ತನಕ ಮಾನ ಅವಮಾನ ಸತ್ತ ಮೇಲೆ ಎತ್ತಿ ಬಗಿತಾರೋ ತಮ್ಮ ಹೋಗಿತಾರೋ ಅಂತ ಸಾಲುಗಳನ್ನು ಬರೀತಾರೆ. ಅದನ್ನು ಅಶ್ವತ್ ಸಂಯೋಜನೆ ಮಾಡಿ ಅವರದೇ ದನಿಯಲ್ಲಿ ಹಾಡ್ತಾರೆ. ಮೋಸ್ಟ್ಲಿ ಇವತ್ತಿನ ಈ ನಾಡಿನಲ್ಲಿ ನಡೆಯುವಂಥ ಎಲ್ಲ ಸಂಗೀತ ಕಾರ್ಯಕ್ರಮಗಳಲ್ಲೂ ಕೂಡ, ಕನ್ನಡದ ಭಾವಗೀತೆಗಳ ಕಾರ್ಯಕ್ರಮದಲ್ಲೂ ಕೂಡ ಈ ಗೀತೆ ಸ್ಥಾನವನ್ನು ಪಡೆದುಕೊಂಡಿದ್ದು ಮತ್ತೊಂದು ವಿಶೇಷ ಅಂತ ನಾನು ಭಾವಿಸ್ತಾ, ಆ ಸಂದರ್ಭದಲ್ಲಿ ಅಂತಹ ಒಂದು ಅಪರೂಪದ ಗೀತೆಯನ್ನು ಕಟ್ಟಿಕೊಟ್ಟಂತಹ ಬರೆದುಕೊಟ್ಟಂತಹ ಎಚ್ ಎಸ್ ವಿ ಅವರು, ಅದನ್ನು ನಿರ್ದೇಶಿಸಿದ ಸೀತಾರಾಮ್ ಇಲ್ಲೇ ಇದ್ದಾರೆ. ಹಡಪದ್ ಈ ಗೀತೆಗೆ ದನಿ ಹಾಕ್ತಾರೆ. ನಾಯಿ ತಲೆ ಮ್ಯಾಗಿನ ಬುತ್ತಿ ಸಂಸಾರ. ತಲಿ ಮ್ಯಾಲಿನ ಬುತ್ತಿ ಸಂಸಾರ,
ಬರದು ಸಾರ ಇದನ್ನರಿತು ಅರಿತು ಮಂದಿ ಬಿತ್ತಾರ ಇಂದ ಬಿತ್ತಾರ ನಾಗಿ ತಲಿ ಮ್ಯಾಲಿನ ಬುತ್ತಿ ಸಂಸಾರ ಬಲು ದುಸ್ಸಾರ ಇದನ್ನರಿತು ಅರಿತು ಮಂದಿ ಬಿತ್ತಾರ ಹಿಂದ ಬಿತ್ತಾರ ಕಾರ ಕೈಗೊಪ್ಪ ಕಾಲ್ಗೊಪ್ಪ ಕೈ ನಡೆಯೋಕಾರ ಕೈಗೊಪ್ಪ ಕಾಲ್ಗೊಪ್ಪ ಕೈ ಸೋತ ಕಾಲಕ್ಕೆ ಬಿಡುತ್ತಾರೋ ಕೈಯ ಬಿಡುತ್ತಾರೋ ಹೊರೆ ತುಂಬಿ ಹರಿವಾಗ ದೋಣಿಗಾರ ದೇವರು ತೊರೆ ತುಂಬಿ ಹರಿವಾಗ ದೋಣಿಗಾರ ದೇವರು ಹೊಳೆಯ ದಾಟಿದ ಮ್ಯಾಲೆ ಅವನ್ಯಾರೋ ತಮ್ಮ ಇವನ್ಯಾರೋ ನಾಯಿ ತಲ್ಲಿ ಮ್ಯಾಲಿನ ಬುತ್ತಿ ಸಂಸಾರ ಬಲು ದುಸ್ಸಾರ ಇದನ್ನರಿತು ಅರಿತು ಮಂದಿ ಬಿತ್ತಾರ ಇಂದ ಬಿತ್ತಾರ ತಲಿ ಮ್ಯಾಲಿನ ಬುತ್ತಿ ಸಂಸಾರ ಬರು ದುಸ್ಸಾರ ಇದನ್ನರಿತು ಅರಿತು ಮಂದಿ ಬಿತ್ತಾರ ಬಿತ್ತಾರ ನಾಗಿ ತಲಿ ಮ್ಯಾಲಿನ ಬುತ್ತಿ ಸಂಸಾರ ಬರು ದುಸ್ಸಾರ ಇದನ್ನರಿತು ಅರಿತು ಮಂದಿ ಬಿತ್ತಾರ ಇದನ್ನರಿತು ಅರಿತು ಮಂದಿ ಬಿತ್ತಾರ ಇಂದ ಬಿತ್ತಾರ ಸದ್ದೇ ಹೇಳತ್ತೆ ಇನ್ನೇನು ಇನ್ನೇನು ಹೇಳೋದೇನಿದೆ ಅಂತ. ಮುಂದೆ ಈ ತ್ರಿಮೂರ್ತಿಗಳು ಎಚ್ ಎಸ್ ವಿ ಅವರು, ಅಶ್ವಥ್ ಮತ್ತು ಟಿ ಎನ್ ಸೀತಾರಾಮ್ ಮುಕ್ತ ಮುಕ್ತ ಧಾರಾವಾಹಿಯ ಮೂಲಕ ಮತ್ತೆ ಜೊತೆಯಾಗ್ತಾರೆ. ಅಲ್ಲಿ ಮತ್ತೊಂದು ಇತಿಹಾಸವನ್ನು ಸೃಷ್ಟಿಸ್ತಾರೆ. ಕನ್ನಡದ ಆ ಕಿವಿಗಳು ಪ್ರತಿ ದಿವಸವೂ ಆ ಹಾಡನ್ನು ಕೇಳಿ ಪುನೀತರಾಗ್ತಾರೆ. ಆ ಗೀತೆ ಇವತ್ತಿನ ಕಾರ್ಯಕ್ರಮದಲ್ಲೂ ಇದೆ. ಮುಂದಿನ ಗೀತೆ
ಬಿ ಆರ್ ಲಕ್ಷ್ಮಣ್ ರಾಯರ ಅತ್ಯಂತ ಜನಪ್ರಿಯ ಹಾಡು ಮತ್ತು ಇಡೀ ಪ್ರಪಂಚದೆಲ್ಲೆಡೆ ಪ್ರಸರಿತಗೊಂಡು ಅದನ್ನು ಇಂದಿಗೂ ಕೂಡ ಜನಮಾನಸದಲ್ಲಿ ಉಳಿದಿರುವ ಹಾಡು ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕಿದೆ. ನಾವು ಸ್ನೇಹಿತರಲ್ಲಿ ಒಂದ್ಸತಿ ಹಿಂಗೆ ಕೂತಾಗ ಹೀಗೆ ಒಂದು ಚರ್ಚೆ ಆಯಿತು, ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಅಂತ. ಸಹಜವಾಗಿ ಗಾಳಕ್ಕೆ ಸಿಕ್ಕ ಮೀನು ಒದ್ದಾಡ್ತಿರುತ್ತೆ, ಇದು ಯಾಕೆ ಹೀಗೆ ರೂಪಕ ಅನ್ನುವಂಥ ಒಂದು ಪ್ರಶ್ನೆಯನ್ನು ಇತ್ತೀಚೆಗೆ ನಾನು ಬಿ ಆರ್ ಎಲ್ ಅವರ ಜೊತೆ ಸಮಾಲೋಚನೆ ಮಾಡಿದಾಗ ಅವರು ಹೇಳಿದ್ರು, ಇಲ್ಲಿ ತಾಯಿ ಅಂದರೆ ಕೇವಲ ಹೆತ್ತಮ್ಮ ಮಾತ್ರ ಅಲ್ಲ, ಭೂತಾಯಿಯೂ ಕೂಡ ಈ ಹಾಡಿನ ವಿಶಾಲಾರ್ಥ ಎನ್ನುವಂಥ ಮಾತನ್ನು ಹೇಳ್ತಾರೆ. ಇಲ್ಲಿ ಅಮ್ಮನ ಒಂದು ಪೊಸೆಸಿವ್ ಪ್ರೀತಿಯಿಂದ ಬಿಡಿಸಿಕೊಳ್ಳಲು ಹಂಬಲಿಸುವ ಒಂದು ಮಗು ಅಥವಾ ಒಂದು ಜೀವ, ಅದು ಅಮ್ಮನ ಪೊಸೆಸಿವ್ ಪ್ರೀತಿಯೂ ಆಗಬಹುದು ಅಥವಾ ಈ ಲೌಕಿಕದಿಂದ ಹೊರಗಿನ ಪ್ರಪಂಚದೆಡೆಗಿನ ತುಡಿತವು ಇರಬಹುದು. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಎನ್ನುವ ಸಾಲಿನ ಹಾಗೆ ಅನ್ನುವಂಥದ್ದು ಬರೀತಾರೆ. ಅದನ್ನು ಆ ಸಾಲುಗಳು ಕೂಡ ಹೇಳುತ್ತೆ, ಮೇಲೆ ಹಾರಿ ನಿನ್ನ ಸೆಳೆತ ಮೀರಿ ನಿರ್ಭಾರ ಸ್ಥಿತಿಗೆ ತಲುಪಿ ಬ್ರಹ್ಮಾಂಡವನ್ನೇ ಕೆದಕಿ ಇಂಧನ ತೀರಲು ಬಂದೇ ಬರುವೆನು ಮತ್ತೆ ನಿನ್ನ ತೊಡೆಗೆ ಮೂರ್ತ ಪ್ರೇಮದೆಡೆಗೆ ಅಂತ ಬರೀತಾರೆ. ಒಂದು ವೈಚಾರಿಕವಾಗಿಯೂ ಕೂಡ ಹಲವು ಕವಲುಗಳನ್ನು ಒಡೆಸಬಲ್ಲಂಥ ಈ ಗೀತೆಯನ್ನು ಒನ್ಸ್ ಅಗೇನ್ ಅಶ್ವತ್ ಕಂಪೋಸ್ ಮಾಡ್ತಾರೆ. ಅತ್ಯಂತ ಜನಪ್ರಿಯ ಗೀತೆ ಈ ಹೊತ್ತಿನಲ್ಲಿ ಸ್ಪರ್ಶ ಪ್ರಸ್ತುತಪಡಿಸ್ತಾರೆ. ಮೀನು
ಅಲ್ಲಿ ಹೇಳ್ತಾರೆ, ಅಮ್ಮನೆಡೆಗಿನ ಆಕರ್ಷಣೆ ಮತ್ತು ವಿಕರ್ಷಣೆ ಈ ಗೀತೆ ಅಂತ. ಒಂದು ಅದ್ಭುತವಾದಂತಹ ಗೀತೆ. ನಾನು ಈ ಗೀತೆಗಳ ಬಗ್ಗೆ ತುಂಬ ಆಳವಾಗಿ ಅಥವಾ ಮಾತನಾಡಲಿಕ್ಕೆ ಹೋಗುವುದು ಇಲ್ಲ, ಅದು ಸಮಯವೂ ಅಲ್ಲ, ಅಥವಾ ಅಷ್ಟು ಮಾಹಿತಿಯೂ ನನಗಿಲ್ಲ. ಹಾಗಾಗಿ ಇಬ್ಬರ ಕವಿ ಮತ್ತು ಕೃತಿಯ ಪರಿಚಯಕ್ಕಾಗಿ ಇವತ್ತು ನಾವು ಈ ನಾಡು ಕಂಡಂಥ ಶ್ರೇಷ್ಠ ಲೇಖಕರಲ್ಲಿ ಮತ್ತು ಕನ್ನಡದ ಸಾಹಿತ್ಯ ಜಗತ್ತಿಗೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟು ಕೊಡುತ್ತಿರುವ ನಿರಂತರವಾದಂತಹ ಬರಹದ ಮೂಲಕವೇ ಹೆಸರಾದಂಥವರು, ಹಲವು ವಿಚಾರಗಳೊಂದಿಗೆ ಗಮನ ಸೆಳೆದವರು ಜೋಗಿಯವರು. ಈರ್ವ ಕವಿಯ ಬದುಕು ಮತ್ತು ಕಾವ್ಯದ ಕುರಿತಾಗಿ ಮಾತನಾಡಬೇಕಾಗಿ ನಾನು ಜೋಗಿಯವರಲ್ಲಿ ವಿನಂತಿಸ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಭಾವ ತೇರು ಜಾಲಿಬಾರು, ಭಾಳ ಅದ್ಭುತವಾದ ಶೀರ್ಷಿಕೆ, ನಾನೇ ಕೊಟ್ಟಿದ್ದು. ಒಬ್ಬರು ಭಾವತೆಯರು, ಒಬ್ಬರು ಜಾಲಿಬಾರು, ಆಗಾಗ ಅದ್ಲಿ ಬದಲಿ ಆಗೋದು ಉಂಟು, ಭಾಳ ಒಳ್ಳೆಯದು, ಅದನ್ನು ನಾನು ನೋಡಿದ್ದೀನಿ. ಹೀಗಾಗಿ ಈ ಕಾರ್ಯಕ್ರಮದ ಶೀರ್ಷಿಕೆ ಅವರ ಮನೋಧರ್ಮವನ್ನು ಹೇಳುತ್ತೆ. ಈ ಕವಿ ಮತ್ತು ಕೃತಿಗಳ ಬಗ್ಗೆ ಮಾತಾಡೋ ಸಮಯ ಇಲ್ಲ. ನಾನು ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ, ಅಲ್ಲಿ ಕೂತು ಅವರು ಹಾಡನ್ನು ಎಷ್ಟು ಎಂಜಾಯ್ ಮಾಡ್ತಿದ್ರು ಅಂದರೆ, ನಿಮ್ಮಿಬ್ಬರಿಗೆ, ಸೀತಾರಾಮ್ ಸರಿಗೆ, ಅಶ್ವಥರಿಗೆ, ಹಾಡ್ತಿರುವಂಥ ಇಬ್ಬರು ಗಾಯಕ ಗಾಯಕಿಯರಿಗೆ ಏನು ಹೇಳಬೇಕಂದ್ರೆ, ಎಲ್ರಿಗೂ ಸಂತೋಷವನ್ನು ಕೊಟ್ಟ ದೊಡ್ಡ ಪುಣ್ಯ ಬರುತ್ತೆ ನಿಮಗೆ. ಎಷ್ಟು ಒಂದು ಆಸಕ್ತಿಯಿಂದ ಹಾಡಲ್ಲಿ ಭಾಗವಹಿಸಿದ್ರು ಅಂದರೆ, ಅವರು ಕಂಪ್ಲೀಟ್ ತನ್ಮಯರಾಗಿಬಿಟ್ಟಿದ್ರು. ನಾವು ಆಚೆ ಇದ್ದರೆ ರೀಲ್ಸ್ ನೋಡ್ತಾ ಇರ್ತಿದ್ವಿ, ಇಲ್ಲಿ ರಿಯಲ್ ಲೈಫ್ ನೋಡ್ತಾ ಇದ್ವಿ. ದಟ್ ಇಸ್ ದ ಡಿಫರೆನ್ಸ್. ಇಬ್ಬರ ಮನೋಧರ್ಮವನ್ನು ಹೇಳುವಂಥ ಈ ಭಾವತಿಯರು ಮತ್ತು ಜಾಲಿಬಾರು, ನನಗೆ ಇಬ್ಬರು, ನಾನು ಅವರಿಬ್ಬರನ್ನು ಬೇರೆ ಬೇರೆಯಾಗಿ ನೋಡಲೇ ಇಲ್ಲ ಅಂತ. ಇಬ್ಬರು ಜೀವದ ಗೆಳೆಯರು, ಕೊರಳ ಗೆಳೆಯರು. ಯಾವಾಗಲೂ ನಾನು ಎಚ್ ಎಸ್ ವಿ ಅವ್ರ ಹತ್ರ ಹೋಗಿ ಒಂದು ಕಾರ್ಯಕ್ರಮಕ್ಕೆ ಕರೆದ್ರೆ ಲಕ್ಷ್ಮಣ ಬರ್ತಾನ ಕೇಳು ಅಂತ ಹೇಳೋದು, ಲಕ್ಷ್ಮಣ ರಾಯ್ ಹತ್ರ ಹೋದರೆ ವೆಂಕಟೇಶ್ ಮೂರ್ತಿ ಬರ್ತಾನ ಕೇಳು ಅಂತ, ಇಬ್ಬರು ಏಕವಚನದ ಫ್ರೆಂಡ್ಸು. ಆಮೇಲೆ ಅವರು ಕಾವ್ಯ ಬರೀಲಿಕ್ಕೆ ಶುರು ಮಾಡಿದ್ದು ಆಲ್ಮೋಸ್ಟ್ ಒಂದೇ ವಯಸ್ಸಿನಲ್ಲಿ, ಅಂದರೆ ಒಂದೇ ಪೀರಿಯಡ್ನಲ್ಲಿ. ಇಬ್ಬರ ಹಿನ್ನೆಲೆ ಕೂಡ ಹಾಗೇ ಇತ್ತು, ಅಂದರೆ ಇವರು ಮೇಷ್ಟ್ರ ಆದರು, ಅವರು ಫೋಟೋಗ್ರಾಫರ್ ಆಗಬೇಕಿತ್ತು, ಆಗಲಿಲ್ಲ. ಬಟ್ ಅದ್ಭುತವಾದ ಫೋಟೋಗ್ರಫಿಯನ್ನು ಕ್ಯಾಮರಾದಲ್ಲಿ ಕವಿತೆಯಲ್ಲೇ ಮಾಡಿದರು. ಆದರೆ ಇಬ್ಬರು ಕೂಡ ಜೊತೆಯಾಗಿ ಬರಲಿಕ್ಕೆ ಶುರು ಮಾಡಿ, ಜೊತೆಯಾಗಿ ಒಂದೇ ರೀತಿಯ ಮಾರ್ಗದಲ್ಲಿ ನಡೆದು, ಆನಂತರ ಒಂದು ಕವಲುದಾರಿಯಲ್ಲಿ ಬೇರೆ ಬೇರೆ ಥರ ಬರಲಿಕ್ಕೆ ಶುರು ಮಾಡಿ, ಇವತ್ತಿಗೆ ಕೂಡ ಕವಿತೆಗಳನ್ನು ಬರೆಯುತ್ತಿರುವಂಥವರು, ಬಹಳ ಅದ್ಭುತವಾದ ಒಂದು ಜೋಡಿ ಅನಿಸುತ್ತೆ ನನಗೆ. ನನಗೆ ಅನಿಸೋದು ಎಚ್ ಎಸ್ ವಿ ಅಂದರೆ ಹೇಗೆ ಅಂದರೆ, ಅವರು ಲಕ್ಷ್ಮಣ್ ರಾಯರ ಅಂತರಂಗ ಇದ್ದಾಗೆ ಅಂತ. ಬಿ ಆರ್ ಎಲ್ ಅವರು ಎಚ್ ಎಸ್ ವಿ ಅವರ ಬಹಿರಂಗ ಇದ್ದಾಗೆ ಅಂತ. ನಮಗೆ ಕೆಲವರ ಅಂತರಂಗ ದರ್ಶನ ಆಗಬೇಕಾದ್ರೆ ಗೆಳೆಯರನ್ನು ನೋಡಬೇಕು, ಕೆಲವರ ಬಹಿರಂಗ ದರ್ಶನ ಆಗಬೇಕಾದ್ರೆ ಅವರ ಇನ್ನೊಬ್ಬರು ಗೆಳೆಯರನ್ನು ನೋಡಬೇಕು. ಸೊ ಇವರಲ್ಲಿ ಇವರ ಅಲ್ಲಿ ಅವರ ಅಂತರಂಗದಲ್ಲಿ ಇವರು, ಇವರ ಬಹಿರಂಗದಲ್ಲಿ ಅವರು ಕಾಣಿಸ್ಕೊಂಡಾಗ ಅವರ ಕವಿತೆಗಳಲ್ಲೂ ಅದು ಕಾಣಿಸುತ್ತೆ ನಮಗೆ. ಯಾವುದನ್ನು ಎಚ್ ಎಸ್ ವಿ ಅವರು ಬಹಳ ಮುಚ್ಚಿ ಹೇಳ್ತಾರೋ ಅದನ್ನು ಭಾಳ ಮಿಚ್ಚು ಮನಸ್ಸಿಂದ ಬಿ ಆರ್ ಎಲ್ ಹೇಳ್ತಾರೆ. ಸೊ ಈ ಅಂದರೆ ಈ ಒಂದು ಜೋಡಿ ಇದೆಯಲ್ಲ, ನನಗೆ ಒಂದು ಮಾತು ಜ್ಞಾಪಕ ಆಗುತ್ತೆ. ಖುಷ್ವಂತ್ ಸಿಂಗ್ ಒಂದು ಪುಸ್ತಕ ಬರೆದಾಗ ಅವ್ರು ಹೇಳಿದರು, ವಿತ್ ಮಲಾಯ್ಸ್ ಟು ವರ್ಡ್ಸ್ ಒನ್ ಆ್ಯಂಡ್ ಆಲ್ ಅಂತ, ಇವರಿಬ್ಬರದ್ದು ವಿತ್ ಡಿಲೈಟ್ ಟು ವರ್ಡ್ಸ್ ಒನ್ ಆ್ಯಂಡ್ ಆಲ್ ಅಂತ. ಕವಿತೆಗಳ ಮೂಲಕ ಸಂತೋಷವನ್ನು ನಿರಂತರವಾಗಿ ಕೊಡ್ತಾ ಬಂದವರು. ಒಂದೇ ಒಂದು ವ್ಯತ್ಯಾಸ ಕಾಣಿಸೋದು ನಮ್ಗೆ ಅವರಿಬ್ಬರಲ್ಲಿ ಅಂದರೆ, ಎಚ್ ಎಸ್ ವಿ ಅವರು ಗುರು ಸ್ವರೂಪಿಯಾಗಿ ಕಾಣ್ತಾರೆ, ಬಿ ಆರ್ ಎಲ್ ಅವರು ಗೆಳೆಯನಾಗಿ ಕಾಣ್ತಾರೆ. ನನಗೆ ಮಾತ್ರ ಅಲ್ಲ, ಯಾರಿಗೂ ಕೂಡ, ಅವ್ರಿಗಿಂತ ಕಿರಿಯರಿಗಿರ್ಬೋದು, ದೊಡ್ಡವರಿಗಿರ್ಬೋದು, ಯಾರಿಗೆ ಕಂಡ್ರೆ ಕೂಡ ಅವ್ರು ಗೆಳೆಯನಾಗಿರ್ತಾರೆ, ಇವರು ಗುರುವಾಗಿರ್ತಾರೆ. ಗುರು ಮತ್ತು ಗೆಳೆಯ ಒಟ್ಟಿಗೆ ಸಿಗೋದು ಜನ್ಮದ ಭಾಗ್ಯ, ಅದು ನಮಗಾಗಿದೆ. ಆಮೇಲೆ ಒಂದೇನೆಂದರೆ, ನಾನು ಇವರ ಕವಿತೆಗಳನ್ನ ಓದ್ತಾ ಓದ್ತಾ ಒಂದು ನನಗೆ ಅನಿಸಿದ್ದು, ಇವರು ಎಚ್ ಎಸ್ ವಿ ಅವ್ರದ್ದು ಅವ್ರ ಶ್ರೀಕೃಷ್ಣನ ಬಗ್ಗೆ, ರಾಧೆಯ ಬಗ್ಗೆ ಹಲವು ಕವಿತೆಗಳನ್ನು ಬರೆದಿದ್ದರು, ಅಂತರಂಗದಲ್ಲಿ ಅವ್ರದ್ದು ರಾಮಪ್ರಜ್ಞೆ, ಇವ್ರದ್ದು ಕೃಷ್ಣ ಪ್ರಜ್ಞೆ ಅಂತ. ಅದು ಅವರ ವರ್ತನೆಯಲ್ಲಿ ಕಾಣಿಸುತ್ತೆ, ಅವರ ಕವಿತೆಯಲ್ಲಿ ಕಾಣಿಸುತ್ತೆ, ಅವರ ಒಂದು ಒಳನೋಟದಲ್ಲಿ ಕಾಣಿಸುತ್ತೆ. ಸೊ ಅದು ಎಚ್ ಎಸ್ ವಿ ಕವಿತೆಯನ್ನು ಕಟ್ಟುತ್ತಾ ಹೋಗ್ತಾರೆ, ಬಿ ಆರ್ ಎಲ್ ಅದನ್ನು ಕೆಡಗುತ್ತಾ ಹೋಗ್ತಾರೆ ಅಂತ.
ಬಹಳ ಮುಖ್ಯ ಅದು ಜೀವನದಲ್ಲಿ. ಒಂದು ಕಟ್ಟುವ ಮತ್ತು ಕೆಡಹುವ ಕೆಲಸ ಆಗ್ತಾ ಇರಬೇಕು ಜೀವನದಲ್ಲಿ. ಅಂದರೆ ಮೊನ್ನೆ ಒಂದು ಅಂತಃಸ್ಫೋಟ ಅಂತ ಒಂದು ಪದ ಕೇಳಿದ್ವಿ, ಇಂಪ್ಲೋಷನ್ ಅಂತ. ಈ ಇಂಪ್ಲೋಷನ್ ಮತ್ತು ಎಕ್ಸ್ಪ್ಲೋಷನ್ ಕವಿಯ ಮನಸ್ಸಲ್ಲಿ ಆಗದೇ ಹೋದರೆ ಒಳ್ಳೆಯ ಕವಿತೆ ಬರೋಕ್ಕೆ ಸಾಧ್ಯ ಇಲ್ಲ. ಅದು ನಿರಂತರವಾಗಿ ನಡೆಯುವಂಥ ಕ್ರಿಯೆ. ಈ ಕ್ಷಣಿಕತೆಯಲ್ಲಿ ನಂಬಿಕೆ ಇಟ್ಟಂಥ ಬಿ ಆರ್ ಎಲ್ ಶಾಶ್ವತವಾದ ಪದ್ಯಗಳನ್ನು ಬರೀತಾರೆ. ಹಾಗೇ ಶಾಶ್ವತದಲ್ಲಿ ನಂಬಿಕೆ ಇಟ್ಟಿರುವಂಥ ಎಚ್ ಎಸ್ ವಿ ಸಾತತ್ಯದಲ್ಲಿ ಬರೀತಾ ಹೋಗ್ತಾರೆ. ಅವರ ಒಂದು ಕವಿತೆ, ಮೊದಲನೇ ಕವಿತೆ ಓದಿದರೆ, ಈಗ ಬರೆದಿರುವ ಕವಿತೆಯನ್ನು ಓದಿದರೆ ಅಲ್ಲೊಂದು ಯಾವುದು ಸಾತತ್ಯ ಕಾಣಿಸುತ್ತೆ ನಿಮಗೆ. ಸೌಗಂಧಿಕವನ್ನು ಓದಿ ಮತ್ತು ಈಗ ಬರೆದಿರೋ ಪದ್ಯವನ್ನು ನೋಡಿ, ಅವರು ಇಡೀ ಆ ಪುರಾಣ ಜಗತ್ತಲ್ಲಿ ಮಾಡಿಕೊಂಡು ಬಂದ ಪ್ರಯಾಣ ಮತ್ತು ಅವರ ವೈಯಕ್ತಿಕ ಬದುಕಿನ ಉತ್ತರಾಯಣ ಎರಡೂ ಸಂಧಿಸುವಂಥ ಒಂದು ಬಿಂದು ನಮಗೆ ಕಾಣಿಸ್ತಾ ಹೋಗುತ್ತೆ. ಹಾಗಾಗಿ ಇಬ್ಬರು ಕೂಡ ಈ ಅಂತಃಸ್ಫೋಟ ಮತ್ತು ಬಹಿರ್ಸ್ಫೋಟದಲ್ಲಿ ಹುಟ್ಟಿಕೊಂಡ ಕವಿತೆಗಳನ್ನು ಬರೆಯುವಂಥ ಇಬ್ಬರು ಕೂಡ ನನಗೆ ಬಹಳ ಇಷ್ಟ. ಆಮೇಲೆ ಈ ಅಂತಃಸ್ಫೋಟ ಬಹಿರ್ಸ್ಫೋಟ ಕಟ್ಟುವ ಕೆಲಸ ಮತ್ತು ಕೆಡಹುವ ಕೆಲಸ ಎಲ್ಲ ಮಾಡ್ತಾಯಿದ್ದರೂ ಇಬ್ಬರಿಗೂ ವೃತದಲ್ಲಿ ನಂಬಿಕೆ ಇದೆ. ವೃತ, ಆ ವೃತದಲ್ಲಿ ನಂಬಿಕೆ ಇರುವವನು ನಿಜವಾಗಲೂ ಒಬ್ಬ ಕವಿಯಾಗಲಿಕ್ಕೆ ಅರ್ಹ ಅಂತ ನನ್ನ ನಂಬಿಕೆ, ವೈಯಕ್ತಿಕ ನಂಬಿಕೆ. ಇದನ್ನು ಯಾರು ಬೇಕಾದ್ರೂ ಧಿಕ್ಕರಿಸ್ಬೋದು, ಬಟ್ ನನ್ನ ನಂಬಿಕೆ ಅದು. ಆಮೇಲೆ ಇನ್ನೊಂದು ನನಗೆ ಮುಖ್ಯ ಅನಿಸ ಅಂದರೆ, ಇಬ್ಬರು ಕೂಡ ನೋಡಿ, ನನ್ನ ಇವರ ಸಮಗ್ರ ಕವಿತೆ ನೋಡಿದರೆ ಸುಮಾರು 600 ಪದ್ಯಗಳನ್ನು ಬರೆದಿದ್ದಾರೆ. ಒಬ್ಬರು 600 ಪದ್ಯಗಳನ್ನು 60 ವರ್ಷಗಳಲ್ಲಿ ಬರೆದಿರ್ಬೋದು. ಒಬ್ಬರಿಗೆ 79, ಒಬ್ಬರಿಗೆ 77. 600 ಪದ್ಯಗಳಲ್ಲಿ 300 ಪದ್ಯಗಳು ಗೀತೆಗಳಾಗಿ ನಮ್ಮನ್ನು ತಲುಪಿವೆ ಅಂತ. ನನ್ನ ನಂತರದ ತಲೆಮಾರಿಗೆ ಅಥವಾ ನನ್ನ ಇಮಿಡಿಯೇಟ್ ನಂತರದ ತಲೆಮಾರಿಗೆ ಕವಿತೆಗಳನ್ನು ಓದಿಸುವುದು ಭಾಳ ಕಷ್ಟ. ಕವಿತೆಗಳನ್ನು ಓದುವ ಒಂದು ಬಳಗ ಇದೆ, ಅದು ಬಹಳ ಬೆರಳಿಕೆ ಅಷ್ಟಿದೆ. ಆದರೆ ಕವಿತೆಯಲ್ಲಿ ಒಂದು ರೋಮಾಂಚನ ಇದೆ, ಕವಿತೆಯಲ್ಲಿ ಒಂದು ಉಲ್ಲಾಸ ಇದೆ, ಕವಿತೆಯಲ್ಲಿ ಒಂದು ಹುರುಪು ಇದೆ ಅಂತೇಳಿ ಅದನ್ನು ತಲುಪಿಸಬೇಕಾದ್ರೆ ಏನು ಮಾಡಬೇಕಂದ್ರೆ ಆ ಕವಿತೆಯನ್ನು ಕೇಳಿಸ್ಬೇಕು. ಆ ಕವಿತೆಯನ್ನು ಕೇಳುವಂಥ ಕವಿತೆಗಳನ್ನು ಬರೆದ ಇವರಿಬ್ಬರು ಬಹುಶಃ ಈ ಕಾವ್ಯದ ಒಂದು ಇಡೀ ರಸ ಗಂಗೆಯನ್ನು ಹೊಸ ತಲೆಮಾರಿಗೆ ಹರಿಸಿದಂಥ ಭಗೀರಥರು ಅಂತ. ಭಾಳ ಇಷ್ಟ ಅದು. ಅಂದರೆ ಯಾರಾದರೂ ಕನ್ನಡ ಸಾಹಿತ್ಯದಲ್ಲಿ ಏನಿದೆ ಅಂತ ಹೇಳಿದರೆ, ನಾನು ಜಿ ಎಸ್ ವಿರೋದ್ರಪ್ಪನವರ ಕವಿತೆಗಳನ್ನು, ಕೆ ಎಸ್ ನರಸಿಂಹಸ್ವಾಮಿ ಕವಿತೆಗಳನ್ನು, ಎಚ್ ಎಸ್ ವಿ ಕವಿತೆಗಳನ್ನು, ಬಿ ಆರ್ ಎಲ್ ಕವಿತೆಗಳನ್ನು, ವ್ಯಾಸರಾಯರ ಕವಿತೆಗಳನ್ನು ಅಥವಾ ಲಕ್ಷ್ಮೀನಾರಾಯಣ ಭಟ್ರ ಕವಿತೆ, ಹೀಗೆ ಸಿದ್ದಲಿಂಗಯ್ಯನವರ ಪದ್ಯಗಳು, ಇದನ್ನು ಕೇಳಿಸ್ತೀನಿ. ಇಲ್ಲಿದೆ ನೋಡು ಈ ಈ ಕನ್ನಡ ಸಾಹಿತ್ಯದ ಸತ್ವ ಎಲ್ಲಿದೆ ಅಂದರೆ ಇಲ್ಲಿದೆ, ಈ ಹಾಡುಗಳಲ್ಲಿದೆ ಅಂತ. ಇವತ್ತು ನೀವು ಕೇಳ್ತಾ ಕೇಳ್ತಾ ಅದರಲ್ಲೂ ನಾಯಿ ತಲೆ ಮೇಲಿನ ಬುತ್ತಿ ಈ ಸಂಸಾರ ಬಂದಾಗ ನಾವೊಂದು ಒಳಗೆ ಒಂದು ಸಂತೋಷ ಮತ್ತು ಮರುಕ ಎರಡೂ ಒಟ್ಟಿಗೆ ಉಂಟಾಗುತ್ತಲ್ಲ, ಅದು ಕಾವ್ಯ ಮಾತ್ರ ಕೊಡೋಕ್ಕೆ ಸಾಧ್ಯ ಅಂತ. ಭಾಳ ಅದ್ಭುತವಾದ ನನಗೆ, ಯಾಕಂದರೆ ಇವರೆಲ್ಲ ಎಲ್ಲ ಕವಿಗಳು ಒಂದು ಪರಂಪರೆ ಸೇರಿ ಆಗ್ತಾ ಹೋಗ್ತಾರೆ ಅಂತ. ನನಗೆ ಇವತ್ತಿನ ನುಡಿಗಟ್ಟಲ್ಲಿ ಹೇಳಿದರೆ, ಎಚ್ ಎಸ್ ವಿ ಅವರು ಕೆ ಎಸ್ನ ಮತ್ತು ಪುತಿನ ಅವರ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ. ಈ ಮ್ಯಾಥ್ಸ್ ಗೊತ್ತಿದ್ದವರಿಗೆ ಗೊತ್ತಿರುತ್ತೆ, ಅದೇ ಗ್ರೇಟೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತೇಳಿ. ಅದು ಎರಡೂ ಸೇರಿಕೊಂಡು ಅಂದರೆ ನಮಗೆ ಕೆ ಎಸ್ನೂ ಕಾಣ್ತಾರೆ, ಪುತಿನ ಕೂಡ ಕಾಣ್ತಾರೆ ಭಾಳ ಸ್ಪಷ್ಟವಾಗಿ. ಆಮೇಲೆ ಲಕ್ಷ್ಮಣ ರಾಯರು ತಗೊಂಡ್ರೆ ಅವ್ರ ಲಂಕೇಶ್ ಮತ್ತು ಅಡಿಗರ ಎಲ್ ಸಿ ಎಮ್ ಅಂತ ಅದರಲ್ಲೂ ಕಾಣಿಸ್ತಾರೆ ಇಬ್ಬರು ಕೂಡ. ಅಂದರೆ ಅಡಿಗರಲ್ಲಿರುವಂಥ ಒಂದು ನವ್ಯದಲ್ಲಿ ಅವರು ಕೊಟ್ಟಂಥ ಒಂದು ವೈಯಕ್ತಿಕತೆ ಕಾವ್ಯದ, ಆಮೇಲೆ ಲಂಕೇಶಲ್ಲಿದ್ದಂಥ ಒಂದು ವಿನೋದ, ತುಂಟತನ, ವ್ಯಂಗ್ಯ ಎಲ್ಲ ಇವರಲ್ಲಿದೆ. ಸೊ ಇವರಿಬ್ಬರು ಹೀಗೆ ಒಂದು ಮ್ಯಾಥಮೆಟಿಕಲ್ ಆಗಿ ನೋಡಿದ್ರೆ ಕೂಡ ನಮಗೆ ಭಾಳ ಇಷ್ಟ ಆಗುವಂಥ ಅಂಶಗಳಿದ್ದಾವೆ. ಆಮೇಲೆ ಇಬ್ಬರು ಕೂಡ ಆರಂಭದಲ್ಲಿ ಭೇಟಿಯಾಗಿದ್ದು ನಿಸಾರ್ ಅವರನ್ನು, ನಿಸಾರ್ ಅವ್ರನ್ನು ನಾವು ನೆನಪಿಸ್ಕೋಬೇಕು. ನಿತ್ಯೋತ್ಸವದ ಕವಿ, ಬಹಳ ಅಂತಃಕರಣದ ಕವಿ ಅವರು. ಅವರಿಬ್ಬರಿಗೂ ಕೂಡ ಮೊದಲು ಭೇಟಿಯಾಗ್ತಾರೆ, ಇವರಿಗೆ ಚಿತ್ರದುರ್ಗದಲ್ಲಿ ಭೇಟಿಯಾಗ್ತಾರೆ, ಅವರಿಗೆ ಗ್ಯಾಸ್ ಕಾಲೇಜಲ್ಲಿ ಭೇಟಿಯಾಗ್ತಾರೆ, ಲಂಕೇಶ್ ಅವರಿಗೆ ಬಿ ಆರ್ ಎಲ್ ಅವರಿಗೆ ಮೇಷ್ಟ್ರ್ ಆಗಿರ್ತಾರೆ. ಹೀಗೆ ಅವರ ಕಾವ್ಯದ ಹಾದಿ ನಡ್ಕೊಂಬರುತ್ತಲ್ಲ, ಹಾಗೆ ನಡ್ಕೊಂಬಂದು ಇವರು ಮಲ್ಲಾಡಿ ಹಳ್ಳಿಗೆ ಹೋಗಿ, ನನಗೆ ಒಂದು ಸಣ್ಣ ಘಟನೆಯನ್ನು ಹೇಳಬೇಕು ಅಂತ. ಯಾಕಂದರೆ ಇಲ್ಲಿ ಕವಿಯಾಗಲಿಕ್ಕೆ ಇಷ್ಟಪಡುವವರು, ಕವಿಯಾಗುವವರು ಅಥವಾ ಕವಿತೆ ಬರೆಯುವರಿದ್ದರೆ ಒಂದು ಸಣ್ಣ ರೆಫರೆನ್ಸನ್ನು ನಾನು ಹೇಳಬೇಕಿಲ್ಲಿ. ಏನಂದರೆ ಲಂಕೇಶ್ ಹೇಳ್ತಿದ್ರಂತೆ ಎಚ್ ಎಸ್ ವಿ ಅವರಿಗೆ, ನೀವು ಭಾಳ ಚೆನ್ನಾಗಿ ಬರೀತೀರಿ, ಆದರೆ ಇನ್ನೂ ಚೆನ್ನಾಗಿ ಬರೀಬೇಕಂದ್ರೆ ನಿಮಗೊಂದು ಬಲವಾದ ಪೆಟ್ಟು ಬೀಳಬೇಕು ಅಂತ. ಅದು ಅವ್ರು ಹೇಳ್ತಾರೆ ಉತ್ತರಾಯಣ ಬರೀತಾ, ನನಗೆ ಬಲವಾದ ಪೆಟ್ಟು ಬೀಳಬೇಕು ಅಂತ ಅವ್ರು ಬರೆದಿದ್ದರು. ಆ ಬಲವಾದ ಪೆಟ್ಟು ಬಿದ್ದಿದ್ದು ನನ್ನ ಪತ್ನಿಯ ವಿಯೋಗದಲ್ಲಿ ಅಂತ. ಆಗ ಅವರು ಬರೆದಂಥ ಉತ್ತರಾಯಣ ಕವಿತೆ ಅವರಷ್ಟೂ ಕವಿತೆ, ಅಷ್ಟೂ ಕಾಲದ ಕವಿತೆಯ ಒಂದು ಎಲ್ಲವನ್ನು ಮೀರಿಸುವಂತಿತ್ತು. ಅನಂತರ ಬಂದ ಬುದ್ಧ ಚರಣ, ಅದರ ಬಗ್ಗೆಯೇ ಒಂದು ಬುದ್ಧ ಚರಣವನ್ನು ನೀವು ಹಾಡಿದ್ರೆ ಅದು ಒಂದು ಸಂಜೆ ಮಾಡ್ಬೋದು. ಸೊ ಬೇರೆ ಕತೆ. ಆದರೆ ಇವರಲ್ಲಿ ಅವ್ರು ಹೇಳ್ತಾರೆ ಸಾಹಿತ್ಯ ನನಗೆ ಹೊರಗಿನ ಚಟುವಟಿಕೆ ಅಲ್ಲ, ಅದು ಒಳಗೆ ಹುಟ್ಟುವ ಸಂಗತಿ ಎಂದು ಗೊತ್ತಾಯಿತು. ಮಲ್ಲಾಡಿ ಹಳ್ಳಿಯಲ್ಲಿದ್ದಾಗ ಸಾಹಿತ್ಯ ಒಳಗೆ ಹುಟ್ಟುತ್ತಾ ಹೋಗುತ್ತೆ, ಅದು
ಹೊರಗಿನ ಕತೆ ಆಗಿದ್ದು ಆತ್ಮಕಥೆಯಾಗಿ ಯಾವಾಗ ಬದಲಾಗುತ್ತೋ ಅದು ಕವಿಯ ಟರ್ನಿಂಗ್ ಪಾಯಿಂಟ್ ಅಂತ. ಯಾರ್ದೋ ಕತೆ ಅಂತ ಅಂದ್ಕೋತೀವಿ, ಬಟ್ ನಮ್ಮದೇನೋ ಅಂತ ಗೊತ್ತಾಗುತ್ತೆ. ಈ ರೀತಿಯಾಗಿ ಅವರು ಕವಿತೆಯನ್ನು ಬರಲಿಕ್ಕೆ ಶುರು ಮಾಡಿದ್ರು. ಅದಕ್ಕೆ ಆ ನಾಯಿ ತಲೆ ಬುತ್ತಿಯಲ್ಲಿ ಇಡೀ ಒಂದು ಮನುಕುಲದ ಒಂದು ವ್ಯಥೆಯನ್ನು ಹೇಳಲಿಕ್ಕೆ ಸಾಧ್ಯ ಆಗಿದ್ದು. ಸೊ ಮಿಡಿಯೋದು ನನ್ನ ಹೃದಯ, ಆದರೆ ದುಃಖ ಬೇರೆಯವ್ರದ್ದು. ನಗೋದು ನಾನು, ಆದರೆ ಸಂತೋಷ ಬೇರೆಯವ್ರದ್ದು. ಇದನ್ನು ಅವರು ಭಾಳ ಸೊಗಸಾಗಿ ಎಲ್ಲ ಕವಿತೆಗಳಲ್ಲಿ ಕೃಷ್ಣ ಮತ್ತು ರಾಧೆ ಅಂತ ಅಂದಾಗ ಇರ್ಬೋದು, ಹೀಗೆ ಕಟ್ಕೊಂಡು ಹೋಗಿದ್ದಾರೆ. ಹೀಗೆ ಪ್ರತಿಯೊಬ್ಬರಲ್ಲೂ ನನ್ನನ್ನು ಕಾಣೋದು ಮತ್ತು ಗುರುತಿಸಿಕೊಳ್ಳೋದು ಸಾಧ್ಯ ಆಗಿದ್ದರಿಂದ ನನಗೆ ಈ ಕವಿತೆ ಸಾಧ್ಯ ಆಯಿತು ಅಂತ ಹೇಳ್ತಾರೆ. ಆದರೆ ನಿಜವಾದ ಲೇಖಕನ ಸುಖ ಇರೋದು ಬರೆಯುವುದರಲ್ಲಿ ಅಂತ ಇಬ್ಬರೂ ನಂಬಿದ್ದಾರೆ. ಇವತ್ತು ಬರೀತಾರೆ ಒಂದು ಪದ್ಯ ಕಳಿಸಿ ಎಚ್ ಎಸ್ ಪಿ ಅಂತ ಹೇಳಿದರೆ, ಅವರು ಒಂದು ದಿವಸದಲ್ಲಿ ರಾತ್ರಿ, ಒಂದು ದಿವಸ ರಾತ್ರಿ ಕೇಳಿದ್ದೆ ನನಗೆ ಪದ್ಯ ಬೇಕು ನಾಳೆ ನನ್ನ ಸಾಪ್ತಾಹಿಕಕ್ಕೆ ಅಂತ. ರಾತ್ರಿ ಕೂತು ಮೂರು ಗಂಟೆ ಕಳಿಸ್ಕೊಟ್ಟಿದ್ದಾರೆ. ಲಕ್ಷ್ಮಣ್ ರಾವ್ ಕೂಡ ಆಗಲ್ಲ ಹೋಗಯ್ಯ ಅಂತ ಹೇಳ್ತಾರೆ, ಆಮೇಲೆ ಕೂತ್ಕೊಂಡು ಬರೀತಾರೆ. ಈ ಬರೆಯೋದ್ರಲ್ಲಿ ಅವ್ರು ಹೇಳ್ತಾರೆ ಅಯನ ಅಂತ, ರಾಮಾಯಣ ಅಯನ ಇದೆಯಲ್ಲ, ಅಯನವೇ ಕವಿಯ ಬಹಳ ಒಂದು ಸತ್ವಶಾಲಿಯಾದ ಸಂಗತಿ ಅಂತ. ಈ ಅಯನ, ಈ ಲೇಖಕನ ಒಂದು ಶಕ್ತಿ, ಆ ಕವಿ ಮಾತು, ಇದರಲ್ಲಿ ನಿಜ ಮತ್ತು ಸುಳ್ಳು ಎರಡು ಕೂಡ ಇರೋದರಿಂದ ಅದು ನಮ್ಮ ಕಷ್ಟ ಸುಖ ಆಗುತ್ತೆ, ನಮ್ಮ ನೆನಪು ಮತ್ತು ನಿರಾಸೆ ಆಗುತ್ತೆ, ನಮ್ಮ ದುಗುಡ ಮತ್ತು ಉಲ್ಲಾಸ ಎಲ್ಲ ಆಗಿ ಈ ಕವಿಗಳು ನಮಗೆ ಹತ್ತಿರ ಆಗ್ತಾ ಹೋಗ್ತಾರೆ. ಲಕ್ಷ್ಮಣ ರಾಯರದ್ದು ಕೆಳ ಮಧ್ಯಮ ವರ್ಗದ ಒಂದು ಕುಟುಂಬ, ಅಲ್ಲಿ 9 ಮಕ್ಕಳವರು. ಇವರಿಗೆ ಇವ್ರ ಫ್ರೆಂಡ್ ಒಬ್ಬ ಇದ್ದಂತೆ ಪ್ರಕಾಶ್ ಅಂತ, ಅವನು ಪದ್ಯ ಬರೀತಿದ್ದಂತೆ, ಇವ್ರಿಗೆ ಕೊಡ್ತಾ ಇದ್ದ. ಇವ್ರಿಗೆ ಪದ್ಯ ಬರೀಬೇಕು ಅಂತಿರಲಿಲ್ಲ, ಪದ್ಯ ಅರ್ಥ ಆಗ್ತಿತ್ತು. ಅವ್ನು ಬಂದು ಪದ್ಯ ಬರೆದು ಕೊಟ್ಟಾಗ ಚೆನ್ನಾಗಿಲ್ಲ ಅಂದ್ಬಿಟ್ಟು, ಚೆನ್ನಾಗಿಲ್ಲ ನೀನು ಬರ್ದು ತೋರಿಸು ಅಂತ ಹೇಳಿದ. ಇವರೊಂದು ಪದ್ಯ ಬರೀತಾರೆ, ಬರೆದು ತೋರಿಸ್ತಾರೆ, ಅವನಿಗೆ ಇಷ್ಟ ಆಗುತ್ತೆ, ಅವನ ಪದ್ಯಕ್ಕೆ ನನ್ನದಕ್ಕಿಂತ ನಿಂದೆ ಚೆನ್ನಾಗಿದೆ, ನೀನು ಕವಿ ಆಗ್ತೀಯ ಅಂತ ಹೇಳ್ತಾರೆ. ಹೀಗೆ ಇವರು ಕವಿಯಾದವರು. ಈ ರೀತಿಯಾಗಿ ಒಂದು ಮಲ್ಲಾಡಿ ಹಳ್ಳಿಯಲ್ಲಿದ್ದು ಒಂದು ಹಾಡು ಜ್ಞಾಪಕ ಬರುತ್ತೆ, ಎಲ್ಲಾಡಿ ಬಂದೆ ನನ್ನ ರಂಗಯ್ಯ ಅಂದರೆ ಮಲ್ಲಾಡಿ ಬಂದೆ ಅಂತ ಹೇಳ್ಬೋದು ಅಂತ. ಮಲ್ಲಾಡಿ ಹಳ್ಳಿಯಲ್ಲಿ ಬೇಷಾಗಿ ಅಲ್ಲಿಂದ ಬಂದು ಹೀಗೆ ಈ ರೀತಿ ಕವಿತೆಗಳನ್ನು ಬರೆದು. ಆಮೇಲೆ ನಾವು ಏನು ಹೇಳ್ತೀವಿ ಅಂದರೆ, ಭಾವತೇರು ಜಾಲಿಬಾರು ಹೇಳಿದಾಗ ಎಚ್ ಎಸ್ ಪಿ ಅವರು ತುಂಟ ಕವಿ ಅಲ್ಲ ಅಂತ ನೀವು ತಿಳ್ಕೊಬಾರ್ದು. ಅವರ ಆರಂಭದ ಕವಿತೆಗಳನ್ನು ನೀವು ಓದಿದರೆ, ಸರ್ ಹೇಳ್ಬೋದಲ್ಲ ಎರಡು, ಅವರ ಆರಂಭದ ಕವಿತೆಗಳನ್ನು ಓದಿದರೆ ಎಚ್ ಎಸ್ ಬಿ ಆರ್ ಎಲ್ಗಿಂತ ತುಂಟದಿಂದ ಬರಿತಾ ಇದ್ರು ಅವರು. ಅವ್ರದ್ದು ಪದ್ಯ ಇದೆ ಜೋತಾಡುವ ವಸ್ತುಗಳು ಅಂತ. ಆ ಜೋತಾಡುವ ವಸ್ತುಗಳು ಪದ್ಯ ಶುರುವಾಗದೆ ಹೇಗೆ ಅಂದರೆ, ಮುದುಕರ ಹುಬ್ಬುಗಳು ಮುದುಕಿಯರ ಉಬ್ಬುಗಳು, ಹಿಂದಿನವರ ಆಸೆಗಳು ಹಿಂದಿನವರ ಮೀಸೆಗಳು ಜೋತಾಡುವ ವಸ್ತುಗಳು ಅಂತೇಳಿ. ಆ ಕಾಲಕ್ಕೆ ಬಿ ಆರ್ ಎಲ್ ಕೂಡ ಇಷ್ಟೇ ಒಂದು ತಮಾಷೆಯಾಗಿ ಪೋಲಿಯಾಗಿ ಬರಿತಾ ಇದ್ರು. ಕೆಲವರು ಬೆತ್ತಲಾದರೆ ಕಣ್ಣು ಧನ್ಯ, ಕೆಲವರು ಬೆತ್ತಲಾಗದಿರುವುದು ನಮ್ಮ ಪುಣ್ಯ ಅಂತ. ಸೊ ಈ ಥರದ. ಆಮೇಲೆ ಕ್ರಮೇಣ ಏನಾಗ್ತಂದರೆ, ಬರಿತಾ ಲಕ್ಷ್ಮಣ್ ರಾವ್ ಗಾಢವಾದ ಪದ್ಯಗಳನ್ನು ಬರೆದು ಸ್ವಲ್ಪ ಪೋಲಿಯಾಗೇ ಉಳಿದರು, ಇವರು ಸ್ವಲ್ಪ ಪಾಲಿಶ್ಡ್ ಆದರು. ಸೊ ಈ ವ್ಯತ್ಯಾಸದಲ್ಲಿ ನಮಗೆ ಇಬ್ಬರೂ ದಕ್ಕಿದ್ರು ಅಂತ. ನಮಗೆ ಸಿಗಬೇಕಾದೇನೆಂದರೆ, ಒಂದು ಜೀವನದ ಎಲ್ಲ ನಾವು ಈ ಕನ್ನಡ ಸಾಹಿತ್ಯ ಇಂಥದ್ದು ವಿ ಜಿ ಭಟ್ರಿಂದ ಹಿಡಿದು ಬಿಳಿಗಿರಿಯವರಿಂದ ಹಿಡಿದು ಎಲ್ಲರನ್ನು ನೋಡಿದಂಥ ಒಂದು ಕನ್ನಡ ಜಗತ್ತಲ್ಲಿ ಎಲ್ಲವನ್ನು ಸಾಧ್ಯತೆಯನ್ನು ಸಾಧಿಸುವಂಥ ತೋರಿಸುವಂಥ ಕವಿಗಳಾಗಿ ಬಂದರು. ಆಮೇಲೆ ಒಂದು ಮಾತನ್ನು ನಾನು ಹೇಳಿ ಅಂದರೆ ಇವತ್ತು ಮಾತಾಡುವಂಥ ಸಮಯ ಅಲ್ಲ, ಆದರೂ ಒಂದು ಮಾತೇನೆಂದರೆ, ನನಗೆ ಭಾಳ ನೆನಪಾಗೋದು ವಾಲ್ಮೀಕಿ. ವಾಲ್ಮೀಕಿ ಒಂದು ಕ್ರೌಂಚದ ಸಾವನ್ನು ನೋಡಿ ಆ ಕ್ಷಣದಲ್ಲಿ ನೊಂದು ಅವನು ಇಡೀ ರಾಮಾಯಣದಲ್ಲಿ ಹಲವಾರು ವಿರಹವನ್ನು ತರ್ತಾನೆ. ಅವನು ಅಲ್ಲಿ ಊರ್ಮಿಳಿಗೂ ವಿರಹ, ರಾಮನಿಗೂ ವಿರಹ, ಲಕ್ಷ್ಮಣನಿಗೂ ವಿರಹ, ಮಂಡೋದರಿಗೂ ವಿರಹ, ಹೀಗೆ ವಿರಹ ಗೀತೆಯನ್ನು ಬರೀತಾನೆ ಅವನು. ಈ ರಾಮಾಯಣ ಒಂದು ವಿರಹ ಗೀತೆ ಬರೀತಾನೆ. ಹಾಗಾಗಿ ಕವಿಯನ್ನು ನೋಯಿಸಿದರೆ ಜಗತ್ತೇ ನೋಯಬೇಕಾಗ್ತದೆ ಅಂತ. ಆ ರೀತಿಯಾಗಿ ಎಚ್ ಎಸ್ ಪಿ ಅವರ ಕವಿತೆಗಳಲ್ಲಿ ಇತ್ತೀಚೆಗೆ ಕಾಣಿಸ್ಕೊಂಡಿರುವ ಒಂದು ನೋವು, ಆ ನೋವನ್ನು ಅವರು ಹೂವಿನಂತೆ ಸ್ವೀಕಾರ ಮಾಡಿ ಹೂವಿನಂತೆ ಅದನ್ನು ತಾವನು ಕಟ್ಟಿಕೊಡುವಂಥ ರೀತಿ, ಆ ನೋವನ್ನೆಲ್ಲ ಬರೆಸುವಂತೆ ಒಂದು ಬುದ್ಧ ಚರಣಕ್ಕೆ ಶರಣಾಗಿರುವಂಥ ಪರಿ, ಇದೆಲ್ಲ ನನಗೆ ಬಹಳ ಇಷ್ಟ ಆಗುವಂಥದ್ದು, ನಿಮಗೂ ಕೂಡ ಇಷ್ಟ ಆಗುವಂಥದ್ದು. ಸ್ವತಃ ಎಚ್ ಎಸ್ ಪಿ ಅವರು ಕೂಡ ಬುದ್ಧ ಶರಣವನ್ನು ತಮ್ಮ ಮಹತ್ತರ ಕೃತಿ ಅಂತ ಹೇಳಿದ್ದಾರೆ. ಈಗ ಅವರ ನೆನಪಿನ ಹೊರತೆ ಅಂಥೇಳಿ ಅವರ ಆತ್ಮಚರಿತ್ರೆ ಕೂಡ ಹೊರಗಡೆ ಬರ್ತಾ ಇದೆ. ನಾನು ಅದಕ್ಕೆ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಆ ನಂತರ ಒಂದು ಅಂಶವನ್ನು ನಾವು ಇವತ್ತು ಈ ಎಲ್ಲ ಹಾಡಿ ಅಂದರೆ ನವ್ಯದ ಒಂದು ಭರಾಟೆಯಲ್ಲಿ ಈ ಭಾವಗೀತೆಗಳನ್ನು ಕ್ಯಾಸೆಟ್ ಕವಿಗಳು ಅಂತ ಕರೆದರು. ಭಾವಗೀತೆ ಹಾಡೋರನ್ನೆಲ್ಲ ಒಂದು ಗುಂಪು, ಇವರು ಕ್ಯಾಸೆಟ್ ಕವಿಗಳು, ಇವರು ಕವಿಗಳೇ ಅಲ್ಲ ಅಂತೇಳಿ. ಆದರೆ ಇವತ್ತು ನೋಡಿದ್ರೆ ಇವರು ಕ್ಯಾಸೆಟ್ ಅಲ್ಲ, ಅಸೆಟ್ ಕವಿಗಳು.
ಯಾಕಂದರೆ ಕ್ಯಾಸೆಟ್ ಕವಿಗಳು ಅಂತ ಕರೆದವರ ಕವಿತೆ ಯಾರಿಗೂ ಗೊತ್ತಿಲ್ಲ ಇವತ್ತು. ಬೇಕಾದ್ರೆ ಹಳೆಯ ಪುಸ್ತಕ ತಗೊಂಡು ಓದಬೇಕು, ಅದು ಓದುವರ ಸಂಖ್ಯೆ ಎಷ್ಟಿದೆ ಅಂತ ನಮಗೆ ಗೊತ್ತಿದೆ. ಬಟ್ ಒಬ್ಬ ಕವಿತೆಯಲ್ಲಿ ಒಂದು ರಂಜನೆಯ ಅಂಶ ಇದೆ, ಒಂದು ಅರಿವಿನ ಅಂಶ ಇದೆ, ಒಂದು ಜ್ಞಾನ ಇದೆ, ಒಂದು ತಿಳುವಳಿಕೆ ಇದೆ, ಮತ್ತು ಒಂದು ದರ್ಶನ ಇದೆ ಅಂತ ತೋರಿಸ್ಕೊಟ್ಟಂಥ ಹಲವು ಪದ್ಯಗಳು, ಒಳ್ಳೆ ಒಳ್ಳೆ ಪದ್ಯಗಳಿದ್ದಾವೆ. ಅಡಿಗರು ಕೂಡ ಅಲ್ಲಿ ಹಲವಾರು ಅಡಿಗರ ಪದ್ಯಗಳು ಕೂಡ ಕ್ಯಾಸೆಟ್ಟಾಗಿ ಬಂದಿವೆ. ಕುವೆಂಪು ಅವರ ಪದ್ಯಗಳು, ಬೇಂದ್ರೆ ಅವರ ಪದ್ಯ, ಎಲ್ಲರ ಪದ್ಯಗಳು ಕ್ಯಾಸೆಟ್ಟಾಗಿ ಎಷ್ಟು ಬಂದಿದ್ದಾವೋ ಅಷ್ಟು ನಮ್ಗೆ ಗೊತ್ತಿದ್ದಾವೆ, ನಮ್ಮ ಮಕ್ಕಳಿಗೆ ಗೊತ್ತಿದ್ದಾವೆ, ನಮ್ಮ ಮೊಮ್ಮಗಳಿಗೆ ಗೊತ್ತಿದ್ದಾವೆ. ಇವತ್ತು ಟಿ ವಿಯಲ್ಲಿ ಇಂಥದ್ದು ರಿಯಾಲಿಟಿ ಶೋ ಬಂದರೆ ಕೂಡ ಇವರ ಕವಿತೆ ಬೇಕಾಗುತ್ತವ್ರಿ, ಅದನ್ನಲ್ಲಿ ಹಾಡ್ತಾರೆ. ಹೀಗಾಗಿ ಅವರು ಈ ಹಾಡುವ ಕವಿಗಳು ಇದ್ದಾರಲ್ಲ, ಹಾಡುವ ಕವಿಗಳೇ ನಾಡಿನ ಕವಿಗಳು ಅಂತ ನನಗೆ ಅನ್ಸೋದು. ಸೊ ಆ ರೀತಿಯಾಗಿ ಇವರಿಬ್ಬರು ಹಲವು ಆ ಥರದ ಕವಿತೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಆಮೇಲೆ ಒಂದು ಸಾಲು, ಇಬ್ಬರಲ್ಲಿ ಒಂದು ಸಾಮ್ಯ ಇದೆ, ಅದು ನೀವು ಆಮೇಲೆ ಅವರ ಕವಿತೆ ಕೇಳುವ ಗಮನಿಸಬಹುದು. ಈ ಭಾವಗೀತೆಯ ಮೂಲ ಅಂಶ ಏನಿದೆಯಲ್ಲ, ಪ್ರೇಮ ಅಂತಾರೆ, ವಿರಹ ಅಂತಾರೆ, ಬಟ್ ಅದರ ಮೂಲ ದಾಂಪತ್ಯ. ದಾಂಪತ್ಯದ ನಿಷ್ಠೆ ಇಲ್ಲದೆ ಹೋದರೆ ಭಾವಗೀತೆ ಹುಟ್ಟೋದಿಲ್ಲ. ಅದನ್ನು ಬಹಳ ಸೊಗಸಾಗಿ ಕೆ ಎಸ್ ನಾನೇ ತೋರಿಸ್ಕೊಟ್ರು. ಅವರು ಪ್ರೇಮ ಕವಿ ಅಂತಾರೋ, ದಾಂಪತ್ಯದ ಕವಿ ಅವರು. ಅದನ್ನು ಆ ದಾಂಪತ್ಯದ ಕರ್ತವ್ಯ, ದಾಂಪತ್ಯವನ್ನು ಸಾಧಿಸುವಂಥ ಛಲ, ಅದನ್ನು ಸಂಬಂಧವನ್ನು ತೆಗೆದುಕೊಂಡು ಹೋಗುವ ರೀತಿ ಭಾಳ ಸುಲಭ ಅಲ್ಲ ಅಂತ ಹೇಳೋದನ್ನು ಇವರಿಬ್ಬರು ಕೂಡ ಭಾಳ ಸೊಗಸಾಗಿ ಹೇಳ್ಕೊಟ್ಟಿದ್ದಾರೆ ನಮಗೆ. ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯು ನೀರಿನಾಳ ತಿಳಿಯಿತೇನು ಹಾಯಿದೋಣಿಗೆ ಅಂತ ಹೇಳೋ ಪದ್ಯವನ್ನು ಎಚ್ ಎಸ್ ವಿ ಬರೀತಾರೆ. ಮನೆಯ ತಲೆಬಾಗಿಲಲ್ಲಿ ಒಡಗಿದ್ದರೆ ತೋರಣ, ನಾನೊಬ್ಬನೇ ಅಲ್ಲ ನೀನೂ ಕಾರಣ ಅಂತೇಳಿ ಬಿಹಾರಲ್ಲಿ ಬರೀತಾರೆ. ಅಂದರೆ ಹೇಗೆ ದಾಂಪತ್ಯವನ್ನು ಒಟ್ಟಾರೆಯಾಗಿ ತಗೊಂಡು ಹೋಗಬೇಕು ಅಂತೇಳಿ. ಆ ಕಾಲದಲ್ಲಿ ದಾಂಪತ್ಯ ಪ್ರೀತಿಯ ಬಗ್ಗೆ ಬರೆದಂಥವ್ರು ಕೇಸ್ನ ಅವರು, ನನ್ನವಳು ನನ್ನದೆಯ ಹೊನ್ನಾಡ ನಾಳುವಳು ಬರೆದರು, ನಿನ್ನ ಪ್ರೇಮದ ಪರ್ಯ ನಾನರಿಯ ಕನಕಾಗಿ ಅಂತ ಹಲವಾರು ಪದ್ಯಗಳು ಅವ್ರದ್ದು. ಒಂದು 100 ಪದ್ಯ ಸಿಗ್ಬೋದು ದಾಂಪತ್ಯದ ಬಗ್ಗೆ ಬರೆದಿದ್ದು. ಬಟ್ ಕೊನೆಯಲ್ಲಿ ಒಂದು ಪದ್ಯ ಬರೀತಾರೆ ಅವರು. ಅಂದರೆ ಇಷ್ಟೆಲ್ಲ ದಾಂಪತ್ಯ ನಿಷ್ಠೆ ಇದ್ದಾಗಲೂ ಕೂಡ ಅಲ್ಲೊಂದು ಪ್ರಚೋದನೆ ಇರುತ್ತೆ ಅಂತ. ಅವರ ಕೊನೆಯ ಪದ್ಯ ಏನಿದೆ ಅಂದರೆ, ಹಾರಿತೆನ್ನ ಹೃದಯ ಭೃಂಗ ಬೇರೆ ಹೂವ ಹೆರಳಿಗೆ, ಜ್ವಲಿಸಿತೆನ್ನ ಅಂತರಂಗ ಬೇರೆ ಕಣ್ಣ ಹೊರಳಿಗೆ ಅಂತ. ಅಂದರೆ ಈ ದಾಂಪತ್ಯದ ನಿಷ್ಠೆಯ ನಡುವೆ ಕೂಡ ಒಂದು ಹೊಸ ಬೆಳಕಿರುತ್ತೆ. ಈ ಕಾವ್ಯ ಕೂಡ ಹಾಗೆ, ತಾನು ಭಾಳ ನಿಷ್ಠುರವಾಗಿ ಒಂದು ಥರದ ಕಾವ್ಯ ಬರೆಯೋ ಹೊತ್ತಿಗೆ ಅಲ್ಲಿ ಮತ್ತೊಂದು ಕಾವ್ಯ ಹುಟ್ಟಲಿಕ್ಕೆ ಸಾಧ್ಯ. ಈ ರೀತಿಯ ಹಲವು ಅಂದರೆ ಇಬ್ಬರು ಕೂಡ ಬಹಳ ರಸಿಕರು. ಆ ರಸಿಕತೆಗೆ ಸಾಕ್ಷಿ ಬೇಕಾದ್ರೆ ತೂಗುಮಂಚ ಪದ್ಯ ಹಾಡ್ತಾರೆ ಕೇಳಿ, ಈಗ ಪೂರ್ತಿ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಎಚ್ ಎಸ್ ವಿ ಅವರ ರಸಿಕತೆ ಗೊತ್ತಾಗುತ್ತೆ. ಅಥವಾ ಬಿ ಆರ್ ಎಲ್ದು ಒಂದು ಹಾಡಿದೆ, ನೋಡಿದ ಅವನು ಹೀಗೆ ನೋಡಿದ, ಒಣ ಬೇರಿಗೆ ನೀರು ಹಾಗೆ ನೋಡಿದ ಅಂತ ಆ ಒಂದು ಪದ್ಯ ಇದೆ. ಆ ಪದ್ಯವನ್ನು ಕೇಳಿ, ಅದನ್ನು ಇವತ್ತು ಹಾಡ್ತಾರ ಗೊತ್ತಿಲ್ಲ ನನಗೆ. ಈ ರೀತಿಯಾಗಿ ಅಂದರೆ ಇವರೊಂದು ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ಒಂದು ರೂಪಕ ಇದೆ, ದೀಪ ಆರಿದೆ, ಕೃಷ್ಣ ಚಿಕ್ಕವನೇನು ಅವನಲ್ಲಿ ಗೋಕುಲದಲ್ಲಿ ಓಡಾಡ್ತಾ ಇದ್ದಾನೆ, ದೀಪ ಆರಿದೆ, ಕತ್ತಲಾಗಿದೆ, ಅಮ್ಮ ದೀಪ ತಗೊಂಬ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಯಾರಿಗೋ ಡಿಕ್ಕಿ ಹೊಡಿತಾನೆ ಅವನು. ಆ ಡಿಕ್ಕಿ ಹೊಡೆದಾಗ ಇವರೊಂದು ಸಾಲು ಬರೀತಾರೆ, ಯಾರೋ ನಕ್ಕರು ಯಾರೋ ಸಿಕ್ಕರು ಕುರುಡು ಗತ್ತಲಲ್ಲಿ ಅಮೃತ ಕ್ಷಣ ಅಂತ. ಆಗ ಬಿಡು ಬಿಡು ಎಂಬ ಸವಿನುಡಿಯೊಂದು ತೇಲಿತು ಮುಳುಗಿತು ಒಂದು ಕ್ಷಣ ಅಂತ, ಅವನು ಡಿಕ್ಕಿ ಹೊಡೆದ್ರು ಆದೆಗೆ. ಸೊ ಈ ರೀತಿಯಾಗಿ ಒಂದು ಕವಿತೆಯಲ್ಲಿ ತರುವಂಥದ್ದು, ಅದನ್ನು ಬಿ ಆರ್ ಎಲ್ ಒಂಥರ ತರ್ತಾರೆ, ಎಚ್ ಎಸ್ ವಿರು ಒಂಥರ ತರ್ತಾರೆ. ಈ ಇಬ್ಬರು ಜೋಡಿ ಇವತ್ತು ಈ ಸಂಜೆಯನ್ನು ಭಾಳ ಏನು ರಂಜನೀಯವಾಗಿ ಮಾಡಿದೆ, ಭಾಳ ಒಂದು ಸಂಭ್ರಮದಿಂದ ಇರುವಂತೆ ಮಾಡಿದೆ. ಅವರಿಬ್ಬರು ಇವತ್ತು ಇರುವಂಥ ಈ ಜಾಲಿಬಾರು ಮತ್ತು ಭಾವತಿಯರು, ಇದರಲ್ಲಿ ನಾವು ತೇಲಿ ಹೋಗೋಣ ಅಂತ ಹೇಳ್ತೀನಿ. ನಾನು ಒಂದು 5-6 ನಿಮಿಷ ಮಾತಾಡ್ತೀನಿ ಅಂತ ಹೇಳಿದೆ, ಜಾಸ್ತಿ ಮಾತಾಡಿದರೆ ಕ್ಷಮಿಸಿ. ಒಂದೇ ಒಂದು ಮಾತು ಹೇಳೋದಂದರೆ, ಬಿ ಆರ್ ಎಲ್ಲ ಎಚ್ ಎಸ್ ವಿ ಅವ್ರದ್ದು ವಿಳಂಬಿತ ತೀನ್ ತಾಳ್, ಅವ್ರದ್ದು ರೂಪಕ ತಾಳ್, ಅಷ್ಟೇ ವ್ಯತ್ಯಾಸ. ಸೊ ಈ ವ್ಯತ್ಯಾಸದಲ್ಲಿ ಅವರ ಕಾವ್ಯದ ಎಲ್ಲ ಅಡಗಿದೆ ಅಂತೇಳಿ ನಾನು ಭಾಳ ಸೂಕ್ಷ್ಮವಾಗಿ ಹೇಳಿದ್ದೀನಿ. ಅವ್ರ ಬಗ್ಗೆನೇ ಒಂದೊಂದು ಸಲ ಮಾತಾಡ್ಬೋದು. ನಿಮಗಿಬ್ಬರಿಗೂ ಧನ್ಯವಾದ, ನಿಮಗೆ ಕೃತಜ್ಞತೆ, ಮತ್ತು ನಿಮ್ಮೆಲ್ಲರಿಗೂ ನಮೋ ನಮ ನಮಸ್ಕಾರ. ಎರಡು ಹಾಡನ್ನು ಒಟ್ಟಿಗೆ ಕೇಳದಂತಹ ಅನುಭವವನ್ನು ಜೋಗಿ ಕಟ್ಟಿಕೊಟ್ಟಿದ್ದಾರೆ. ಜೋಗಿಯವರ ಹಲವು ಭಾಷಣವನ್ನು ಮಾತನ್ನು ನಾನು ಈ ಹಿಂದೆ ಕೇಳಿದ್ದೆ ಸರ್. ಇದುವರೆಗೂ ನಾನು ನಿಮ್ಮ ಕೇಳಿದ ನಿಮ್ಮ ಮಾತುಗಳಲ್ಲಿ ಅದ್ಭುತವಾದಂಥ ಒಂದು ಮಾತುಗಾರಿಕೆ, ಇವತ್ತು ಆ ಭಾಗ್ಯ ನಾವೆಲ್ಲರೂ ಇಲ್ಲಿ ಕೇಳಿಸ್ಕೊಂಡ್ವಿ ಅಂತ, ಥ್ಯಾಂಕ್ ಯು. ಹಾಗೆ ಮೊನ್ನೆ ಬಿ ಆರ್ ಎಲ್ ಮೊನ್ನೆ ಹೇಳ್ತಾ ಇದ್ರು, ಮೊನ್ನೆ ಮಧ್ಯರಾತ್ರಿಯ ಹೊತ್ತಲ್ಲಿ ಅವ್ರ ಮನೆಗೆ ಅವ್ರನ್ನ ಡ್ರಾಪ್ ಮಾಡುವ ಒಂದು ಅವಕಾಶ ನನಗಿತ್ತು. ಆವಾಗ ನನ್ನ ಒಬ್ಬ ಜೂನಿಯರ್ ಇಂಥ ಗೆಳೆಯ ಸಿಕ್ಕಿದ್ದು ನನ್ನ ಭಾಗ್ಯ ಕಣೆಯ,
ಅವನಿಗಿರುವಷ್ಟು ಕವಿತೆಯ ನಾಲೆಜ್ ಇನ್ನು ಯಾರಿಗೂ ಇಲ್ಲ ಅಂತ ಭಾರಿ ಲಹರಿಯಲ್ಲಿ ಹೇಳ್ತಾ ಇದ್ರು. ಪ್ರಾಯಶಃ ಆ ಅನುಭಾವಿಕ ಮಾತುಗಳೇ ಇವತ್ತು ಮಾತಾಗಿ ಹಾಡಾಗಿ ಜೋಗಿಯವರು ಈ ಕಾರ್ಯಕ್ರಮದಲ್ಲಿ ತಿಳಿಸಿಬಿಟ್ಟಿದ್ದಾರೆ. ಮತ್ತೊಮ್ಮೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯನ್ನು ಜೋಗಿ ಅವರಿಗೆ ನಾನು ರವಾನಿಸ್ತಾ. ಹಾಗೆ ಹಿಂದೆ ಕುಳಿತವರೆಲ್ಲರೂ ನಿಮ್ಮಿಬ್ಬರನ್ನು ಒಟ್ಟಿಗೆ ನೋಡುವ ಒಂದು ಅವಕಾಶಕ್ಕಾಗಿ ಕಾಯ್ತಿದ್ದಾರೆ. ಸರ್, ಬರ್ಬೋದಾ? ಹೆಚ್ ಎಸ್ ವಿ ಅವರೇ, ಮೇಲೆ ಬರ್ಬೋದಾ? ಒಂದು ಸಣ್ಣ ಗೌರವಕ್ಕಾಗಿ ಎಲ್ಲರಿಗೂ ನಿಮ್ಮ ಒಂದು ಪರಿಚಯ. ಮುದುಕೃಷ್ಣ ಅವರು ಹಾಗೆ ಟಿ ಎನ್ ಸೀತಾರಾಮ್ ಅವರು ಮತ್ತು ಜೋಗಿ ಅವರು ಒಂದು ಪುಟ್ಟ ಗೌರವವನ್ನು ಅವರಿಗೆ ನೀಡಬೇಕಾಗಿ ವಿನಂತಿಸ್ಕೊಳ್ತೇನೆ. ಭಾವತೇರು ಜಾಲಿಬಾರು, ಇವರ ಗೆಳೆತನ, ಇವರ ಒಡನಾಟ, ಕನ್ನಡ ಸಾರಸ್ವತ ಲೋಕಕ್ಕೆ ಇವರ ಕೊಟ್ಟ ಕೊಡುಗೆ, ಇವೆಲ್ಲವೂ ಮೇಳೈಸಿ ಈ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಎನ್ನುವಷ್ಟು ಭಾವ ತುಂಬಿಕೊಡ್ತೇನೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯನ್ನು ನಾವಿಬ್ಬರೂ ಮಾತಾಡಿದ್ರೆ ಟೈಮ್ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ನನ್ನ ಪರವಾಗಿ ಟೆಕ್ಸ್ಟ್ ಬಿಡ್ತೀನಿ ಮಾತಾಡ್ಬಿಡ್ತಾರೆ. ಹಾಗೆ ಮತ್ತು ನಾನು ಆಮೇಲೆ ಹಾಡು ಹೇಳ್ತೀನಿ ಅದರಿಂದ ಪರ. ಆತ್ಮೀಯರೇ, ನಾನು ಹಾಡು ಹೇಳೋದಿಲ್ಲ. ಇವತ್ತಿನ ಈ ಕಾರ್ಯಕ್ರಮ ನಿಜವಾಗಲೂ ಮನಸ್ಸನ್ನು ಮುಟ್ಟೋ ಹಾಗಿದೆ. ಹಾಡು ಮತ್ತು ಮಾತು, ಭಾಷೆಯಾಗಿರಿ, ಎರಡು ಸ್ವರೂಪಗಳಿಗೂ ನ್ಯಾಯ ದೊರಕಿಸುವಂತೆ ಇವತ್ತು ಗಾಯಕರು ಹಾಡಿದ್ದಾರೆ, ಜೋಗಿ ಮಾತಾಡಿದ್ದಾರೆ. ಹಾಡುವುದು ಆಡುವುದು ಹೇಗೆ ಪರಸ್ಪರ ಪೂರಕ ಮತ್ತು ಪೋಷಕ ಅನ್ನೋದಕ್ಕೆ ಅದು ಉದಾಹರಣೆಯಾಗಿದೆ. ನಮ್ಮ ಗುರುಗಳಾದ ಶಿವರುದ್ರಪ್ಪನವರು ಹೇಳ್ತಾ ಇದ್ದರು, ಒಬ್ಬ ಕವಿಯ ಒಂದು ಹಾಡನ್ನು ಜನ ಒಪ್ಪಿಕೊಂಡ್ರೆ ಆ ಕವಿ ಅಮರನಾಗ್ತಾನೆ, ಚಿರಸ್ಥಾಯಿ ಆಗ್ತಾನೆ ಅಂತ. ನನ್ನ ಮತ್ತು ಲಕ್ಷ್ಮಣರಾವ್ ಅವರ ಅನೇಕ ಗೀತೆಗಳನ್ನು ರಸಿಕರು ಒಪ್ಪಿಕೊಂಡಿದ್ದಾರೆ. ಅಂದರೆ ನಮ್ಮ ಹೆಸರು ಅಥವಾ ನಮ್ಮ ಗೀತೆ ಅಮರವಾಗುತ್ತೆ ಅಂತ ಭಾವಿಸ್ಬೋದು. ಒಂದು ವೇಳೆ ನಾವು ಮರೆತರೂ ನಮ್ಮ ಗೀತೆಗಳು ಉಳಿತವೆ ಅಂತ ಕೂಡ ಹೇಳ್ಬೋದು. ದೀಪ ಹೋದ್ಮೇಲೂ ಬೆಳಕು ಉಳಿಯೋ ಹಾಗೆ, ಕವಿ ಹೋದ್ಮೇಲೂ ಅವರ ನಾಲಿಗೆ ಕವಿತೆಯಲ್ಲಿ ಮಾತಾಡ್ತಾ ಇರುತ್ತೆ. ನನ್ನ ಆತ್ಮೀಯ ಗೆಳೆಯರಾದ ಅನಂತ ಸ್ವಾಮಿಗಳು, ಸಿ ಅಶ್ವಥ್ ಅವರು, ಆ ನಂತರ ಕೂಡ ಅನೇಕರು ಅದ್ಭುತವಾದ ರೀತಿಯಲ್ಲಿ ನಮ್ಮ ಹಾಡುಗಳನ್ನು ನಾಡಿಗೆ ತಲುಪಿಸಿದ್ದಾರೆ. ನಾಡು ಮತ್ತು ನುಡಿಗೆ ಯಾವ ಕವಿಯ ಮಾತು ಕಾಣಿಕೆಯಾಗುತ್ತೋ ಆ ಕವಿ ಯಾವತ್ತೂ ಕೂಡ ಪುಣ್ಯವಂತ, ಭಾಗ್ಯಶಾಲಿ ಅಂತ ಭಾವಿಸ್ಬೋದು. ನಾವಿಬ್ಬರು ಗೆಳೆಯರು ಯಾರೋ ಒಬ್ಬರು ಭಲೆ ಜೋಡಿ ಅಂತ ಹೇಳ್ತಾ ಇದ್ದರು, ಅಂತಹ ಭಾಗ್ಯಶಾಲಿಗಳು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ನಾವು ಕೂಡ ಅದೇ ಸಾಲಿನ ಭಾಗ್ಯಶಾಲಿಗಳು ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಈ ಪುಟ್ಟ ಪ್ರಯತ್ನಕ್ಕೆ ನೀವು ಸ್ಪಂದಿಸಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇಬ್ಬರಿಗೂ ಧನ್ಯವಾದಗಳು. ನೇರವಾಗಿ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಹಡಪದ್ ಒಂದು ಗೀತೆಯನ್ನು ಹಾಡ್ತಾರೆ, ಒಂದು ಮಣ್ಣಿನ ಜೀವ ಎಂದು ಮಣ್ಣಿನಲ್ಲಿ ಉಳಿಯೋದು. ಹೆಚ್ ಎಸ್ ವಿ ಅವರ ಗೀತೆ. ನನಗೆ
ಹೋದ್ವಾರ ಅಂದ್ಕೊಳ್ತೀನಿ ಕಾಂಚನ್ ಸರ್ ಮತ್ತು ಬಿ ಆರ್ ಎಲ್ ಸರ್ ಎಚ್ ಎಸ್ ವಿ ಸರ್ ಮನೆಗೆ ಕರ್ಕೊಂಡು ಹೋಗಿದ್ದರು ನಾವು ವೈಯಕ್ತಿಕವಾಗಿ ಆಮಂತ್ರಣ ಕೊಡೋಕ್ಕೆ ಎಲ್ಲ ಫಿಕ್ಸ್ ಆದಮೇಲೆ ನಾನು ಕಾರಲ್ಲಿ ವಾಪಸ್ ಬರಬೇಕಾದ್ರೆ ಬಿ ಆರ್ ಎಲ್ ಸರನ್ನು ಕೇಳಿದೆ ಸರ್ ನೀವೇನು ಸರ್ ಇಬ್ಬರು ಜೊತೆ ಸೇರಿದಾಗ ನನಗೆ ಒಂದು ಕಾಲೇಜ್ ಹುಡುಗರ ಥರ ಆ್ಯಕ್ಟಿವ್ ಆಗಿಬಿಡ್ತೀರಿ ಅಂತ ಆವಾಗ ಬಿ ಆರ್ ಎಲ್ ಸರ್ ಹೇಳಿದ್ರು ನೋಡಿ ಹಡಪ ಇವಾಗ ಎಚ್ ಎಸ್ ವಿ ಸರ್ ಅವರಿಗೆ 80 ಮೇಲಿರಬಹುದು ನನಗೆ ಇನ್ನೊಂದು ಒಂದೂವರೆ ವರ್ಷದಲ್ಲಿ ನಾನು 80 ತಲುಪ್ತೀನಿ ನನಗೆ ಆಶ್ಚರ್ಯ ಏನಂತಂದರೆ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ರೀ ಇಬ್ಬರು ಸೇರಿದ್ಬಿಟ್ರೆ ಒಂಥರ ಕಾಲೇಜ್ ಹುಡುಗಿರ್ತಾರೆ ಅದು ಹೆಂಗೆ ಸರ್ ಅಂತ ಕೇಳಿದೆ ನಿಮ್ಮ ಮನಸ್ಸು ಶುದ್ಧವಾಗಿಟ್ಕೊಳ್ಳಿ ಸಾಕು ವಿಚಾರಗಳು ಮತ್ತು ಮನಸ್ಸು ನೀವು ಯಾವಾಗಲೂ ಹೇಗೆ ಇರ್ತೀರಿ ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ಭಾಳ ನಾನು ಅಶ್ವಥ್ ಅವರನ್ನು ಮಾನಸ ಗುರುಗಳಂತೆ ಅಂದ್ಕೊಳ್ತೀನಿ ನನ್ನಷ್ಟಕ್ಕೆ ನಾನು ಅವ್ರದ್ದೇ ಆದಂಥ ಒಂದು ನನ್ನ ಭಾಳ ಇಷ್ಟವಾದಂಥ ಕಂಪೋಸಿಷನ್ ಸಾಹಿತ್ಯ ಅಂತೂ ತುಂಬ ಮೇರುಮಟ್ಟದ್ದು ಒಂದು ಮಣ್ಣಿನ ಜೀವ ಎಂದು ಮಣ್ಣಿನಲ್ಲಿ ಉಳಿಯದು ಒಂದು ಮಣ್ಣಿನ ಜೀವ ಎಂದು ಮಣ್ಣಿನಲ್ಲಿ ಉಳಿಯದು ಒಂದು ಮಣ್ಣಿನ ಜೀವ ಎಂದು ಮಣ್ಣಿನಲ್ಲಿ ಉಳಿಯದು ಸಣ್ಣ ಸಸಿಯೇ ಬೆಳೆದು ಬೇರಿಗೆ ಪಾರಿಜಾತವ ಸುರಿಯುವುದು ಒಂದು ಮಣ್ಣಿನ ಜೀವ ಎಂದು ಮಣ್ಣಿನಲ್ಲಿ ಉಳಿಯರು ಅಮ್ಮ ನೆತ್ತುವ ಆರತಿ ನೀರು ತುಂಬಿದ ಮಣ್ಣಪ್ಪಾದಿ ತಂದರಿಯೇ ಕದಲಾರತಿ ನೂರು ಕೂಡಿಗಳ ದೀಪ ವೃಕ್ಷವೇ ಅಮ್ಮ ನೆತ್ತುವ ಆರತಿ ಅಕ್ಕಿ ಪಕ್ಕಿಯ ಬಣ್ಣ ದಕ್ಷತೆ ಹರಕೆ ಬಾಗಿದ ಮುಡಿಯರಿ ಹಸಿರಿನಲೆಗಳ ಉಸಿರಿನ ಶಿವಚನ ಅರಿಹಿಣಿ ಮುಡಿಯರಿ ಅಕ್ಕಿ ಪಕ್ಕಿಯ ಬಣ್ಣ ದಕ್ಷತೆ ಹರಕೆ ಬಾಗಿದ ಮುಡಿಯರಿ ಹಸಿರಿನಲೆಗಳ ಉಸಿರಿನ ಶಿವಚನ ಅರಿಹಿಣಿ ಮುಡಿಯರಿ ಒಂದು ಮಣ್ಣಿನ ಜೀವ ಎಂದು ಮಣ್ಣಿನಲ್ಲಿ ಉಳಿಯದು ಸಣ್ಣ ಸಸಿಯೇ ಬೆಳೆದು ಬೇರಿಗೆ ಪಾರಿಜಾತವ ಸುರಿಯುವುದು ಒಂದು ಮಣ್ಣಿನ ಜೀವ ಎಂದು ಮಣ್ಣಿನಲ್ಲಿ ಉಳಿಯದು ಸೋಬಾನೆ ಬಾನೆ ತುಂಬಿ ತುಳುಕಿದ ಝಂಕೃತಿ ತುಟಿಯ ಪಟ್ಟಲು ಸುರಿವ ಅಮೃತಕ್ಕೆ ಎಲ್ಲಿ ಇದೆಯೋ ಇದ್ದಿಮಿತಿ ಯಾವುದೋ ಸೋಬಾನೆ ಬಾನೆ ತುಂಬಿ ತುಳುಕಿದ ಝಂಕೃತಿ ತುಟಿಯ ಪಟ್ಟಲು ಸುರಿವ ಅಮೃತಕ್ಕೆ ಎಲ್ಲಿ ಇದೆಯೋ ಇದ್ದಿಮಿತಿ ಅಂದು ಒಂದೇ ಇಂದು ಇಂದೋ ಎಂದು ಭತ್ತದ ನಿಚ್ಚರಿ ಅಂದು ಒಂದೇ ಇಂದು ಇಂದೋ
ಹಸಿರ ಸೆರಗು ಥರಾವರಿ ಒಂದು ಮಣ್ಣಿನ ಜೀವ ಎಂದೋ ಮಣ್ಣಿನಲ್ಲೇ ಉಳಿಯದು ಒಂದು ಮಣ್ಣಿನ ಜೀವ ಎಂದೋ ಮಣ್ಣಿನಲ್ಲೇ ಉಳಿಯದು ಅರಕೆ ಇದ್ದರೆ ಯಾವ ಅರಕೆ ನಮ್ಮ ಅಮ್ಮನ ಮಡಿಲಲ್ಲಿ ಹಾಲು ಕೆನ್ನೆಯನ್ನಾರಿ ನನ್ನವು ಅನ್ನಪೂರ್ಣೆಯ ಗಡಿಯಲ್ಲಿ ಅರಕೆ ಇದ್ದರೆ ಯಾವ ಅರಕೆ ನಮ್ಮ ಅಮ್ಮನ ಮಡಿಲಲ್ಲಿ ಹಾಲು ಕೆನ್ನೆಯನ್ನಾರಿ ನನ್ನವು ಅನ್ನಪೂರ್ಣೆಯ ಗುಡಿಯಲ್ಲಿ ಸಾವಿರ ಸೇರಿ ಒಂದೇ ಹರಾಗುವ ಪಕ್ಷಕ್ಕೆ ಲಕ್ಷ ಮಕ್ಕಳೇ ಲಕ್ಷ ಮಾಲೆ ನಮ್ಮ ತಾಯಿಯ ವೃಕ್ಷಕ್ಕೆ ಹೂವು ಸಾವಿರ ಸೇರಿ ಒಂದೇ ಹರಾಗುವ ಪಕ್ಷಕ್ಕೆ ಲಕ್ಷ ಮಕ್ಕಳೇ ಲಕ್ಷ ಮಾಲೆ ನಮ್ಮ ತಾಯಿಯ ವೃಕ್ಷಕ್ಕೆ ಒಂದು ಮಣ್ಣಿನ ಜೀವ ಎಂದೋ ಮಣ್ಣಿನಲ್ಲೇ ಉಳಿಯದು ಒಂದು ಮಣ್ಣಿನ ಜೀವ ಎಂದೋ ಮಣ್ಣಿನಲ್ಲೇ ಉಳಿಯದು ಸಣ್ಣ ಸಸಿಯೇ ಬೆಳೆದು ಬೇರಿಗೆ ಪಾರಿಜಾತವ ಸುರಿಯುವುದು ಒಂದು ಮಣ್ಣಿನ ಜೀವ ಎಂದೋ ಮಣ್ಣಿನಲ್ಲೇ ಉಳಿಯದು ಒಂದು ಮಣ್ಣಿನ ಜೀವ ಎಂದೋ ಮಣ್ಣಿನಲ್ಲೇ ಉಳಿಯದು ಹೇ ಕಂಪೋಸಿಷನ್ ಅಂದರೆ ರೀ ಎರಡು ನಾನು ಮೊನ್ನೆ ಬಿಆರ್ಎಲ್ ಸರ್ನ ಕೇಳ್ತಾ ಇದ್ದೆ ಸರ್ ಅಶ್ವಥ್ ಸರು ನಾನು ತುಂಬ ಹಾಡುಗಳನ್ನು ಹಾಡ್ತೀನಿ ಅಶ್ವಥ್ ಸರ್ದು ನನಗೆ ಇಷ್ಟವಾದಂಥ ಹಾಡುಗಳು ತುಂಬ ಆರಿಸ್ಕೊಂಡಿದ್ದು ಅವ್ರದ್ದು ಕಂಪೋಸಿಷನ್ ಹಾಡುಗಳಿದೆ ನಾನು ಸರ್ ಅಂತ ಕೇಳಿದೆ ಸರ್ ಅಶ್ವಥ್ ಸರ್ ಜಾಸ್ತಿ ಆರ್ ಡಿ ಬರ್ಮನ್ ಎಚ್ ಡಿ ಬರ್ಮನ್ ಫಾಲೋ ಮಾಡ್ತಾ ಇದ್ರು ತಾನೆ ಅಂತ ಅವರು ಮುಚ್ಚು ಮರೆಯಲ್ಲದೆ ಒಪ್ಕೊಂಡ್ಬಿಟ್ರು ಹೌದು ಅವ್ರ ಹಾಡಲ್ಲಿ ಎದ್ದು ಕಾಣೋದು ಆ ಕೋಸ್ಟಲ್ ಏರಿಯಾದಲ್ಲಿ ಆ ಬಂಗಾಳಿ ಸ್ಟೈಲು ಆರ್ ಡಿ ಬರ್ಮನ್ ಎಚ್ ಡಿ ಬರ್ಮನ್ ಈ ಹಾಡು ನೋಡ್ರಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಎಷ್ಟು ಬ್ಯೂಟಿ ಹಂಗೆ ಇಟ್ಕೊ ಒಂದು ಒಳ್ಳೆಯದನ್ನು ಕೇಳಿದರೆ ಒಳ್ಳೆಯದೇ ಹುಟ್ಟುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ನೋಡಿ ನಿಮ್ಗೆ ಹೇಳ್ತೀನಿ ಎಷ್ಟು ಇಕ್ ಹವಾ ಕಾ ಚುಕಾ ಆಯಾ ಇಕ್ ಹವಾ ಕಾ ಚುಕಾ ಆಯಾ ಟೂಟಾ ಡಾಲಿಸ್ ಭೂ ಟೂಟಾ ಡಾಲಿಸ್ ಭೂ ಪವನ ಥೀ ನಾ ಚಮನ್ ಥೀ ಇಸ್ಕಿ ಹೈ ಯೇ ಭೂ ಇಸ್ಕಿ ಹೈ ಯೇ ಭೂ ಹೋ ಗಯಿ ಖುಷ್ಬೂ ಹವಾ ಮೇ ಕುಚ್ ನ ರಹ ಗಯಾ ಮೇರಾ ಜೀವನ್ ಒಂದು ಮಣ್ಣಿನ ಜೀವ ಎಂದೋ ಮಣ್ಣಿನಲ್ಲೇ ಉಳಿವು ಸಣ್ಣ ಸಸಿಯೇ ಬೆಳೆದು ಬೇರಿಗೆ ಪಾರಿಜಾತವ ಸುರಿವುದು ಒಂದು ಮಣ್ಣಿನ ಜೀವ ಎಂದೋ ಮಣ್ಣಿನಲ್ಲೇ ಉಳಿದು ಒಂದು ಮಣ್ಣಿನ ಜೀವ ಎಂದೋ ಮಣ್ಣಿನಲ್ಲೇ ಉಳಿಯದು ಈ ಹಾಡನ್ನು ಹಾಡ್ತಾ ಇದ್ದಾಗ
ಅಶ್ವತ್ ಕಲಾಭವನಕ್ಕೆ ಸ್ವತಃ ಅಶ್ವತ್ತೇ ಎಲ್ಲೋ ಬಂದು ಅವನ ಹಿಂದೆ ನಿಂತಿದ್ರೇನೋ ಅಂತ ಅನಿಸಿತ್ತು ನನಗೆ. ಹಾಗೆ ಚೇಂಜ್ ಮಾಡಿಬಿಟ್ಟ, ಎಲ್ಲೋ ಕಿಶೋರೋ ಬಂದರು ಅಂತ ಅನಿಸ್ಬಿಡುತ್ತೆ. ಥ್ಯಾಂಕ್ ಯು ಹೇಳ್ಪದ್, ಅದ್ಭುತವಾದಂತಹ ಅನುಭವ ಇದು. ಥ್ಯಾಂಕ್ ಯು. ಮುಂದಿನ ಗೀತೆಗೆ ನಾನು ಮತ್ತೋರ್ವ ಖ್ಯಾತ ಗಾಯಕರನ್ನು ವೇದಿಕೆಗೆ ಬರಮಾಡಿಕೊಳ್ತೀನಿ, ಬಿ ಆರ್ ಲಕ್ಷ್ಮಣ್ ರಾವ್ ಅವರನ್ನು. ಇವರ ಒಂದು ಪ್ರಖ್ಯಾತ ಗೀತೆ ಇದೆ, ನಿಂಬೆಗಿಡ. 87ರಲ್ಲಿ ಬಂದಂಥ ಒಂದು ಕ್ಯಾಸೆಟ್ನಲ್ಲಿ ಈ ಗೀತೆ ಅಡಕವಾಗಿತ್ತು. ಅವರು ನನಗೆ ಹೇಳ್ತಾ ಇದ್ರು, ಈ ಕ್ಯಾಸೆಟ್ನಲ್ಲಿ ಎಲ್ಲರಿಗೂ ಎರಡೆರಡು ಹಾಡಿತ್ತು, ನನಗೂ ಯಶವತ್ಗೂ ರತ್ನಮಾಲ ಅವ್ರಿಗೂ ಮತ್ತು ಅನಂತ ಸ್ವಾಮಿ ಅವರು ಮೊದಲ ಬಾರಿ ಕ್ಯಾಸೆಟ್ಗೆ ಹಾಡಿದ್ರು. ಆದರೆ ಈ ಸುಭಭಟ್ರ ಮಗಳೇ ಹಾಡನ ಇಷ್ಟ ಇದೆ ಅಂತ ಹೇಳ್ಬಿಟ್ಟು ಅದು ಅಶ್ವತ್ತೆ ಇಟ್ಕೊಂಡ್ಬಿಟ್ರು, ನನಗೆ ಒಂದೇ ಹಾಡು ಮಾಡಿಬಿಟ್ರು, ಆ ನಿಂಬೆ ಗಿಡ ಹಾಡೋದು ನನಗೆ ಕೊಟ್ಟರು ಅಂತ. ಆಮೇಲೆ ಈ ಸುಭಭಟ್ರ ಮಗಳೇ ಈ ಹಾಡು ಏನಿದೆ, ಈ ಕ್ಯಾಸೆಟ್ ಏನಿದೆ, ಕನ್ನಡದ ಧ್ವನಿಸುರುಳಿಯಲ್ಲಿ ದಾಖಲೆ ಮಾಡಿದಂತಹ ಕ್ಯಾಸೆಟ್ ಇದ್ದು, ಸುಮಾರು 100,000 ಹೆಚ್ಚು ಕ್ಯಾಸೆಟ್ಗಳು ಆ ಕಾಲಕ್ಕೆ ಲಹರಿ ಅವರು ಹೊರತಂದಿದ್ದು, ಸೇಲ್ ಆಗಿತ್ತು ಅನ್ನುವಂತಹ ಒಂದು ದಾಖಲೆಯನ್ನು ಕೂಡ ಇವರು ಹೇಳ್ತಾರೆ. ಇದು ಇಂಗ್ಲಿಷ್ ಫೋಕ್ ಗೀತೆಯ ಒಂದರ ಭಾವಾನುವಾದ ನಿಂಬೆಗಿಡ. ಅದನ್ನು ಲಕ್ಷ್ಮಣ್ ರಾಯರಷ್ಟು ಉತ್ಸಾಹಭರಿತರಾಗಿ ಹಾಡುವ ಮತ್ತೊಬ್ಬ ಗಾಯಕನನ್ನು ನಾನು ನೋಡಲಿಲ್ಲ, ಹಾಗಾಗಿ ಅವರೇ ಲಭ್ಯರಿರುವಾಗ ಇನ್ನೊಬ್ಬರೇ ಯಾಕೆ ಹಾಡಬೇಕು ಅಂತ. ಈಗ ವೇದಿಕೆ ಲಕ್ಷ್ಮಣ್ ರಾಯರಿಗೆ, ನಿಂಬೆಗಿಡ. ಈ ಹಾಡು ನಾನೇ ಕಾಲೇಜ್ ಡೇಸಿಂದಲೂ ಹಾಡ್ತಾ ಇದ್ದೆ. ಅದು ಇಂಗ್ಲೀಷ್ ಒಂದು ಫೋಕ್ಸ್, ಅದು ಲೆಮನ್ ಟ್ರೀ ಅಂತ. ವೆನ್ ಐ ವಾಸ್ ಜಸ್ಟ್ ಎ ಲ್ಯಾಡ್ ಆಫ್ ಟೆನ್, ಮೈ ಫಾದರ್ ಸೆಡ್ ಟು ಮೀ, ಕಮ್ ಹಿಯರ್ ಅಂಡ್ ಟೇಕ್ ಅ ಲೆಸನ್ ಸನ್ ಫ್ರಮ್ ದ ಲವ್ಲಿ ಲೆಮನ್ ಟ್ರೀ, ಡೋಂಟ್ ಪುಟ್ ಯುವರ್ ಫೇತ್ ಇನ್ ಲವ್ ಮೈ ಬಾಯ್, ಮೈ ಫಾದರ್ ಸೆಡ್ ಟು ಮೀ, ಆರ್ ಐ ಫಿಯರ್ ದಟ್ ಯು ಫೈಂಡ್ ದಟ್ ಲವ್ ಈಸ್ ಲೈಕ್ ದ ಲೆಮನ್ ಟ್ರೀ, ಅ ಲೆಮನ್ ಟ್ರೀ ವೆರಿ ಪೆಟಿ ಅಂಡ್ ದ ಲೆಮನ್ ಫ್ಲೇವರಿ ಸ್ವೀಟ್, ಬಟ್ ದ ಫ್ರೂಟ್ ಆಫ್ ದ ಪೂಲ್ ಲೆಮನ್ ಈಸ್ ಇಂಪಾಸಿಬಲ್ ಟು ಈಟ್, ಲೆಮನ್ ಟ್ರೀ ವೆರಿ ಪೆಟಿ ಅಂಡ್ ದ ಲೆಮನ್ ಫ್ಲೇವರಿ ಸ್ವೀಟ್, ಬಟ್ ದ ಫ್ರೂಟ್ ಆಫ್ ದ ಪೂಲ್ ಲೆಮನ್ ಈಸ್ ಇಂಪಾಸಿಬಲ್ ಟು ಈಟ್. ಇದು ಕಾಲೇಜಲ್ಲಿ ಹಾಡ್ತಾ ಇದ್ದಿದ್ದು ನಾವು, ಆದರೆ ಪಾಪ ನಮ್ಮ ಕನ್ನಡ ಮೀಡಿಯಂ ಹುಡುಗಿಯರಿಗೆ ಅರ್ಥ ಆಗ್ತಿರ್ಲಿಲ್ಲ, ಅದಕ್ಕೋಸ್ಕರ ನಾನೇ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ಹಾಡ್ತಿದ್ದೆ. ಆಮೇಲೆ ಪಾಪ ನನ್ನ ಮಗನೂ ಹಾಡ್ತಾನೆ, ಬಹುಶಃ ನನ್ನ ಮೊಮ್ಮಗನ ಇನ್ನು ಮುಂದೆ ಹಾಡ್ತಾನೆ, ಎಲ್ಲರ ಅನುಭವ ಒಂದೇ. ಆದ್ದರಿಂದ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ಈ ನಿಂಬೆಯ ಗಿಡದಿಂದೊಂದು ಒಳ್ಳೆಯ ಪಾಠವ ಕಲಿ ಮಗು. ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ಈ ನಿಂಬೆಯ ಗಿಡದಿಂದೊಂದು ಒಳ್ಳೆಯ ಪಾಠವ ಕಲಿ ಮಗು. ಈ ಪ್ರೇಮದಲ್ಲಿ ಎಂದು ನಂಬಿಕೆ ಇಡಬೇಡ ಮರಿ, ಈ ಪ್ರೇಮದಲ್ಲಿ ಎಂದು ನಂಬಿಕೆ ಇಡಬೇಡ ಮರಿ, ಆ ಪ್ರೇಮವೂ ಸಹ ನಿಂಬೆಯ ಗಿಡದಂತೆಂಬುದನೇ ತಿಳಿ. ನಿಂಬೆ ಗಿಡ ತುಂಬ ಚಂದ, ನಿಂಬೆಯ ಹೂವು ತುಂಬ ಸಿಹಿ, ಆದರೆ ನಿಂಬೆಯ ಹಣ್ಣು ಕಂದ, ತಿನ್ನಲು ಬಹಳ ಹುಳಿ ಕಹಿ. ನಿಂಬೆ ಗಿಡ ತುಂಬ ಚಂದ, ನಿಂಬೆಯ ಹೂವು ತುಂಬ ಸಿಹಿ, ಆದರೆ ನಿಂಬೆಯ ಹಣ್ಣು ಕಂದ, ತಿನ್ನಲು ಬಹಳ ಹುಳಿ ಕಹಿ. ಯೌವನದಲ್ಲಿ ನಾನು ಒಂದು ಹುಡುಗಿಯ ಪ್ರೇಮಿಸಿದೆ, ಆ ಹುಡುಗಿಯು ನನಗೆ ಊಡಿಸುತ್ತಿದ್ದಳು, ದಿನವೂ ಪ್ರೇಮಿಸುದೆ. ಯೌವನದಲ್ಲಿ ನಾನು ಒಂದು ಹುಡುಗಿಯ ಪ್ರೇಮಿಸಿದೆ, ಆ ಹುಡುಗಿಯು ನನಗೆ ಊಡಿಸುತ್ತಿದ್ದಳು, ದಿನವೂ ಪ್ರೇಮಿಸುದೆ. ಸೂರ್ಯನತ್ತಲೆ ಸೂರ್ಯಕಾಂತಿ ಮಗವೆತ್ತಿ ತಿರುಗುವಂತೆ, ಸೂರ್ಯನತ್ತಲೆ ಸೂರ್ಯಕಾಂತಿ ಮಗವೆತ್ತಿ ತಿರುಗುವಂತೆ, ಆ ಹುಡುಗಿಯ ಮೋಹದಲ್ಲಿ ಅಪ್ಪನ ಮಾತನ ಮರೆತೆ. ನಿಂಬೆ ಗಿಡ ತುಂಬ ಚಂದ, ನಿಂಬೆಯ ಹುಳು ತುಂಬ ಸಿಹಿ, ಆದರೆ ನಿಂಬೆಯ ಹಣ್ಣು ಕಂದ, ತಿನ್ನಲು ಬಹಳ ಹುಳಿ ಕಹಿ.
ಹುಡುಗಿಯ ಗಿಡದ ರೆಂಬೆ ರೆಂಬೆಯಲ್ಲೂ ನೂರು ನೂರು ಮುಳ್ಳು, ಹುಡುಗಿಯ ಪ್ರೇಮದ ಮಾತುಗಳೆಲ್ಲ ಶುದ್ಧ ಕಪಟ ಸುಳ್ಳು. ನಿಂಬೆಯ ಗಿಡದ ರೆಂಬೆ ರೆಂಬೆಯನ್ನು ನೂರು ನೂರು ಮುಳ್ಳು, ಹುಡುಗಿಯ ಪ್ರೇಮದ ಮಾತುಗಳೆಲ್ಲ ಶುದ್ಧ ಕಪಟ ಸುಳ್ಳು. ಬೇರೊಬ್ಬನ ಕೊಬ್ಬಿಗೆ ಶಾಖವಾಗಿಗಳು ನನ್ನ ಹುಡುಗಿ ಇಂದು, ಬೇರೊಬ್ಬನ ಕೊಬ್ಬಿಗೆ ಶಾಖವಾಗಿ ನನ್ನ ಹುಡುಗಿ ಇಂದು, ಅಪ್ಪನ ಕಿರುನಗೆ ರೇಗಿಸುತ್ತಿದೆ ಬುದ್ಧಿ ಬಂತೆ ಎಂದು. ನಿಂಬೆ ಗಿಡ ತುಂಬ ಚಂದ, ನಿಂಬೆಯ ಹೂವು ತುಂಬ ದಿಂಬ, ಆದರೆ ನಿಂಬೆಯ ಹಣ್ಣು ಕಂದ, ತಿನ್ನಲು ಬಹಳ ಹುಳಿ ಕಹಿ. ನಿಂಬೆ ಗಿಡ ತುಂಬ ಚಂದ, ನಿಂಬೆಯ ಹೂವು ತುಂಬ ದಿಂಬ, ಆದರೆ ನಿಂಬೆಯ ಹಣ್ಣು ಕಂದ, ತಿನ್ನಲು ಬಹಳ ಹುಳಿ ಕಹಿ. ನಿಂಬೆ ಗಿಡ ತುಂಬ ಚಂದ, ನಿಂಬೆಯ ಹೂವು ತುಂಬ ದಿಂಬ, ಆದರೆ ನಿಂಬೆಯ ಹಣ್ಣು ಕಂದ, ತಿನ್ನಲು ಬಹಳ ಹುಳಿ ಕಹಿ. ಅದ್ಭುತವಾದಂತಹ ಜೀವನೋತ್ಸಾಹ. ಬಿ ಆರ್ ಎಲ್ ಅವರನ್ನ ನೋಡ್ತಾ ಇದ್ರೇ ಹಾಗೆ ಒಂದು ಉತ್ಸಾಹ, ಅಷ್ಟೇ ಸೊಗಸಾಗಿ. ಆಮೇಲೆ ಅಶ್ವಥ್ ಅವರು ಸಂಯೋಜಿಸಿದ ಬಹುತೇಕ ಹಾಡುಗಳ ಆ ಸಂಯೋಜನೆಯಲ್ಲಿ ಹೊತ್ತಲ್ಲಿ ಇದ್ದವರು ಬಿ ಆರ್ ಲಕ್ಷ್ಮಣ್ ರಾಯರು. ಮತ್ತು ಯಾವುದೇ ಹಾಡನ್ನು ನೀವು ಹೇಳಿದ್ರೆ ಅದರ ಸ್ವರ ಸಂಚಾರವನ್ನು ಹೇಳಿ ಅದು ಇಂತಹದ್ದೇ ರಾಗದಲ್ಲಿದೆ ಎಂದು ಹೇಳುವಷ್ಟರ ಮಟ್ಟಿಗೆ ಸಂಗೀತವನ್ನ ಕರಾರುವಕ್ಕ ಅನುಭವ ಮಾಹಿತಿ ಅವರಿಗಿರುವಂತಹದ್ದು. ಧನ್ಯವಾದಗಳು ಸರ್. ಮುಂದಿನ ಗೀತೆ ಹೆಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಬರೆದ ಮತ್ತೊಂದು ಅತ್ಯಂತ ಜನಪ್ರಿಯ ಮತ್ತು ನಮ್ಮೆದೆಗೆ ನೇರವಾಗಿ ತಾಕಬಲ್ಲಂಥ ಗೀತೆ, ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಎಲ್ಲರಂತೆ ಒಂದು. ರಾಧಾಕೃಷ್ಣರ ಪ್ರೀತಿಯನ್ನು ಹೆಚ್ ಎಸ್ ವಿ ಕಟ್ಟಿಕೊಟ್ಟಿದ್ದು ಒಂದು ಅದ್ಭುತವಾಗಿದ ರೀತಿಯಲ್ಲಿ. ಪುತಿನ್ ಅವರ ಇನ್ಫ್ಲುಯೆನ್ಸ್ ಅಂತ ಬಿ ಆರ್ ಎಲ್ ಹೇಳ್ತಾ ಇದ್ರು. ಗೋಕುಲ ನಿರ್ಗಮನದ ಹಲವು ಕ್ಷಣಗಳು ಮತ್ತು ರಾಧಾಶ್ಯಾಮರ ಹಲವು ಪ್ರಸಂಗಗಳು ಅವರ ಕವಿತೆಯ ಎಲ್ಲ ಭಾಗದಲ್ಲಿ ನೋಡ್ತಿರ್ತೀವಿ. ಆದರೆ ಇದು ಅತ್ಯಂತ ಇಷ್ಟ ಆಗತ್ತೆ. ಅಂದರೆ ಲೋಕದ ಕಣ್ಣಿಗೆ ರಾಧೆ ಒಂದು ಹೆಣ್ಣೆ ಇದ್ರೂ ನನಗೆ ಆಕೆ ಕೃಷ್ಣನ ತೋರುವ ಪ್ರೀತಿಯ ನೀಡಿದ ಕಣ್ಣು ಅಂತ ಕರೀತಾರೆ. ಮುಂದೆ ಅವ್ರು ಹೇಳ್ತಾರೆ, ತಿಂಗಳ ರಾತ್ರಿ ತೊರೆಯ ಸಮೀಪ ಉರಿದರೆ ಯಾವುದೋ ದೀಪ, ಯಾರೋ ಮೋಹನ ಯಾವ ರಾಧೆಗೋ ಪಡುತ್ತಿರುವನು ಪರಿತಾಪ. ಯಾರೋ ಎಲ್ಲಿ ಎಲ್ಲೋ ಕಾಯ್ತಾ ಇದ್ರೆ ಅಥವಾ ಎಲ್ಲೋ ಇದ್ರೆ ಅದು ಅಗೇನ್ ಆ ಕೃಷ್ಣನನ್ನು ನೆನಪಿಸುತ್ತೆ, ರಾಧೆಯ ಪ್ರೀತಿಯನ್ನು ನೆನಪಿಸುತ್ತೆ ಅಂತ ಲೋಕದ ಕಣ್ಣಿಗೆ ರಾಧೆಯಲ್ಲಿ ಬರೀತಾರೆ. ಅದ್ಭುತವಾದಂತಹ ಸಾಲುಗಳು. ಮೈಸೂರು ಅನಂತ ಸ್ವಾಮಿಯವರ ಸಂಯೋಜನೆ ಈ ಗೀತೆಗಿತ್ತು. ಸ್ಪರ್ಶ ಈ ಗೀತೆಯನ್ನು ಹಾಡ್ತಾರೆ. ಲೋಕದ ಕಣ್ಣಿಗೆ ರಾಧೆಯು ಕೂಡ. ಲೋಕದ ಕಣ್ಣಿಗೆ ರಾಧೆಯು ಕೂಡ, ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣ ಕಣ್ಣಿಗೆ ರಾಧೆಯು ಕೂಡ
प्रवाह महाप्रवाह 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 तड़ियुवरिल्ला पात्र वीरद तोरे प्रीति पात्र वीरद तोरे प्रीति तोरे दरुत्तमन्ना तोरे ಗೀತೆ. ಆ ಗೀತೆಯನ್ನು ಆ ಕಾಲಕ್ಕೆ ಸಂಯೋಜಿಸಿದವರಿಗೂ ಮತ್ತು ಹಲವು ಗಾಯಕಿಯರು ಈ ಗೀತೆಯನ್ನು ನಾಡಿನುದ್ದಗಲಕ್ಕೂ ಹಾಡಿ ಪ್ರಚುರಪಡಿಸಿರ್ತಾರೆ. ಅವರನ್ನೂ ಕೂಡ ಸ್ಮರಿಸ್ತಾ ಅಷ್ಟೇ ಸುಶ್ರಾವ್ಯವಾಗಿ ಹಾಡಿದ ಸ್ಪರ್ಶ ಅವರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮುಂದಿನ ಗೀತೆ ಸುಬ್ಬ ಭಟ್ಟರ ಮಗಳೇ. ನಾನು ಈ ಸುಬ್ಬ ಭಟ್ಟರ ಮಗಳು ಅಂತದ್ದು ಅನ್ನೋದು ಒಂದು ಕಾಲ್ಪನಿಕ ಕ್ಯಾರೆಕ್ಟರ್ ಅಂತ ಅಂದ್ಕೊಂಡಿದ್ದೆ. ಆವಾಗ ಬಿ ಆರ್ ಎಲ್ ಹೇಳಿದ್ರೆ, ಇಲ್ಲ ರೀ, ಸುಬ್ಬ ಭಟ್ಟರು ನನ್ನ ಮಾವ, ಅವ್ರ ಮಗಳೇ ನನ್ನ ಹೆಂಡತಿ ಅಂದರು. ಹೆಚ್ ಎಸ್ ವಿ ಅವರು ಹೇಳಬೇಕಾದದ್ದನ್ನು ರಾಧೆ ಕೃಷ್ಣೆಯ ಮೂಲಕ ಹೇಳಿದ್ರೆ ಬಿ ಆರ್ ಎಲ್ ಅವರು ಅವರ ಪತ್ನಿ ಅವರ ಪ್ರೇಯಸಿ ಇಬ್ಬರು ಒಂದೇ ಮೂಲಕ ಹೇಳ್ತಾರೆ. ಅಂದರೆ ವಯಾ ಮೀಡಿಯಾ ಇಲ್ಲ ಅಂತ ಡೈರೆಕ್ಟಾಗಿ ಡೈರೆಕ್ಟ್ ಹಿಟ್ ಮಾಡಿದ್ದಾರೆ ಅಂತ. ಅತ್ಯಂತ ಜನಪ್ರಿಯವಾದಂತಹ ಗೀತೆ ಇದು. ಅವರ ರಗಳೆ ಎನ್ನುವಂತಹ ಒಂದು ದೀರ್ಘ ಕವಿತೆಯ ಮುಂಭಾಗ ಮಾತ್ರ. ಈ ಗೀತೆಯ ನಂತರದಲ್ಲಿ ಅವರು ಹೇಳ್ತಾರೆ, ಇದು ಗೊಡವೆಯ ಗೋಡವನು, ಬಾ ಅಲ್ಲಿಗೂ ಹೋಗೋಣ ಅಂತ. ಅಂತರಾಳದ ನೋವು ದುಃಖ ಅಲ್ಲಿಯೂ ಕೂಡ ಅಡಗಿದೆ ಅನ್ನೋದನ್ನು ದ್ವಿತೀಯಾರ್ಧದಲ್ಲಿ ಹೇಳ್ತಾರೆ. ಕೊನೆಯ ಸಾಲು ಹೀಗಿದೆ, ಸುಬ್ಬ ಭಟ್ಟರ ಮಗಳೇ ಸಾಕಾಯಿತೇ ನನ್ನ ರಗಳೆ ಅಂತ ಕೇಳಿದ್ದಾರೆ. ಅದನ್ನು ಅಶ್ವತ್ಥ ಆಗಲೇ ಹೇಳಿದ ಹಾಗೆ ಇದನ್ನ ಇವರೇ ಹಾಡೋದಿತ್ತು, ಬಿ ಆರ್ ಎಲ್ ಅವರೇ ಹಾಡೋದಿತ್ತು. ಆ ಹಾಡು ಮೂಡಿ ಬಂದ ಪರಿಯನ್ನು ಅನುಭವಿಸಿದ ಅಶ್ವತ್ಥ ಅವರು ಇದನ್ನು ನಾನೇ ಹಾಡ್ತೀನಿ ಅಂತ ಹಾಡಿ ಅದನ್ನು ಅತ್ಯಂತ ಜನಪ್ರಿಯಗೊಳಿಸಿದ್ರು. ನನಗೆ ತುಂಬ ಕುತೂಹಲ ಅಂದರೆ ಈ ಹಾಡು ಒಂಥರ ಜಾಲಿ ಹಾಡು. ಹೇಳಿ ಹೋಗು ಕಾರಣ ಅಥವಾ ಕೊರ ಕಾಗಜು ಈ ಥರದ ಹಾಡುಗಳನ್ನು ನಾನು ಕೇಳಿದ್ದೀನಿ ಹಡಪದವರ ಧ್ವನಿಯಲ್ಲಿ. ಈ ಸುಬ್ಬ ಭಟ್ರ ಮಗಳನ್ನು ಹೇಗೆ ಹಾಡ್ತಾರೆ ಅನ್ನೋದು ನನಗೆ ದೊಡ್ಡ ಕುತೂಹಲ. ಮತ್ತು ನನಗೆ ಗೊತ್ತಿದ್ದಂಗೆ ಇದು ಮೊದಲ ಬಾರಿ ಅವರ ಪ್ರಯತ್ನ ಅಂತ ನಾನು ಭಾವಿಸ್ತೇನೆ. ಹೇಗೆ ಹಾಡಿದ್ರು ಅದು ಚೆನ್ನಾಗಿರುತ್ತೆ ಅಂತ ಭಾವಿಸ್ತಾ ನಿಮ್ಮ ಚಪ್ಪಾಳೆಯೊಂದಿಗೆ ಈ ಗೀತೆ. ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳಿ, ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳಿ, ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳಿ. ನೆಚ್ಚಿನ ಮೇಘ ವಿನ್ಯಾಸದ ಆಕಾಶದ ಸೀರೆ ದಿಗಂತಗಳೇ ಮೇರೆ, ನೀಲಿನ ಲಕ್ಷಿನ ಮೇಘ ವಿನ್ಯಾಸದ ಆಕಾಶದ ಸೀರೆ ದಿಗಂತಗಳೇ ಮೇರೆ, ಮುಂಚಾವಿನ ಬಂಗಾರದ ಬೆಟ್ಟ ಬೆಡ ತಿಂಗಳ ಬೆಳ್ಳಿ ನಿನ್ನ ಭಾಗ್ಯಕ್ಕೆ ಎಣೆಯಲ್ಲಿ, ಮುಂಚಾವಿನ ಬಂಗಾರದ ಬೆಟ್ಟ ಬೆಡ ತಿಂಗಳ ಬೆಳ್ಳಿ ನಿನ್ನ ಭಾಗ್ಯಕ್ಕೆ ಎಣೆಯಲ್ಲಿ. ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳಿ,
ಸುಬ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳೇ. ಆರಿಸಿಕೋಬೇಕೇನು ರಾತ್ರಿ ತೆರೆಯುವುದು ಅದು ನನ್ನದೆ ಜಿಗಿ ಜಿಗಿ ಒಡವೆದು ಕಾನು ಆರಿಸಿಕೋಬೇಕೇನು ಚಿಕ್ಕೆ ಮೂಗುತಿಗೆ ಚಂದ್ರ ಪದಕಕ್ಕೆ ನೀ ಹಾರಿಕೆ ಹಾರ ನನ್ನ ಸಂಪತ್ತೆಷ್ಟು ಅಪಾರ ಚಿಕ್ಕೆ ಮೂಗುತಿಗೆ ಚಂದ್ರ ಪದಕಕ್ಕೆ ನೀ ಹಾರಿಕೆ ಹಾರ ನನ್ನ ಸಂಪತ್ತೆಷ್ಟು ಅಪಾರ ಚಂದ್ರಪಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳಿ ಸುಬ್ಬಭಟ್ಟದ ಮಗಳೇ ಇದೆಲ್ಲ ನಂದೇ ತಗೊಳ್ಳಿ. ಹುಲ್ಲಿನ ಮೇಲೆ ರಾಶಿ ರಾಶಿ ಮುತ್ತು ಇನ್ನು ನಿನ್ನ ಸೊತ್ತು ನಸುಕಲ್ಲಿ ಇಟ್ಟಿಲ್ಲ ಹುಲ್ಲಿನ ಮೇಲೆ ರಾಶಿ ರಾಶಿ ಮುತ್ತು ಇನ್ನು ನಿನ್ನ ಸೊತ್ತು ಸುಗಂಧ ತೀಡುವ ವಸಂತಿ ಪವನ ಸಪ್ತವರ್ಣದ ಕಮಾನು ನಿನಗೆ ಅವನು ಸುಗಂಧ ತೀಡುವ ವಸಂತಿ ಪವನ ಸಪ್ತವರ್ಣದ ಕಮಾನು ನಿನಗೆ ಅವನು ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳಿ ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳಿ. ಪದುಕವನ್ನೇರಿ ಹೂಪಡ ಖಾನೆಗೆ ಹಾರಿ ಪ್ರಾಯದ ಮತು ಹೀರಿ ಪಾತರ ಕಿತ್ತಿಯ ಪಕ್ಕವನ್ನೇರಿ ಹೂಪಡ ಖಾನೆಗೆ ಹಾರಿ ಪ್ರಾಯದ ಮತು ಹೀರಿ ಜುಳು ಜುಳು ಹರಿಯುವ ಕಾಲದ ಮಳೆಯಲ್ಲಿ ತೇಲುವ ಮುಳ್ಳು ಮುಳುಕಿ ನಿನ್ನ ಹೊಸತನದಲ್ಲಿ ಬೆಳಕಿ ಜುಳು ಜುಳು ಹರಿಯುವ ಕಾಲದ ಮಳೆಯಲ್ಲಿ ತೇಲುವ ಮುಳ್ಳು ಮುಳುಕಿ ನಿನ್ನ ಹೊಸ ತನ್ನ ತಲ್ಲಿ ಬೆಳಕಿ ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳಿ ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳಿ ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳಿ. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಟಿ ಎನ್ ಸೀತಾರಾಮ್ ಅವರನ್ನು ನಾವು ಕೇಳಿಕೊಂಡಾಗ ಅತಿಥಿಗಳಾಗಿ ಏನು ಪ್ರತಿ ಪರಮ ಪದದಲ್ಲಿ ನಾನು ಇರ್ತೀನಲ್ಲ ಅನ್ನುವಂಥ ಮಾತನ್ನೇ ಹೇಳಿದರು. ಹಾಗೆ ಇವತ್ತು ವಿಶೇಷವಾಗಿ ತಾವು ಬರಬೇಕು ಮತ್ತು ಎಚ್ ಎಸ್ ವಿ ಅವರ ಹಲವು ಗೀತೆಗಳನ್ನು ಅತ್ಯಂತ ಸಮರ್ಥವಾಗಿ ಈ ನಾಡಿನ ಜನತೆಗೆ ತಲುಪಿಸಿದ ನೀವು ಅವರ ಕುರಿತಾಗಿ ಇರುವರ ಕುರಿತಾಗಿ ನೀವು ಮಾತಾಡಬೇಕು ಅಂತ. ಬಿ ಆರ್ ಎಲ್ ಬಗ್ಗೆ ಅವರು ಕರಾರುವಕ್ಕಾಗಿ ಮಾತಾಡ್ತಾರೆ, ಯಾಕೆಂದರೆ ಅವರಿಬ್ಬರು ಹಾಸ್ಟೆಲ್ ಮೆಟ್ ಆಗಿದ್ದರು. ಟಿ ಎನ್ ಸೀತಾರಾಮ್ ಅವರನ್ನ ನಿಮ್ಮೆಲ್ಲರ ಪ್ರೀತಿಯಿಂದ ವೇದಿಕೆಗೆ ಬರ ಮಾಡ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಭಾವತೇರು, ಜಾಲಿಬಾರು ಇವೆರಡರಲ್ಲಿ ಮುಂಚೆ ನನಗೆ ಎರಡನೇದು ಹೆಚ್ಚು ಪ್ರಿಯವಾಗಿತ್ತು. ಆಗ ಲಕ್ಷ್ಮಣರಾವ್ ನಮ್ಮ ಹಾಸ್ಟ್ಲಲ್ಲಿದ್ದರು 52 ವರ್ಷದ ಮುಂಚೆ. ನನಗಿಂತ ಸ್ವಲ್ಪ ಹಿರಿಯ ಅವನು. ಅಲ್ಲಿ ಬಂದಾಗ ಲಕ್ಷ್ಮಣರಾವ್ ಫಸ್ಟು ಅಲ್ಲಿ ಒಂದು ಜಾಲಿ ಬಾರ್ಗೆ ಕರ್ಕೊಂಡೋಗಿ ನನ್ನ ನೋಡಿ ಸ್ಫೂರ್ತಿಗೊಂಡು ಆ ಹಾಡು ಬರದೆ ಅಂತ ಅವನು ಲಕ್ಷ್ಮಣರಾವ್ ಹೇಳ್ತಾನೆ. ಯಾವಾಗ ಲಕ್ಷ್ಮಣರಾವ್ ನನಗೆ ತುಂಬ ಕಲಿಸಿದ್ರು. ಒಂದು ಸಣ್ಣ 2 ನಿಮಿಷದ ಒಂದು ಘಟನೆಯನ್ನು ಹೇಳಿ ಇದು ಮಾಡ್ತೇನೆ. ನಮ್ಮ ಹಾಸ್ಟೆಲಲ್ಲಿ ಕಿರಮ್ ನಾಗರಾಜ್ ಅಂತ ಇದ್ದರು. ಹಾಸ್ಟೆಲಲ್ಲಿ ವಿದ್ಯಾರ್ಥಿ ಸಂಘ ಇತ್ತು. ಕಿರಮ್ ನಾಗರಾಜ್ ನೀವು ಕೇಳಿರ್ಬೋದು, ಪ್ರಖ್ಯಾತ ಪ್ರೊಫೆಸರು, ಕಾವ್ಯ ಚೆನ್ನಾಗಿ ಹೇಳ್ಕೊಡೋನು ಎಲ್ಲನೂ.
ಆಗ ಕಿರಮ್ ನಾಗರಾಜ್ ನಮ್ಮ ಹಾಸ್ಟೆಲ್ಗೆ ಇನ್ನೂ ಬಂದಿರಲಿಲ್ಲ, ಇನ್ನು ಕೆಲವು ದಿವಸ ಲಕ್ಷ್ಮಣನೂ ಇರಲಿಲ್ಲ. ಕಿರಮ್ ನಾಗರಾಜ್ ಬಂದಿದ್ದರು, ಲಕ್ಷ್ಮಣ ಇನ್ನೂ ಬಂದಿರಲಿಲ್ಲ. ಆಗ ನಮ್ಮ ಹಾಸ್ಟೆಲಲ್ಲಿ ಒಂದು ವಿಚಿತ್ರವಾದ ಸ್ಪರ್ಧೆಯನ್ನು ಏರ್ಪಡಿಸಿದ್ರು, ಪ್ರೇಮ ಪತ್ರ ಸ್ಪರ್ಧೆ ಅಂತ. ಆ ಪ್ರೇಮ ಪತ್ರ ಸ್ಪರ್ಧೆಯಲ್ಲಿ ನಾನು ಆಗಿನ್ನೂ ಫಸ್ಟ್ ಇಯರ್ ಬಿ ಎಸ್ ಸಿ ಓದೋದಕ್ಕೆ ನಾನು ಸೇರಿಕೊಂಡಿದ್ದಿದ್ದು. ಅದಕ್ಕೆ ನನ್ನ ಎಲ್ಲರೂ ನನಗೆ ಅದು ನಮ್ಮೂರಲ್ಲ ಹತ್ತಿರದಲ್ಲಿತ್ತು, ತುಂಬ ಮಡಿ ಮನೆ ನಮ್ಮದು, ಹಾಗಾಗಿ ನಾನು ಸುಮ್ಮನೆ ಇದ್ದೆ. ಯಾರೋ ಸೇರಿ ಹೋಗಿ ಒಂದೊಂದು ರೂಪಾಯಿ ಇದು ಸ್ಪರ್ಧೆ ಇದು ಎಂಟ್ರಿ ಫೀಸು, ನನ್ನ ಪರವಾಗಿ ಯಾರೋ ಕಟ್ಟಿಬಿಟ್ಟಿದ್ದಾರೆ ಎಂಟ್ರಿ ಫೀಸು. ನನಗೆ ಗೊತ್ತಾಗಿ ಇದು ಏನಪ್ಪ ಇದು ಈ ಥರ ನನ್ನ ಇದು ಕಟ್ಟಿಬಿಟ್ಟಿದ್ದಾರೆ, ನಮ್ಮ ಮನೇಲಿ ಗೊತ್ತಾದರೆ ನಾನು ಓದೆ ಬಿಡಿಸ್ಬಿಡ್ದು ಅಂತ ನಾನು ವಾಪಸ್ ತೊಗೊಳಕ್ಕೆ ಹೋದರೆ ಕಿರಮ್ ನಗರ ಸಾಧ್ಯವೇ ಇಲ್ಲ ಅಂತ. ಇಲ್ಲಪ್ಪ ನನಗೆ ಅದರಲ್ಲಿ ಅನುಭವ ಇಲ್ಲ, ಹೇಗೆ ಅದನ್ನು ಬರೆಯೋದು ಅದು ನನಗೆ ಗೊತ್ತಿಲ್ಲ ಅಂದರೆ ನಾನು ತಯಾರಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವನು ಹಗಲು ರಾತ್ರಿ ಕೆ ಎಸ್ ನರಸಿಂಹಸ್ವಾಮಿಗಳದ್ದು ಇದ್ರದ್ದು ಬಿ ಎಂ ಶ್ರೀಗಳದ್ದು ಇದು ಆ ಥರದ ಅನೇಕ ಹಾಡುಗಳು ಇದ್ರದ್ದು ಸಾಲುಗಳೆಲ್ಲ ಸೇರಿಸ್ಬಿಟ್ಟು ಈ ಥರದ್ದನ್ನೆಲ್ಲ ಸೇರಿಸಿ ಬರೀ ನೀನು, ಅದು ಯಾಕೆ ಪ್ರೈಸ್ ಬರಲ್ವೋ ನಾನು ನೋಡ್ತೀನಿ ಅಂತ ಹೇಳಿಬಿಟ್ಟು ಅದು ಒಂದು ತುಂಬ ಒಂದು ಎಂಟು ಹತ್ತು ದಿವಸದ ತಯಾರಿ ಮಾಡಿ ನನ್ನ ಕೈಯಲ್ಲಿ ಒಂದು ಪ್ರೇಮ ಪತ್ರ ಬರೆಸ್ದ. ನನಗೆ ಭಾಳ ದಿಗ್ಲು ಇದೆಲ್ಲೂ ಹೇಳಲ್ಲ ತಾನೇ ಆಚೆ ಅಂತಂದೆ, ಎಲ್ಲೂ ಹೇಳಲ್ಲ ಅಂತ ಅವನು ಇದು ಮಾಡಿದ ಮೇಲೆ ಬರೆಸಿದ ಮೇಲೆ ಅಲ್ಲಿಗೆ ಯಾರೋ ಒಂದು ಒಂದು 30 ಜನ ಅಲ್ಲಿ ವಿದ್ಯಾರ್ಥಿಗಳು ಬರೆದಿದ್ದರು, ಅದಕ್ಕೊಬ್ಬರು ಜಡ್ಜ್ ಬೇಕಲ್ಲ, ಆ ಜಡ್ಜ್ನ ಕಿರಮ್ ನಾಗರಾಜನೇ ಆರಿಸಿದ್ರು. ಆ ಕಿರಮ್ ನಾಗರಾಜನ ಆರಿಸಿದ ಮೇಲೆ ಅವರು ತೀರ್ಪು ಕೊಡೋವಾಗ ಒಂದಿದು ಹೇಳಿದ್ರು, ಟಿ ಎನ್ ಸೀತಾರಾಮ್ ಎಲ್ಲರ ಥರ ಇದು ಮಾಡಿದ್ರೆ ಒಂದು ಕಾವ್ಯದ ಸಾಲುಗಳನ್ನು ಇದನ್ನೆಲ್ಲ ಹಾಕಿಬಿಡಿದ್ದಾರೆ, ಆದರೆ ಇದರಲ್ಲಿ ಅವರಿಗೆ ಅನುಭವ ಕಡಿಮೆ ಅಂತ ತೋರಿಸುತ್ತೆ ಇದನ್ನು ನೋಡಿದ್ರೆ, ಆದ್ದರಿಂದ ಅವರಿಗೆ ಇದರಲ್ಲಿ ಎರಡನೇ ಬಹುಮಾನವನ್ನು ಮಾತ್ರ ನಾನು ಕೊಡೋದಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ನನಗೆ ಎರಡನೇ ಬಹುಮಾನ ಕೊಟ್ಟರು. ಆ ವರ್ಷ ಎರಡನೇ ಬಹುಮಾನವೇ. ಮುಂದಿನ ವರ್ಷದಿಂದ ಬಂದ ಪ್ರೇಮ ಪತ್ರ ಸ್ಪರ್ಧೆಗಳಲ್ಲೆಲ್ಲ ಆ ವೇಳೆಗೆ ಬಂದಿದ್ದ ಲಕ್ಷ್ಮಣರಾವ್ ಫಸ್ಟ್ ಪ್ರೈಸ್ ಹುಡುಗರು ಆ ಇದರಲ್ಲಿ. ಹಾಗೆ ಲಕ್ಷ್ಮಣರಾವ್ ನನಗೆ ಲಂಕೇಶ್ನ ಮೊಟ್ಟ ಮೊದಲು ವಂಶವೃಕ್ಷ ಓದಿಸ್ದ, ಸಂಸ್ಕಾರ ಓದಿಸ್ದ, ಎರಡರದ್ದು ಒಂದೇ ಇದು ಅಂತ ಅವನು ನನಗೆ ಅವನು ಅಂತೀನಿ, ನನಗಿಂತ 3 ವರ್ಷ ದೊಡ್ಡವನು ಇರ್ಬೋದು, ಅವನು ನನಗೆ ಎಲ್ಲವನ್ನ ಕಲಿಸ್ದವನು, ಎಲ್ಲವನ್ನು ಇದು ಮಾಡಿದವನು. ಆ ಥರದ ಇವನು ಅವನಷ್ಟು ಜೀವನೋತ್ಸಾಹ ಇದ್ದದ್ದೇ ನಾನು ನೋಡಿಲ್ಲ ಅಂತ ಮನುಷ್ಯ ಇವನು. ಅವನು ಅವನ ಎರಡು ಹಾಡುಗಳು ಅತ್ಯಂತ ಜನಪ್ರಿಯವಾದ್ದು, ಅಮ್ಮನಿನ ಎದೆಯಾಳದಲ್ಲಿ, ಇನ್ನೊಂದು ಜಾಲಿಬಾರಿನಲ್ಲಿ ಕೂತ್ಕೋಲಿ ಹೊಲಿಗೆಳೆಯರು. ಇವೆರಡನ್ನೂ ಅವನಿಗೆ ಬರೆದಾಗ ಅವನು ಬರೀ ಕೇವಲ 20 ವರ್ಷ ನಮ್ಮ ಹಾಸ್ಟೆಲಿದ್ದ. ಅದು ಇವತ್ತಿಗೂ 52 ವರ್ಷ ಆದಮೇಲೂ ಅವು ಇಷ್ಟು ಜನಪ್ರಿಯತೆ ಗಳಿಸಿದೆ ಅಂದರೆ ನಿನ್ನ ಬಾರಿನ ಜನಪ್ರೀತಿಯೇ ಹೌದು, ನಿನ್ನ ಅಮ್ಮನ ಪ್ರೀತಿಯೇ ವಿಚಾರವೂ ಹೌದು ಲಕ್ಷ್ಮಣ. ಆದ್ದರಿಂದ ನಿನ್ನ ಕನ್ಗ್ರ್ಯಾಜುಲೇಟ್ ಮಾಡ್ತೇನೆ. ನಾನು ಮುಕ್ತ ಮಾಡಬೇಕಾಗಿ ಬಂತು, ಈ ಟಿ ವಿನವ್ರು ಕೇಳಿದ್ರು, ಯಾವುದಾದ್ರು ಮುಂಚೆನೆ ಇದ್ಕೊಂಡಿದ್ದೆ ಮುಕ್ತ ಅಂತ ಒಂದು ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿದ್ದೆ. ಮುಕ್ತ ಧಾರಾವಾಹಿ ಮಾಡಬೇಕಾಗಿ ಬಂತು, ಅದೊಂದು ರೈತರ ಬಗ್ಗೆ ಮಾಡಬೇಕು ಅಂತ ನನಗಿದ್ದಿತ್ತು. ಆಗ ಬರಗಾಲ ಮೇನಲ್ಲಿ ಶುರುವಾಗಬೇಕಾಗಿತ್ತು. ನಾನು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವ್ರನ್ನ ಅವ್ರನ್ನ ಹೋಗಿ ಕೇಳಿದೆ. ಆ ವೇಳೆಗೆ ನಾಯಿ ತಲೆ ಮೇಲಿನ ಬುತ್ತಿ ಅವ್ರ ಕೈಯಲ್ಲಿ ಬರೆಸಿದ್ದೆ ಮತದಾನಕ್ಕೆ. ಹಾಗಾಗಿ ಅವ್ರನ್ನ ಹೋಗಿ ಕೇಳಿ ಒಂದು ರೈತರ ಸಂಕಟದ ಹಾಡು ಅಂತ ನನಗೆ ಬೇಕು. ಇದು ಬರಗಾಲ ಬೇಸಿಗೆ, ಕಾರು ಮೋಡ ಮಳೆಯಾಗಿ ಸುರಿದಾಗ ಕಣ್ಣ ಹನಿಗೆ ಮುಕ್ತಿ ಅಂತ ಮೊದಲನೇ ಸಾಲು ಬರೆದ್ರು. ಅದನ್ನ ನೋಡಿದ್ರೆ ಯಾರಿಗೂ ಏನೂ ಅನಿಸಲ್ಲ, ಕಾರು ಮೋಡ ಮಳೆಯಾಗಿ ಸುರಿದಾಗ ಕಣ್ಣ ಹನಿಗೆ ಮುಕ್ತಿ ಅಂತ ಅಂದರೆ ರೈತನ ಕಣ್ಣ ಹನಿಗೆ ಅದು ಮುಕ್ತಿ, ಮಳೆ ಸುರಿದ್ರೆ ಆವಾಗ ಬರಗಾಲ ಆಯಿತು. ಆ ಥರದ ಅದ್ಭುತ ಸಾಲನ್ನು ನನಗೆ ಎಚ್ ಎಸ್ ವಿವರು ಆಗ ಬರ್ಕೊಟ್ರು. ಆ ಥರದ್ದು ಪ್ರತಿಯೊಂದು ಮರೆಯಲ್ಲಿ ನಿಂತೆ ಮರೆಯುವುದುಂಟೆ ಕಾಯುವ ಕರುಣಾಮಯ್ಯ, ತಾಯಿಯ ಬಾಂಧವ್ಯ, ಅವನ ತಾಯಿ ಬಗ್ಗೆ ಅವನೊಂಥರ ಬರೆದ್ರೆ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಪ್ರತಿಯ ಹಾಡಿನಲ್ಲೂ ಅವರ ತಾಯಿಯ ಬಗ್ಗೆನೆ ನನ್ನ ಸಾಲುಗಳು ತುಂಬ ಇದ್ದಿದ್ದು. ಹಸಿರ ತೋಳಿನಲ್ಲಿ ಬೆಂಕಿಯ ಕೂಸ ಪರೆವುದು ತಾಯಿಯ ಹೃದಯ. ಹಸಿರ ತೋಳಿನಲ್ಲಿ ಅಂದರೆ ಒಂದು ನೇಚರು ಆ ರೈತನ ಹೇಗೆ ಕಾಪಾಡ್ತಾಳೆ ಅಂತ. ಹಸಿರ ತೋಳಿನಲ್ಲಿ ಬೆಂಕಿಯ ಕೂಸ, ಅವನು ರೈತ. ಹಸಿರ ತೋಳಿನಲ್ಲಿ ಬೆಂಕಿಯ ಕೂಸ ಪರೆವುದು ತಾಯಿಯ ಹೃದಯ. ಯಾರೂ ಬರೆದಿಲ್ಲ ಮಿಸ್ಟ್ರೆ. ಅದು ನನ್ನ ಧಾರಾವಾಹಿ ಅಶ್ವಥ ಹೇಳ್ತಾ ಇದ್ದ, ಓ ನಿನ್ನ ಧಾರಾವಾಹಿ ನೋಡೋಕ್ಕೆ ಯಾರೂ ಬರಲ್ಲಯ್ಯ, ನಂದು ವೆಂಕಟೇಶ್ ಮೂರ್ತಿದು ಹಾಡು ಮೊದಲು ಬಂದುಬಿಟ್ರೆ ತಕ್ಷಣ ಆಫ್ ಮಾಡಿಬಿಡ್ತಾರೆ ಅಷ್ಟೇ, ಅದು ತಿರ್ಗಾ ನೋಡಲ್ಲ ಅಂತ ಹೇಳ್ತಾ ಇದ್ದ. ಅದಕ್ಕೆ ನಾನು ಚಾನಲ್ನವ್ರ ಹತ್ರ ಕೇಳಿ ಮೊದಲಿನಲ್ಲಿ ಕಡೆಯಲ್ಲಿ ಎರಡು ಬರೋ ಥರದ್ದನ್ನು ಅವ್ರನ್ನ ಏರ್ಪಾಟ್ ಮಾಡಿಕೊಂಡಿದ್ದೆ, ಹಾಗಾಗಿ ಮಧ್ಯದ್ದು ಬಿಡದೇ ಇರಲಿ ಅಂತ. ಇವರಿಬ್ಬರು ನನ್ನ ಜೀವನದಲ್ಲಿ ಬಹಳ ಬಹಳ ಪ್ರಮುಖವಾದ ಪಾತ್ರಗಳನ್ನು ವಹಿಸಿದವರು ಮೇಷ್ಟ್ರೆ. ನೀವಿಬ್ಬರು ಇಬ್ಬರು ಮೇಷ್ಟ್ರಗಳು ನೀವು ನನಗೆ.
ಇಬ್ಬರು ಬಹಳ ಪ್ರಮುಖ, ಒಬ್ಬರಿಗೆ ಬಹಳ ಗೌರವದಿಂದ ತಾವು ಅಂತೀನಿ, ಇನ್ನೊಬ್ಬನಿಗೆ ಹೋಗೋ ಬಾರೋ ಅಂತೀನಿ. ಅವರ ಇವರು ಹೇಳಿದಾಗ ಕಪಿಲ ಮತ್ತು ದೇವದತ್ತನ, ಹೈವದನದ ಕಪಿಲ ಮತ್ತು ದೇವದತ್ತನ ರೀತಿ ಅವರಿಬ್ಬರೂ, ಅವರಿಬ್ಬರು ಥರವೇ ನನ್ನ ಜೀವನದಲ್ಲಿ ಬಹಳ ಇದು ಮಾಡಿದ್ದಾರೆ. ನನಗೆ ಏನು ಜಾನ್ ಡನ್ನನ ಕವಿತೆ ಏನು, ಕೀಟ್ಸ್ ಕವಿತೆ ಏನು, ಎಲ್ಲ ಲಕ್ಷ್ಮಣ ಹೇಳಿಕೊಟ್ಟವನು. ಲಕ್ಷ್ಮಣ ಪ್ಲೇಗ್ ನಾವೆಲ್ಲು ಹೇಗೆ, ಆಮೇಲೆ ಈ ಥರದ್ದು ಅನೇಕವು, ಮತ್ತು ಇದೆಲ್ಲವನ್ನು ಈಗಿನ ನನ್ನ ಹಾಲಿ ಗುರು ಯಾರು ಅಂದರೆ ಜೋಗಿ, ಆ ಜೋಗಿ ನನ್ನನ್ನು ಇದಕ್ಕೆ ಸೇರಿಸಿದ್ದಾರೆ. ಮತ್ತು ಇಲ್ಲಿ ನಿಂತುಕೊಂಡ ನಾಲ್ಕು ನನ್ನ ಪ್ರೀತಿಪಾತ್ರರ ಬಗ್ಗೆ ಒಂದೆರಡು ಮಾತನಾಡೋದಕ್ಕೆ, ಒಂದು ನೆನಪನ್ನು ಹಂಚಿಕೊಳ್ಳೋದಕ್ಕೆ ಇದು ಮಾಡಿದ್ದಾರೆ. ಆ ಜಾಲಿಬಾರಿನಲ್ಲಿ ಹೋಗಿ ನನಗೆ ಹೊಟ್ಟೆಯಲ್ಲಿ ಬಂದು ಬಂದು ಕತ್ತಿನ ತನಕ ಬಂದಾಗ ಅದು ಮತ್ತೆ ಎದೆಗೆ ಹೋದಾಗ ಅದು ಭಾವದ ತೀರ ಆಯಿತು. ಲಕ್ಷ್ಮಣನ ಜೊತೆ ಅದೆಷ್ಟೋ ವರ್ಷ ಆದಮೇಲೆ ನಮ್ಮ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ನನ್ನ ಎಲ್ಲ ಇದಕ್ಕೂ ಅವರು ಹಾಡುಗಳು ಬರೆದರು. ಎಲ್ಲದಕ್ಕಿಂತ ನನಗೆ ಹೆಚ್ಚಿಷ್ಟವಾಗೋದು ನನ್ನ ಮಗಳು ಜಾನಕಿ ಹಾಡು. ಸಾಧ್ಯವಾದರೆ ಅದನ್ನು ಹಾಡಿ ಅಂತ ನಾನು ನಿಮ್ಮಿಬ್ಬರಲ್ಲಿ ಕೇಳ್ಕೊಳ್ತೇನೆ. ಯಾವಾಗ ಹಾಡ್ತಿರೋ, ನನಗೆ ತುಂಬ ಇಷ್ಟವಾದ ಹಾಡು, ನಿಮಗೂ ಇಷ್ಟವಾಗುತ್ತಂತ ಬಯಸಿದ್ದೀನಿ. ನಮಸ್ಕಾರ. ಹಾಗೆ ಇವತ್ತಿನ ಇವರಿಬ್ಬರ ಸ್ನೇಹ, ಅದು ಸ್ನೇಹಕ್ಕಷ್ಟೇ ಸೀಮಿತವಾಗದೆ ಅವರಿಬ್ಬರನ್ನು ಅವರು ಬಳಸಿಕೊಂಡ ಪರಿ ಅನನ್ಯವಾದುದು. ಜಾನಕಿಯ ಗೀತೆಯನ್ನು ಕೇಳಿದ್ರು, ಪ್ರಾಯಶಃ ಅದನ್ನು ಮುಂದಿನ ಹಂತದಲ್ಲಿ ನಾವು ಖಂಡಿತ ಪ್ರಸ್ತುತಪಡಿಸ್ತೀವಿ ಅಂತ ಹೇಳ್ತಾ ಈಗ ಮುಕ್ತದ ಹಾಡಿಗೆ ತಯಾರಾಗಿದ್ದಾರೆ, ಅದನ್ನು ಹಾಡೋಣ. ಆಗಲೇ ಹೇಳಿದ ಹಾಗೆ ಕಾರುಮೋಡ ಮಳೆಯಾಗಿ ಸುರಿದಾಗ ಕಣ್ಣು ಹನಿಗೆ ಮುಕ್ತಿ, ಯಾರಿಗೆ ಮುಕ್ತಿ ಅಂದರೆ ಆ ರೈತನಿಗೆ ಮುಕ್ತಿ, ಅಂತಹ ಪರಿಕಲ್ಪನೆ ಸರ್. ಮತ್ತು ಅಲ್ಲಿನ ಕೆಲವು ಕ್ಯಾರೆಕ್ಟರ್ಗಳನ್ನು ಐ ಥಿಂಕ್ ಉದ್ದೇಶಿಸಿ ಈ ಸಾಲನ್ನು ಬರೆದಿರಬಹುದು ಅಂತ ಅನ್ಸುತ್ತೆ. ಏರು ನದಿಗೆ ಎದುರಾಗಿ ಈಜಿ ದಡ ಸೇರಬಹುದೇ ಜೀವ ದಾಟಿ ಈ ಪ್ರವಾಹ, ಆ ಕಥಾನಾಯಕಿಯ ನಾಯಕನ ಪಾತ್ರಕ್ಕೆ ಅದು ಬರೆದಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅಲ್ಲಿ ತಾಯಿಯ ಈ ಎಲ್ಲ ತೀಕಲಾಟವನ್ನು ನೋಡುವ ಒಂದು ತಾಯಿಯ ಪಾತ್ರ ಇದೆ, ಅದಕ್ಕೆ ಬರೆದ ಸಾಲ ಏನು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ತಾನೂ ಬೆಂದು ತಿಳಿ ಬೆಳಕ ಬೀರುತ್ತಿದೆ ಒಂದು ಇರುಳ ದೀಪ ನಿಶ್ಚಯದ ಮೂರ್ತ ರೂಪ. ನಂತರ ಬರೀತಾರೆ, ಮೊಗ್ಗಿನಿಂದ ಸೆರೆ ಒಡೆದ ಗಂಧ ಹೂವಿಂದ ದೂರ ದೂರ ಎಲ್ಲುಂಟು ಆಚೆ ತೀರ. ಎಚ್ ಎಸ್ ವಿ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಅನ್ನೋ. ಆ ಕಥೆಯ ಒಂದು ಪಾತ್ರ ಮನೆಯಿಂದನೋ ಆ ಸನ್ನಿವೇಶದಿಂದನೋ ದೂರ ಆಗುವ ಪಾತ್ರ ಅಂತ ನಾನು ಭಾವಿಸ್ತೀನಿ. ಅದು ಮೊಗ್ಗಿನಿಂದ ಸೆರೆ ಒಡೆದ ಗಂಧ ಹೂವಿಂದ ದೂರ ದೂರ, ಹೂ ಆ ಮನೆ ಅಥವಾ ತಾಯಿ, ಅಲ್ಲಿಂದ ದೂರ ದೂರ ಎಲ್ಲುಂಟು ಆಚೆ ತೀರ. ಆ ಬಿಟ್ಟು ಹೋಗುವ ಮಗುವಿಗೂ ಒಂದು ಸಾಂತ್ವನ, ಒಂದು ಕಾಳಜಿಯು ಎಲ್ಲುಂಟು ಆಚೆ ತೀರ ಆ ಮಗುವಿಗೆ. ಎಚ್ ಎಸ್ ವಿ ಮತ್ತು ಸಿ ಅಶ್ವಥ್ ಅವರ ಒಂದು ಅದ್ಭುತವಾದಂತಹ ಕಾಂಬಿನೇಷನ್. ಅಶ್ವಥ್ ಸ್ವತಃ ನನಗೆ ಹೇಳಿದರು, ಆ ಧಾರಾವಾಹಿ ಹೀರೋ ನಾನೇ ಅಂತ ನನಗೇ ಹೇಳಿದರು. ಒಂದ್ಸತಿ ನಾನು ಅವ್ರ ಮನೆಗೆ ಹೋದಾಗ ಹೇಳಿದರು. ಆ ಗೀತೆಯನ್ನು ಇಬ್ಬರು ಪ್ರಸ್ತುತಪಡಿಸ್ಬೇಕು ಕೇಳ್ಕೊಳ್ತೀನಿ. ಮಳೆಯಾಗಿ ಸುರಿದಾಗ ಕಣ್ಣಹನಿಗೆ ಮುಕ್ತಿ, ಮರದ ಹಕ್ಕಿ ಮರೆರೆಕ್ಕೆ ಬೀಸಿದರೆ ಅದರ ಗರಿಗೆ ಮುಕ್ತಿ, ಎದೆಯನ್ನು ಹಾಡಾಗಿ ಹೊಂದಿದರೆ ಭಾವಕ್ಕೆ ಬಂಧ ಮುಕ್ತಿ, ನಿಶ್ಚಯದ ಮೂರ್ತ ರೂಪ.
ಗಂಧ ಸೆರೆ ಒಡೆದ ಗಂಧ ಹೂವಿಂದ ದೂರ ದೂರ ಎಲ್ಲುಂಟು ಆಚೆ ತೀರಾ ಅದ್ಭುತವಾದಂಥ ಸಂಯೋಜನೆ ಇದು. ಸೀತಾರಾಮ್ ಸರ್, ಎಚ್ ಎಸ್ ವಿ ಅವರೇ, ಅಶ್ವಥ್ ಅವರನ್ನು ನಾನು ಸ್ಮರಿಸ್ತೇನೆ. ಯಾವ ಕಾಲಕ್ಕೂ ಎಷ್ಟು ಧಾರಾವಾಹಿಗಳು ಬಂದರೂ ಪೈಪೋಟಿಗೆ ಇಳಿದ್ರೂ ಈ ಗೀತೆ ಅಮರ ಗೀತೆಯಾಗಿ ಉಳಿಯುತ್ತೆ ಅನ್ನೋದಕ್ಕೆ ಇವತ್ತಿನ ಈ ಪ್ರಸ್ತುತಿಯೇ ಸಾಕ್ಷಿ ಅನ್ನುವಂಥದ್ದು. ಬಿ ಆರ್ ಎಲ್ ಅವರ, ಎಚ್ ಎಸ್ ವಿ ಅವರ ಈ ಗೀತೆಯನ್ನು ನಾವು ಕೇಳಿದ ಮೇಲೆ ಅದಕ್ಕೆ ಸರಿಮಿಗಿಲೆನಿಸುವಂತಹ ಬಿ ಆರ್ ಎಲ್ ಅವರ ಇನ್ನೊಂದು ಗೀತೆ ನಾವು ಕೇಳೋದು ಬೇಡವೆ. ಹೇಳಿ ಹೋಗು ಕಾರಣ, ಹೋಗುವ ಮೊದಲು ನನ್ನ ಬಾಳಿನಿಂದ ದೂರ ಆಗುವ ಮೊದಲು. ಒನ್ಸ್ ಅಗೇನ್ ಅಶ್ವಥ್ ಅವರ ಈ ಗೀತೆ ಹಡ್ಪದ ಹಾಡ್ತಾರೆ. ಬಿ ಆರ್ ಲಕ್ಷ್ಮಣ್ ರಾಯರ ಒಂದು ಗೀತೆ, ಹೇಳಿ ಹೋಗು ಕಾರಣ. ನನ್ನ ಬಾಳಿನಿಂದ ದೂರಾಗುವ ಮೊದಲು ಹೇಳಿ ಹೋ ಕಾರಣ, ಕಾರಣ, ಕಾರಣ ಹೋಗುವ ಮೊದಲು. ಬೆಳಕಿ ಬೆಳತಾದೆ ಬಾಳಿಗೆ ಒಲವೆಂಬ
ಕಾಣದೆ ಎದೆಯಲ್ಲಿ ಬೆಳಗಿ ಬೆಳಕಾರೆ ಹಾಳಿಗೆ ಬೇಕೆ ಹೀಗೆ ಬೆಳಕನ್ನು ತೊರೆದು ನೀ ಸರಿವೆ ನೆರಳಿಗೆ ಇಂದ್ಯಾವ ಬಂಧ ತೊಡರಿದೆ ನಿನ್ನ ಕಾಲಿಗೆ ಇಂದ್ಯಾವ ಬಂಧ ತೊಡರಿದೆ ನಿನ್ನ ಕಾಲಿಗೆ ಸುಡು ಬೆಂಕಿ ಬೆಳಕು ಉಳಿಯಿತೆ ನನ್ನ ಪಾಲಿಗೆ ನನ್ನ ಪಾಲಿಗೆ ಹೇಳಿ ಹೋಗು ಕಾರಣ 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 ಹೋಗುವ ಮೊದಲು ನೀಡಿ ಜೊತೆಗೂಡಿ ಹಾಡಿದೆ ಸವಿಭಾವಗಳಿಗೆ ನೀನಾದ ನೀಡಿ ಜೊತೆಗೂಡಿ ಹಾಡಿದೆ ಯಾವ ಅಳಲು ಸೆರೆ ಒಪ್ಪಿ ಕೊರಳು ನೀ ಮೌನ ತಾಳಿದೆ ನೀನಟ್ಟು ಬೆಳೆಸಿದ ಈ ಮರ ಫಲ ತೊಟ್ಟ ವೇಳೆಗೆ ನೀನಟ್ಟು ಬೆಳೆಸಿದ ಈ ಮರ ಫಲ ತೊಟ್ಟ ವೇಳೆಗೆ ಹೀಗೆ ಮುರಿದು ಉರುಳಿದೆ ಯಾವ ಧಾಳಿಗೆ ಯಾವ ಧಾಳಿಗೆ ಕಾರಣ ಹೋಗುವ ಮೊದಲು ಹೇಳಿ ಹೋಗು ಕಾರಣ ಹೋಗುವ ಮೊದಲು ನನ್ನ ಬಾಡಿನಿಂದ ದೂರಾಗುವ ಮೊದಲು ನನ್ನ ಬಾಡಿನಿಂದ ದೂರಾಗುವ ಮೊದಲು ಹೇಳಿ ಹೋ ಕಾರಣ 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 ಹೋಗುವ ಮೊದಲು ಇದು ಎಷ್ಟರ ಮಟ್ಟಿಗೆ ಗೀತೆ ಕಾಡಿತ್ತು ಅಂದರೆ ಅಶ್ವತ್ ತೀರ್ಕೊಂಡಾಗಲೂ ಕೂಡ ಅವರದೇ ದನಿಯಲ್ಲಿ ಎಲ್ಲ ಕಡೆ ಇದೇ ಹಾಡೇ ಮೊಳಗುತ್ತಾ ಇತ್ತು. ಹೇಳಿ ಹೋಗಿ ಕಾರಣ ಹೋಗುವ ಮೊದಲು. ಇವತ್ತಿಗೂ ಕೂಡ ನಮ್ಮ ತೀರ ಅತ್ಯಾಪ್ತರು ನಮ್ಮನ್ನು ಅಗಲಿದಾಗ ಈ ಗೀತೆ ನಮಗೆ ಗೊತ್ತಿಲ್ಲದೆ ಆವರಿಸ್ಕೊಳ್ಳುತ್ತೆ. ಆ ಗೀತೆಯ ಶಕ್ತಿ ಅದು. ಧನ್ಯವಾದಗಳು ಲಕ್ಷ್ಮಣ್ ರಾಯರೇ, ಅದ್ಭುತವಾದಂಥ ಒಂದು ಗೀತೆಯನ್ನು ಕೊಟ್ಟಿದ್ದೀರಿ. ಒನ್ಸ್ ಅಗೇನ್ ಮತ್ತೆ ಅಶ್ವತ್ ಅವರನ್ನು ನಾವು ಸ್ಮರಿಸಿಕೊಳ್ಳುವಂಥದ್ದು. ಎಚ್ ಎಸ್ ವಿ ಅವರ ಅತ್ಯಂತ ಜನಪ್ರಿಯ ಗೀತೆ, ಸೊಗಸಾದ ಗೀತೆ, ಅನಂತಸ್ವಾಮಿ ಅವರ ಸಂಯೋಜನೆ. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದಾರಮ್ಮ. ಇಲ್ಲಿ ಒನ್ಸ್ ಅಗೇನ್ ಕೃಷ್ಣನ ತುಂಟಾಟವನ್ನು ಇಲ್ಲಿ ಬಿಂಬಿಸ್ತಾರೆ. ತಾಯಿ ಮಗನ ನಡುವಿನ ಒಂದು ವಾತ್ಸಲ್ಯದ ಅಕ್ಷರಗಳಾಗಿ ಇಲ್ಲಿ ಹೊರಬಂದಿದೆ. ನೀನೇ ನೋಡು ಬೆಣ್ಣೆ ಗಡಿಗೆ ಸೂರಿನ ನಿಲುವಲ್ಲಿ, ಆ ಕಂಪೋಸಿಷನಲ್ಲಿ ಕೂಡ ಅದನ್ನ ಅಷ್ಟು ಸೊಗಸಾಗಿ ಬರೀತಾರೆ. ಸೂರಿನ ನಿಲುವಲ್ಲಿ ಹೇಗೆ ತಾನೇ ತೆಗೆಯಲಿ ಅಮ್ಮ ನನ್ನ ಪುಟ್ಟ ಕೈಗಳಿಂದ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲ. ಎಚ್ ಎಸ್ ವಿ ಅವರ ಇಂತಹ ಇನ್ನೂ ಹಲವು ಗೀತೆಗಳು ಇಂದಿನ ಕಾರ್ಯಕ್ರಮದಲ್ಲಿದೆ, ಅವೆಲ್ಲವನ್ನು ನಾವು ಪ್ರಸ್ತುತಪಡಿಸ್ತೀವಿ. ಈ ಗೀತೆಯನ್ನು ಹಾಡಬೇಕಾಗಿ ನಾನು ಸ್ಪರ್ಶ ಅವರಲ್ಲಿ ವಿನಂತಿಸಿಕೊಳ್ತೇನೆ.
ಧನ್ಯವಾದಗಳು ಸ್ಪರ್ಶ. ಮುಂದಿನ ಗೀತೆ ಜಾಲಿಬಾರಿನಲ್ಲಿ ಕೂತ ಪೋಲಿ ಗೆಳೆಯರು. ಅದು ಇಬ್ಬರು ಹಾಡುವ ಗೀತೆ. ಒಂದು ಹಡಪದ ಹಾಡ್ತಾರೆ, ಇನ್ನೊಂದು ಯಾರು ಹಾಡ್ತಾರೆ ಅಂದರೆ ಪೋಲಿ ಕವಿ ಅಥವಾ ಗೆಳೆಯ ಬಿ ಆರ್ ಲಕ್ಷ್ಮಣ್ ರಾಯರೇ ಹಾಡಬೇಕು ಅಂತ ಅದು ನಮ್ಮ ಆಸೆ ಮತ್ತು ಅವರ ಆಸೆ ಕೂಡ ಆಗಿದೆ. ಆಮೇಲೆ ಈ ಗೀತೆಯ ವಿಶೇಷತೆ ಏನು ಅಂತಂದರೆ ಮೈಸೂರು ಅನಂತ ಸ್ವಾಮಿ ಮತ್ತು ಸಿ ಅಶ್ವಥ್ ಅವರು ಹಾಡಿದ ಏಕಮಾತ್ರ ಡ್ಯುಯೆಟ್ ಗೀತೆ ಇದಾಗಿದೆ ಅನ್ನುವಂಥದ್ದು. ಅದು ಬಿ ಆರ್ ಲಕ್ಷ್ಮಣ್ ರಾಯರ ಗೀತೆ. ಆ ಕಾಲದಲ್ಲಿ ಇವರು ಗಾಂಧಿನಗರದ ಹಾಸ್ಟೆಲ್ನಲ್ಲಿ ಇದ್ದಂತಹ ದಿನಗಳು. ಅಲ್ಲಿ ಒಬ್ಬ ಗೋಪಿ ಎನ್ನುವ ಹುಡುಗ ಒಂದು ಬಾರಿಗೆ ಹೋದಾಗ ಅಥವಾ ಒಂದು ಆ ಬಾರಿಗೆ ಹೋದಾಗ ನಡೆದ ಘಟನೆ ಅಥವಾ ಸಂದರ್ಭ ಸನ್ನಿವೇಶ ಏನು ಬೇಕಾದ್ರಾಗ್ಬೋದು. ಇಲ್ಲಿ ನನ್ನ ಕುತೂಹಲ ಈ ಗೋಪಿ ಯಾರು ಅಂತ, ಅದನ್ನು ನಾವು ಬಿ ಆರ್ ಅಲ್ಲೇ ಅಂದ್ಕೊಳ್ಳೋಣ ಸದ್ಯಕ್ಕೆ. ಸೀತಾರಾಮ್ ನಾನೇ ಅಂತ ಆಗಲೇ ಹೇಳ್ಬಿಟ್ಟಿದ್ದಾರೆ ಅವರು. ಕರೆಕ್ಟ್. ಅಂದರೆ ಒಬ್ಬ ಸಂಪ್ರದಾಯಸ್ಥ ಹುಡುಗ ಬಾರಿಗೆ ಹೋದಾಗ ಅಲ್ಲಿ ಏನೇನಾಯಿತು ಅಂತ ಅವನಿಗೆ ಆಫರ್ ಮಾಡ್ತಾರೆ. ಗುಂಡು ಹಾಕೋ ಗೋಪಿ, ನಂಗೆ ಸಾಕಪ್ಪ ಕಾಫಿ, ಚಿಕನ್ ಬಿರಿಯಾನಿ ಏಕ್ ಲೋಟ ತಂಡ ಪಾನಿ ನನಗೆ ಅಂತಾನೆ. ಆಮೇಲೆ ಅವ್ರು ಬಳಸುವ ಪಾತ್ರಗಳು ಮತ್ತು ಪದಗಳು ಇಲ್ಲಿ ನೋಡಿ. ಜಾಸ್ಗಾನದ ಹೊಳೆಗೆ ತೇಲಿ ಬಂದಳು ಕ್ಯಾಬರಿ, ಬಾಂಗೋತಾನದ ಅಲೆಗೆ ತೂಗಿ ಅರೆ ದಿಗಂಬರಿ, ಗಾಂಡಲೀನ ಅವಳ ಹೆಸರು. ಅವಳಿಗೊಂದು ಹೆಸರು ಕೊಡ್ತಾರೆ ಸರ್. ಆ ಹೆಸರು ಅವಳು ಕೇಳಿದ್ರ ಅಥವಾ ನೀವು ಕಲ್ಪಿತ ಹೆಸರು ಅದು ಗಾಂಡಲೀನ? ಇಲ್ಲ ಇಲ್ಲ, ಗಾಂಡಲೀನ ಅಂತಲೇ ಇದ್ಲು. ಗಾಂಡಲೀನ ಅಂತ ಇದ್ಲು, ಅವಳಿಗೆ ಈ ಪದ್ಯ ಓದಿದ್ದೀನಿ ನಾನು. ಆಮೇಲೆ ಅವಳು ಹೇಗಿದ್ಲು, ಮಧು ಭಾಂಡದಂತವಳು, ಬಿಟ್ಟ ಕಣ್ಣು ಬಾಯಿ ಗೋಪಿ ಗುಮ್ಮಾದನು, ಅವಳು ಜಗಿಯುತ್ತಿದ್ದ ಚೂಂಗಮ್ಮಾದನು. ಆಮೇಲೆ ಎಂಡ ಚೆನ್ನಾಗಿ ಬರೀತಾರೆ, ಗಾಂಡಲೀನಳ ಪಾದ ಪದ್ಮ ಕಡ್ಡ ಬಿದ್ದನು, ಪರನಾರಿ ಸೋದರನು ಕಾಮ ಗೆದ್ದನು ಅಂತ. ಎಲ್ಲ ಎಲ್ಲ ಅಲ್ಲಿ ಎಲ್ಲ ಅಂದರೆ ಒಂದು ಪದ್ಯದ ಆರಂಭದಿಂದ ಸಮಾರೋಪದ ತನಕ ಎಷ್ಟು ಸೊಗಸಾಗಿ ಗೀತೆಯನ್ನು ಅವರು ತಗೊಂಡು ಹೋದರು. ಈ ಕರ್ನಾಟಕದ ಸುಗಮ ಸಂಗೀತ ಲೋಕದ ಮೇರು ಗಾಯಕರಿಬ್ಬರು ಈ ಗೀತೆಯನ್ನು ಹಾಡಿ ಅದನ್ನು ಸಂಪನ್ನಗೊಳಿಸ್ತಾರೆ. ಅತ್ಯಂತ ಒಂದು ಪೋಲಿ ಹಾಡಾದರೂ ಕೂಡ ಯಾವುದೇ ಒಂದು ಮಡಿವಂತಿಕೆ ಕಾರ್ಯಕ್ರಮದಲ್ಲೂ ಕೂಡ ಅದು ಇಂದಿನಂತೆ ಸಾಕಾರಗೊಳ್ಳುತ್ತೆ ಅನ್ನೋದು ಈ ಹಾಡಿನ ಹೆಗ್ಗಳಿಕೆ. ಈಗ ಕೆಲೆಗೆದು ನನ್ನ ಮೊಟ್ಟ ಮೊದಲ ಕವನ ಸಂಕಲನದ ಹೆಸರೇ ಗೋಪಿ ಮತ್ತು ಗಾಂಡಲೀನ. ಇವತ್ತಿಗೂ ಕೂಡ ಅದು ಕನ್ನಡದ ಎಲ್ಲ ಆಂಥಾಲಜೀಸಲ್ಲೂ ಆ ಪದ್ಯ ಇದೆ. ಅದಕ್ಕೆ ಮುಖ್ಯ ಕಾರಣ ಏನಂದರೆ ಅದು ಕೇವಲ ಒಂದು ಕ್ಯಾಬರಿಯ ಅನುಭವ ಅಲ್ಲ, ಅದು ಎರಡು ಸಂಸ್ಕೃತಿಗಳ ಸಂಘರ್ಷದ ಒಂದು ಕಥೆ ಅದು. ಮತ್ತು ಪೌರಾತ್ಯ ಮತ್ತು ಪಾಶ್ಚಿಮಾತ್ಯದು ಹೇಗೆ ಪಾಶ್ಚಿಮಾತ್ಯ ಸಂಸ್ಕೃತಿ ಪೌರಾತ್ಯ ಸಂಸ್ಕೃತಿಯ ಮೇಲೆ ಆಕ್ರಮಣ ಮಾಡಿತು ಅನ್ನೋದು. ಸೊ ಅಲ್ಲಿ ಮಡಿವಂತ ಇದಾಗಿ ಗೋಪಿ ಬರ್ತಾನೆ, ಗಾಂಡಲೀನ ಈ ಪಾಶ್ಚಿಮಾತ್ಯ ಕಲ್ಚರ್ನ ಒಂದು ಪ್ರತಿನಿಧಿಯಾಗಿ ಅವಳು ಬರ್ತಾಳೆ. ಹೀಗಾಗಿ ಅದಕ್ಕೆ ಬೇರೆ ಅರ್ಥ ಇದೆ, ಬೇರೆ ವಿಶಾಲವಾದ ಅರ್ಥನೇ ಇರೋದರಿಂದ ಅದು ಕವಿತೆಯಾಗಿಯೂ ಇವತ್ತಿಗೂ ಕೂಡ ಅದು ಉಳಿದಿದೆ. ನಾವು ತಿಳ್ಕೊಂಡಿದ್ದೆ ಚೆನ್ನಾಗಿದೆ ಸರ್ ಅರ್ಥ, ತಪ್ಪೇನಿಲ್ಲ. ಎಲ್ಲರೂ ಎಂಜಾಯ್ ಮಾಡಿ, ಈವನ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಕೂಡ ಹಾಡಿದ್ರು ಇದನ್ನು, ಭಾಳ ಎಂಜಾಯ್ ಮಾಡ್ಕೊಂಡು ಹಾಡಿದ್ರು ಅವರು ಕೂಡ. ಜಾಲಿಬಾರಿನಲ್ಲಿ ಕೂತು ಪೋಲಿ ಗೆಳೆಯರು ಗೋಪಿಯನ್ನು ಪಾಪ ಕೇಳಿ ಮಾಡುತ್ತಿದ್ದರು. ಬಾರಿನಲ್ಲಿ ಕೂತ ಪೋಲಿ ಗೆಳೆಯರು ಗೋಪಿಯನ್ನು ಪಾಪ ಕೇಳಿ ಮಾಡುತ್ತಿದ್ದರು. ಗುಂಡು ಹಾಕೋ ಗೋಪಿ ನಂಗೆ ಸಾಕಪ್ಪ ಕಾಫಿ, ಅರೆ ಗುಂಡು ಹಾಕೋ ಗೋಪಿ ನಂಗೆ ಸಾಕಪ್ಪ ಕಾಫಿ, ಚಿಕನ್ ಬಿರಿಯಾನಿ ಏಕ್ ಲೋಟ ತಂದ ಪಾನಿ. ಜಾಲಿಬಾರಿನಲ್ಲಿ ಕೂತ ಪೋಲಿ ಗೆಳೆಯರು ಗೋಪಿಯನ್ನು ಪಾಪ ಕೇಳಿ ಮಾಡುತ್ತಿದ್ದರು. ಮಧು ಭಾಂಡದಂತವಳು ಬಿಟ್ಟ ಕಣ್ಣು ಬಾಯಿ ಗೋಪಿ ಗುಮ್ಮಾದನು,
ಅವಳು ಚಗಿಯುತ್ತಿದ್ದ ಚ್ವಿಂಗಮ್ ಅದನು ಜಾಲಿಬಾರಿನಲ್ಲಿ ಕೂತ ಪೋಲಿ ಗೆಳೆಯರು ಗೋಪಿಯನ್ನು ಪಾಪ ಕೇಳಿ ಮಾಡುತ್ತಿದ್ದರು ಗಂಡಲಿನ ಕ್ಯಾಬರಿಸುತ್ತ ತನ್ನ ಅಂಗೋಪಾಂಗಗಳ ತಾನೇನೇ ಬರಿಸುತ್ತ ಅರೆ ಗುಂಡು ಗುಂಡು ಗಂಡಲಿನ ಕ್ಯಾಬರಿಸುತ್ತ ತನ್ನ ಅಂಗೋಪಾಂಗಗಳ ತಾನೇನೇ ಬರಿಸುತ್ತ ವಿಧ ನಿಧಾನವಾಗಿ ವಿಧ ವಿಧಾನವಾಗಿ ವಿಧ ವಿಧಾನವಾಗಿ ನಿಧ ನಿಧಾನವಾಗಿ ಬದ್ದಲಾಗುತ್ತಿರಲು ಗೋಪಿ ಕಲ್ಲಾದನು ರಂಬೆಯನ್ನು ಕಂಡ ಋಷಿಯು ಸ್ಥಿಲ್ ಜಾಲಿಬಾರಿನಲ್ಲಿ ಕೂತ ಕೋಲಿ ಗೆಳೆಯರು ಗೋಪಿಯನ್ನು ಪಾಪ ಕೇಳಿ ಮಾಡುತ್ತಿದ್ದರು ಅಪ್ಪಿದಾಗಿನಂತ ಪಾಂಡುವಾದನು ಜಾಲಿಬಾರಿನಲ್ಲಿ ಕೂತ ತೋಲಿ ಗೆಳೆಯರು ಗೋಪಿಯನ್ನು ಪಾಪ ಕೇಳಿ ಮಾಡುತ್ತಿದ್ದರು ಮೀರಿ ಮಾನ ಜಾರುವಷ್ಟರಲ್ಲಿ ಕಟ್ಟ ಕಡೆಯ ದೊಡ್ಡ ತುದಿಯ ಶಿಖರ ನೋಟದಲ್ಲಿ ನಡುವಿನ ಗಡಿ ಮೀರಿ ಮಾನ ಜಾರುವಷ್ಟರಲ್ಲಿ ಕಟ್ಟ ಬಿದ್ದನು ಪರನಾರಿ ಸಹೋದರನು ಕಾಮ ಗೆದ್ದನು ನಾವು ಹೋಗಿದ್ದೀವಿ ಕಾಲೇಜಿಗೆ ಸುಮ್ಮನೆ ವೇಸ್ಟ್. ಆಮೇಲೆ ಎಷ್ಟು ಈಸಿಯಾಗಿ ಇವರು ಇವರು ಕ್ಲಬ್ಬಿಗೆ ಸೇರಿಸ್ಕೊಬಿಡ್ತಾರೆ ಅಂದರೆ ಅವನು ಸುಮ್ಮನೆ ನಾಚ್ಕೊಂಡು ನಾಚ್ಕೊಂಡು ಆಡ್ತಿದ್ದ ಹಡ್ಬದ ಫುಲ್. ಆಮೇಲೆ ಫುಲ್ಲು ರಂಗ್ ಅದು ಬಿ ಆರ್ ಲಕ್ಷ್ಮಣ್ ರಾಯರ ಶಕ್ತಿ ಅದು. ಆಮೇಲೆ ನೋಡಿ ಇಲ್ಲಿ ಎಷ್ಟೋ ಜನ ಒಂದು ಪೆಗ್ ಹಾಕೋಕ್ಕೆ ಎಲ್ಲೋ ಒಂದು ಪಬ್ಬಿಗೇನೋ ಹೋಗಿದ್ರು ಮನೆಗೆ ಇಲ್ಲ ಫ್ರೆಂಡ್ ಮನೇಲಿ ಒಂದು ಬರ್ಡೇ ಪಾರ್ಟಿ ಇತ್ತು ಅಂತ ಒಂದು ಸುಳ್ಳು ಹೇಳುವಂಥ ಕಾಲದಲ್ಲಿ ಇವರು ಹೋಗಿದ್ರೋ ಇಲ್ಲವೋ ಗೊತ್ತಿಲ್ಲ. ಬಟ್ ಆ ಅನುಭವವನ್ನು ಎಷ್ಟು ಸೊಗಸಾಗಿ ಇಡೀ ರಾಜ್ಯಕ್ಕೆ ತಲುಪಿಸ್ಬಿಟ್ರು ಅಂತ. ಬಿ ಆರ್ ಎಲ್ ಅವರು ಇಷ್ಟು ಸೊಗಸಾಗಿ ಹಾಡು ಬರೆದ್ರೆ ಹೆಚ್ ಎಸ್ ವಿ ಅವರು ಏನು ಕಡಿಮೆ? ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮ ರಾಧೆಗಾತು. ಈ ಹಾಡಿನ ಮಧ್ಯದ ಸಾಲುಗಳು ಹೀಗಿದೆ. ಮುಖವ ಎದೆಯ ನಡುವೆ ಒತ್ತಿ ತೋಳಿನಿಂದ ಕೊರಳ ಸುತ್ತಿ ತುಟಿಯು ತೀಡಿ ಬೆಂಕಿ ಹೊತ್ತಿ ಹಮ್ಮನುಸಿರ ಬಿಟ್ಟಳು. ಸೆರಗು ಜಾರು ತಿರಲು ಕೆಳಗೆ ಬಾನುಭೂಮಿ ಮೇಲೆ ಕೆಳಗೆ ಅದರುತಿರುವ ಅಧರಗಳಿಗೆ ಬೆಳ್ಳಿ ಹಾಲ ಬಟ್ಟಲು ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮ ರಾಧೆಗಾತು. ರಾಧಾ ಮತ್ತು ಕೃಷ್ಣರ ಲೌಕಿಕ ಎಲ್ಲ ಚೌಕಟ್ಟುಗಳನ್ನು ಮೀರಿದ ಆ ಸಂಬಂಧವನ್ನು ಕವಿ ಒಂದು ಗೀತೆಯಾಗಿ ಅದ್ಭುತವಾಗಿ ಕಟ್ಟಿಕೊಡ್ತಾರೆ. ಈ ಗೀತೆಯನ್ನು ಸ್ಪರ್ಶ ಈ ಹೊತ್ತಿಗೆ ಪ್ರಸ್ತುತಪಡಿಸ್ತಾರೆ. ಅದರ ನಂತರ ಈ ಕಾರ್ಯಕ್ರಮಕ್ಕೆ ಎಂದೇ ವಿಶೇಷವಾಗಿ ಹೆಚ್ ಎಸ್ ವಿ ಅವರ ಹೊಸದೊಂದು ಕವಿತೆಯನ್ನು
ಹಡಪದ ಸಂಯೋಜಿಸಿದ್ದಾರೆ, ಅದನ್ನು ಕೂಡ ನಿಮಗೆ ಒಪ್ಪಿಸ್ತಾರೆ ತೂಗು ಮಂಚದಲ್ಲಿ ಕೂತು. Oh.
ಯಶಸ್ವಿ ಅವರ ಬೇರೆ ಬೇರೆ ರೀತಿಯಾದಂಥ ಹಾಡುಗಳನ್ನು ನಾವು ಕಂಡಿದ್ದೇವೆ, ಕೇಳಿದ್ದೇವೆ. ಆಗಲೇ ಜೋಗಿ ಮಾತಾಡ್ತಾ ಹೇಳಿದರು, ಲಂಕೇಶ್ ಹೇಳಿದರು, ಹೇಳಿದ ಒಂದು ಮಾತನ್ನು ಉಲ್ಲೇಖಿಸ್ತಾರೆ. ಅವರ ಪತ್ನಿಯ ಅಕಾಲಿಕ ವಿಯೋಗದಲ್ಲಿ ಒಂದು ಹಾಡನ್ನು ಅವರು ಬರೆದಿದ್ದರು. ಆ ಹಾಡನ್ನೇ ಇವತ್ತು ಈ ಹಾಡಿಗಾಗಿಯೇ ಕಂಪೋಸ್ ಮಾಡಿದ್ದು. ಎಲ್ಲಿಗೆ ಹೋದಳು ಗೆಳತಿ, ಇಲ್ಲೇ ಇದ್ದು ಎಣ್ಣೆ ತೀರಲು ಹಣತೆ ಆರಿದವು ಕಾರ್ತೀಕದ ಸಾಲಿನಲ್ಲಿ, ತಾನೇ ಆರಿತೆ ಗಾಳಿ ಆರಿಸಿತೆ ಕೊನೆಯ ವಿದಾಯ ಹೇಳಿ, ಎಲ್ಲಿ ಹೋದಳು ಗೆಳತಿ, ಇಲ್ಲೇ ಇದ್ದವಳು. ಮೊನ್ನೆ ಈ ಕಾರ್ಯಕ್ರಮಕ್ಕೆ ಅವರನ್ನು ಕರೀಲಿಕ್ಕೆ ಅವ್ರ ಮನೆಗೆ ಹೋದಾಗ ಅವರ ಎದುರುಗಡೆ ಈ ಹಾಡನ್ನು ಹಾಡಿದಾಗ ಎಚ್ ಎಸ್ ವಿ ಅವರು ಮನದುಂಬಿ ಹಡಪದಿಗೆ ಹಾರೈಸ್ತಾರೆ. ಕನ್ನಡದ ಸುಗಮ ಸಂಗೀತ ಲೋಕದಲ್ಲಿ ತುಂಬ ಎತ್ತರಕ್ಕೆ ಬೆಳೆ ನೀನು ಅಂತ, ಆ ಹಾರೈಕೆ ಹಡಪದವ್ರನ್ನ ಸದಾ ಕಾಯಲಿ ಅಂತ ಹೇಳ್ತಾ ಈ ಗೀತೆಯ ಪ್ರಸ್ತುತಿಗಾಗಿ. ನನಗೆ ಈ ಹಾಡು ಎಚ್ ಎಸ್ ವಿ ಸರ್ ಲಾಲ್ಬಾಗಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು ಸರ್, ಒಂದು 7 ವರ್ಷದ ಹಿಂದೆ, ಹೂವಿನ ಇದು ಆಗುತ್ತಲ್ವಾ ಆ ಟೈಮಲ್ಲಿ ನೀವು ನನಗೆ ಕೊಟ್ಟಿದ್ರಿ, ನಿಮಗೆ ನೆನಪಿದೆಯಲ್ಲ ಗೊತ್ತಿಲ್ಲ, ಹಡಪದಿ ಒಂದು ಹಾಡು ಹಾಡ್ರಿ ಇದು ನಾನು ನನಗೆ ಇಷ್ಟವಾದ ಹಾಡು ಅಂತೇಳ್ಬಿಟ್ಟು ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ ಸರ್ ನಾನು 6-7 ವರ್ಷದಿಂದ. ಮೊನ್ನೆ ಮೈಸೂರು ರಂಗಾಯಣಕ್ಕೆ ಒಂದು ನಾಟಕ ಸಂಗೀತ ಮಾಡೋಕ್ಕೆ ಹೋದಾಗ ಈ ಪದ್ಯವನ್ನು ನಾನು ಬೆಳೆಸಿದ್ದೆ, ಅಲ್ಲಿ ಕಂಪೋಸ್ ಮಾಡಿದ್ದೆ. ನನಗೆ ಗೊತ್ತಿಲ್ಲ ಇದೆ ನೀವು ಯಾವ ಸನ್ನಿವೇಶದಲ್ಲಿ ಬರೆದ್ರಿ ಅಂತ ಸತ್ಯವಾಗಲೂ, ನಾನು ನನ್ನ ಪಾಡಿಗೆ ನಾನು ಮಾಡಿದ್ದೀನಿ ಅದನ್ನು ನೋಡ್ಕೊಂಡ್ಬಿಟ್ಟು. ಆ ಸಿಚುವೇಶನ್ ಹಾಗೆ ಇತ್ತು ನಾಟಕದಲ್ಲಿ, ಈ ಕರೆಕ್ಟಾಗಿ ಈ ಪದ್ಯವನ್ನು ಅಲ್ಲಿ ಕೂತ್ಕೊಳ್ತಿತ್ತು. ಸೊ ನನ್ನದೊಂದು ಸಣ್ಣ ಪ್ರಯತ್ನ. ನಗು ನಗುತ್ತಾ ನಲಿದಾಡಿದ ಗೆಳತಿ, ರೇ ನಲಿದಾಡಿದ ಗೆಳತಿ, ಹಗಲೆನು ಎಂದು ಎಂದವಳು, ಹಗಲೆನು ಎಂದು ಎಂದವಳು, ಇಲ್ಲೇ ಇದ್ದವಳು, ಎಲ್ಲಿಗೆ ಹೋದಳು, ಇಲ್ಲೇ ಇದ್ದವಳು, ಎಲ್ಲಿಗೆ ಹೋದಳೋ, ಇಲ್ಲೇ ಇದ್ದವಳು,
ನಗು ನಗುತ ನಲಿದ ಕಡಿದ ಗೆಳತಿ ನಗು ನಗುತ ನಲಿದಾಡಿದ ಗೆಳತಿ ಅಗಲೆನು ಯಾದು ಎಂದವಳು ಅಗಲೆನು ಯಾದು ಎಂದವಳು ಇಲ್ಲೇ ಇದ್ದವಳು ಎಲ್ಲಿಗೆ ಹೋದಳೋ ಇಲ್ಲೇ ಇದ್ದವಳು ಎಲ್ಲಿಗೆ ಹೋದಳೋ ಇಲ್ಲೇ ಇದ್ದವಳು ಎಣ್ಣೆ ತೀರಲು ಹಣತೆ ಆರಿದವು ಕಾರ್ತಿಕದ ಸಾಲಿನಲ್ಲಿ ಎಣ್ಣೆ ತೀರಲು ಹಣತೆ ಆರಿದವು ಕಾರ್ತಿಕದ ಸಾಲಿನಲ್ಲಿ ಹೇಳಿ ಎಲ್ಲಿಗೆ ಹೋದಳು ನಗು ನಗುತ ನಲಿದಾಡಿದ ಗೆಳತಿ ನಗು ನಗುತ ನಲಿದಾಡಿದ ಗೆಳತಿ ಅಗಲೆನು ಎಂದು ಎಂದವಳು ಅಗಲೆನು ಎಂದು ಇದ್ದವಳು ಇಲ್ಲಿಗೆ ಹೋದಳೋ ಇಲ್ಲೇ ಇದ್ದವಳು ದಾರಿಗೆ ಯಾವುದು ಕೊನೆಯೋ ಎಲ್ಲಿಯೋ ದಾರಿಯ ಕವಲು ಯಾರ ದಾರಿಗೆ ಯಾವುದು ಕೊನೆಯೋ ಎಲ್ಲಿಯೋ ದಾರಿಯ ಕವಲು ಯಾವ ಹೊಸ ಪರಿ ಯಾವ ಹೊಸ ಪುರಿ ಯಾವ ಹೊಸ ಪರಿ ಯಾವ ಹೊಸ ಗರಿ ಕಣ್ಣ ದೂರಿಗೆ ಬರಿ ಬಯಲು ಕಣ್ಣ ದೂರಿಗೆ ಬರಿ ಬಯಲು ನಗು ನಗುತ ನಲಿದಾಡಿದ ಗೆಳತಿ ನಗು ನಗುತ ನಲಿದಾಡಿದ ಗೆಳತಿ ಅಗಲೆನು ಎಂದು ಎಂದವಳು ಅಗಲೆನು ಎಂದು ಎಂದವಳು ಇಲ್ಲಿ ಇದ್ದವಳು ಎಲ್ಲಿಗೆ ಹೋದಳೋ ಇಲ್ಲೇ ಇದ್ದವಳು ನಿನ್ನನು ಎಂದು ಅಗಲೆನು ಎಂದು ನಿನ್ನ
ಎಂದು ಅಗಲೆನು ಎಂದು ಮಾತು ಕೊಟ್ಟ ಆ ಗೆಳತಿ ನಿನ್ನನು ಎಂದು ಅಗಲೆನು ಎಂದು ಮಾತು ಕೊಟ್ಟ ಗೆಳತಿ ಇಪ್ಪನಿಯಂತೆ ಕರಗಿ ಹೋದಳು ಇಪ್ಪನಿಯಂತೆ ಕರಗಿ ಹೋದಳು ಗಾಳಿಯೊಂದೆ ಜೊತೆಗಾತಿ ಗಾಳಿಯೊಂದೆ ಜೊತೆಗಾತಿ ಗಾಳಿಯೊಂದೆ ಜೊತೆ ಗಾತಿ ಇಲ್ಲಿಗಿದ್ದವಳು ಎಲ್ಲಿಗೆ ಹೋದಳೋ ಇಲ್ಲೇ ಇದ್ದವಳು ನಗು ನಗುತ್ತಾ ನಲಿದಾಡಿದ ಗೆಳತಿ ನಗು ನಗುತ್ತಾ ನಲಿದಾಡಿದ ಗೆಳತಿ ಅಗಲೆನು ಎಂದವಳೋ ಅಗಲೆನು ಎಂದು ಎಂದವಳೋ ಇಲ್ಲೇ ಇದ್ದವಳು ಇಲ್ಲಿಗೆ ಹೋದಳು ಜೋಗಿಯವರು ಆಗಲೇ ಹೇಳ್ತಾ ಇದ್ರು ಕವಿಯ ನೋವು ಅಕ್ಷರಗಳಲ್ಲಿ ಬಿಂಬಿತವಾಗತ್ತೆ ಆದರೆ ಆ ನೋವು ಕವಿಗಷ್ಟೇ ಗೊತ್ತಿರುತ್ತೆ ಅಂತ ಇಂತಹ ಏರುಪೇರಿನ ಗಾಯನವನ್ನು ಜೀವನದುದ್ದಕ್ಕೂ ಪ್ರತಿಯೊಬ್ಬರೂ ಅನುಭವಿಸ್ತಾರೆ ಹೆಚ್ ಎಸ್ ವಿ ಕೂಡ ಅದಕ್ಕೆ ಹೊರತಲ್ಲ ಆದರೆ ಅವರ ಭಾಗ್ಯ ಅವರ ಕುಟುಂಬ ಅವರ ಪತ್ನಿಯ ವಿಯೋಗದ ನಂತರವೂ ಕೂಡ ಅಷ್ಟೇ ಸೊಗಸಾಗಿ ಕಂಡಿದ್ದಾರೆ ಅಂತ ನಾನು ಭಾವಿಸ್ತಾ ಅವರೆಲ್ಲರೂ ಇಲ್ಲಿಗೆ ಆಗಮಿಸಿದ್ದಾರೆ ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತೆ ಆ ಕವಿಯನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದಾರೆ ಜೋರಾ ಚಪ್ಪಾಳೆ ಸಂಯೋಜನೆಯ ಬಗ್ಗೆ ಮಾತನಾಡೋದಾದರೆ ಮಾತಿಲ್ಲ ಆ ಸಂಯೋಜನೆ ಸುಗಮ ಸಂಗೀತದ ಪರಂಪರೆಯಲ್ಲಿ ಒಂದು ಶಾಶ್ವತ ಹಾಡನ್ನು ಹಾಡಾಗುವ ಎಲ್ಲ ಲಕ್ಷಣವನ್ನು ಗುಣವನ್ನು ಹೊಂದಿದೆ ಅಂತ ನಾನು ಭಾವಿಸ್ತಾ ಒಂದು ಅದ್ಭುತ ಸಂಯೋಜನೆಯನ್ನು ಮಾಡಿದ್ದಕ್ಕಾಗಿ ಹಡಪದವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮುಂದಿನ ಗೀತೆ ಆಗು ಗೆಳೆಯ ಆಗು ಭರವಸೆಯ ಪ್ರವಾದಿ ಬಿ ಆರ್ ಲಕ್ಷ್ಮಣ್ ರಾಯರ ಒಂದು ಗೀತೆ ಸಿಹಿ ಹಣ್ಣಿನ ಪ್ರೀತಿ
ಸೃಷ್ಟಿಶೀಲ ಪ್ರಕೃತಿ ಉಪ್ಪೆಯಲ್ಲೂ ಹುಳಿರೀಗಿದ ಸಿಹಿ ಹಣ್ಣಿನ ಪ್ರೀತಿ ಅದುಮಿದಷ್ಟು ಚಿಮ್ಮಿ ಬರುವ ಚೈತನ್ಯದ ಚಿಲುಮೆ ಅದುಮಿದಷ್ಟು ಚಿಮ್ಮಿ ತಕ್ಕ ಪ್ರತಿಮೆ ಆಗೋ ಗಿಣಿಯ ಆಗೋ ನೀನು ಭರವಸೆಯ ಪ್ರವಾಹಿ ಬದುಕೊಂದು ದಿಕ್ಕೆಟ್ಟು ಹೋದಾಗ ಸಂತೈಸಬಲ್ಲಂತಹ ಗೀತೆ ಇದು. ಈ ಹಿಂದೆ ಉಪಾಸನ ಮೋಹನ್ ಇದನ್ನ ಕಂಪೋಸ್ ಮಾಡಿದ್ರು. ಅವರಲ್ಲಿ ಒಬ್ರು ವಕೀಲರೇ ಬಂದು ಹೇಳಿದ್ರಂತೆ, ನಾನು ಬದುಕಿನ ಅತ್ಯಂತ ಕೆಟ್ಟ ಗಳಿಗೆಯೊಂದಕ್ಕೆ ತಲುಪು ಬಿಟ್ಟಿದ್ದೆ, ಈ ಗೀತೆ ಅಲ್ಲದೆ ಇದ್ರೆ ನಾನು ಬದುಕನ್ನೇ ಕಳ್ಕೊಳ್ತಿದ್ನೋ ಏನೋ, ಆ ಈ ಗೀತೆ ನನ್ನ ಬದುಕನ್ನು ಉಳಿಸ್ತು ಅಂತ ಒಂದು ಗೀತೆ ಕಟ್ಟಿಕೊಡಬಲ್ಲಂತಹ ಸಾರ್ಥಕ ಕ್ಷಣಗಳಿಂದವುಗಳು. ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮಕ್ಕೆ ತಾವು ಶೀರ್ಷಿಕೆಯಂತೆ ಒಂದು ಕಡೆ ಭಾವತೆಯರಾದರೆ ನಮ್ಮ ನಿಮ್ಮ ನಡುವಿನ ಜಾಲಿ ಮನಸ್ಸುಗಳಿಗೆ ತಾವು ಈ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಸ್ಥಾನವನ್ನು ಪದ್ಯವನ್ನು ಒದಗಿಸಿಕೊಟ್ರಿ. ಮತ್ತು ಈ ಕಾರ್ಯಕ್ರಮಕ್ಕೆ ಅಂತಲೇ ಒಂದು ಹೊಸ ಗೀತೆಯೊಂದನ್ನು ಕಂಪೋಸ್ ಮಾಡಿದ್ದಾರೆ. ಆ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಕೊನೆಗೊಳಿಸೋಣ. ನೀವು ಬೇಡಿದ್ರೆ ಅಥವಾ ಕೇಳಿದ್ರೆ ಇನ್ನೊಂದು ಗೀತೆಯನ್ನು ಅವ್ರು ಹಾಡ್ತಾರೆ. ಹೊಸದೊಂದು ಸಂಯೋಜನೆ ಅಂತ ಎರಡು ಹಾಡು ಹಾಡ್ತೀನಿ ರೀ. ಮಧುರೆಗೆ ಹೋದನು ಮಾಧವ, ಇಟ್ಸ್ ಮೈ ಆಲ್ ಟೈಮ್ ಫೇವ್ರೆಟ್. ಬಿ ಆರ್ ಎಲ್ ಸರ್ದು ಹೊಸ ಹಾಡು, ಕರೆಯಬೇಡ ಸುಖಿ ಎಂದು ಯಾರನ್ನು ನೀನು ಅವತ್ತೀರುವ ತನಕ. ಇವತ್ತೇ ಮಾಡಿರೋ ಹಾಡು ಸರ್, ಏನಾದರೂ ತಪ್ಪಾದ ಕ್ಷಮೆ. ಕರೆಯಬೇಡ ಸುಖಿಯಂದು ಯಾರನ್ನು ನೀನು ಆ
ನಂದು ಯಾರನ್ನು ನೀನು ಕರೆಯಬೇಡ ಸುಖಿಯಂದು ಯಾರನ್ನು ನೀನು ಅವ ತೀರುವ ತನಕ ಅವ ತೀರುವ ತನಕ ಯಾವ ಕ್ಷಣ ಹೇಗೋ ಯಾರು ಬಲ್ಲದು ಯಾವ ಕ್ಷಣ ಹೇಗೋ ಯಾರು ಬಲ್ಲರು ಎದುರಾಗುವ ತನಕ ಎದುರಾಗುವ ತನಕ ಸುಖಿಯಂದು ಯಾರನ್ನು ನೀನು ಸೆಟದು ನಿಂತ ತೆಂಗಿನ ಮರ ಲಟಕ್ಕೆಂದು ಉರುಳಬಹುದು ಸಿಡಿಲು ಬಡಿದರೆ ಸಿಡಿಲು ಬಡಿದರೆ ನಡ ನಡಿಸುವ ಕಣಿವೆಯ ಮನೆ ನಡ ನಡಿಸುವ ಕಣಿವೆಯ ಮನೆ ಕೂತು ಗುಪ್ಪೆಯಾಗಬಹುದು ಗುಡ್ಡ ಚರಿದರೆ ಗುಡ್ಡ ಚರಿದರೆ ಕರೆಯಬೇಡ ಸುಖಿಯಂದು ಯಾರನ್ನು ನೀನು ನಿರ್ನಾಮವಾಗಬಹುದು ಕಾಡಾನೆ ಪೊಕ್ಕರೆ ಗೊನೆ ಮಾಗಿದ ಬಾಳೆ ತೋಟ ನಿರ್ನಾಮವಾಗಬಹುದು ಕಾಡಾನೆ ಹೊಕ್ಕರೆ ಸುಖ ಪ್ರವಾಸ ದಿಕ್ಕಡಿಸುವ ಸುಖ ಪ್ರವಾಸ ಕೆಡಿಸುವ ಕಕ್ಕಾಡಾಗಬಹುದು ದಾರಿ ಕವಲು ಒಡೆದರೆ ದಾರಿ ಕವಲು ಒಡೆದರೆ ಕರೆಯಬೇಡ ಸುಖಿಯಂದು ಯಾರನ್ನು ನೀನು ಎಂತ ಚಂದದ ಸಂಬಂಧವು ಒಳಗೊಳಗೆ ಕೊಳೆಯಬಹುದು ಎಂತ ಚಂದದ ಸಂಬಂಧವು ಒಳಗೊಳಗೆ ಕೊಳೆಯಬಹುದು ಹುಳಸು ನುಸುಳಿದರೆ ಹುಳ ನುಸುಳಿದರೆ ಅಮರಾವತಿಯ ಅಮರಾವತಿಯ ವರ್ಣ ಚಿತ್ರ ಅಮರಾವತಿಯ ವರ್ಣ ಚಿತ್ರ ವಿಕಾರಗೊಳ್ಳಬಹುದು
ವಿಧಿ ಮಸಿಯ ಬಳೆದರೆ ವಿಕಾರಗೊಳ್ಳಬಹುದು ವಿಧಿ ಮಸಿಯ ಬಳಸಿದರೆ ಕರೆಯಬೇಡ ಸುಖಿಯಂದು ಯಾರನ್ನು ನೀನು ಅವ ತೀರುವ ತನಕ ಅವ ತೀರುವ ತನಕ ಯಾವ ಕ್ಷಣ ಹೇಗೋ ಯಾರು ಬಲ್ಲರು ಯಾವ ಕ್ಷಣ ಹೇಗೋ ಯಾರು ಬಲ್ಲರು ಎದುರಾಗುವ ತನಕ ಎದುರಾಗುವ ತನಕ. ಕೊನೆ ಹಾಡು ಮಧುರೆಗೆ ಹೋದನು ಮಾಧವ. ಈ ಸಂಯೋಜನೆಯ ಕುರಿತಾಗಿ ನಾನು ಹೇಳಬೇಕು. ಸಹಜವಾಗಿ ಕಾಳಿಂಗರಾಯರು ನಂತರ ಅಶ್ವತ್ಥ ಅನಂತ ಸ್ವಾಮಿಯವರು ಅದ್ಭುತ ಎನಿಸುವಂಥ ಹಾಡುಗಳನ್ನು ಕಂಪೋಸ್ ಮಾಡಿದ್ರು, ಸ್ವರ ಸಂಯೋಜನೆ ಮಾಡಿದ್ರು. ಎಷ್ಟರ ಮಟ್ಟಿಗೆ ಅಂದರೆ ತದನಂತರ ಯಾರೇ ಅದನ್ನು ಯಾರೇ ಹೊಸ ಹಾಡುಗಳನ್ನು ಕಂಪೋಸ್ ಮಾಡಿದ್ರು ಆ ಹಾಡು ಅಷ್ಟಾಗಿ ನಮಗೆ ದಕ್ಕುತ್ತಾ ಇರಲಿಲ್ಲ ಅನ್ನುವಷ್ಟರ ಮಟ್ಟಿಗೆ. ತದನಂತರ ಉಪಾಸನ ಮೋಹನ್ ಸಾಕಷ್ಟು ಹಾಡುಗಳನ್ನು ಮಾಡಿದ್ರು, ಅದರಲ್ಲಿ ಕೆಲವು ಹಾಡುಗಳು ಮತ್ತು ಸುಮಾರು ಹಾಡುಗಳು ನಮ್ಮನ್ನು ತಲುಪಿತ್ತು. ಈಗ ತಾನೇ ಸ್ಪರ್ಶ ಹಾಡಿದ ಹಾಡು ಕೂಡ ಒಂದು. ಹಾಗೆ ಹೊಸ ಗಾಯಕರು ಅಥವಾ ಸಂಯೋಜಕರು ಈ ಥರದ ಹೊಸ ಹೊಸ ಹಾಡುಗಳನ್ನು ಸಂಯೋಜನೆ ಮಾಡಿದಾಗ ಒಂದಷ್ಟು ಹೊಸತನ, ಹೊಸ ಹಾಡುಗಳು ಅಥವಾ ಒಂದಷ್ಟು ಸಂಚಲನ ಎಲ್ಲೋ ಅದು ಅಲ್ಲಿಯೇ ನಿಲ್ಲಬಾರದು ಅನ್ನುವಂತಹದ್ದು ಕೂಡ ಆ ಆಶಯವನ್ನು ಕೂಡ ವ್ಯಕ್ತಪಡಿಸ್ತಾ ತಾವು ಇಂತಹ ಪ್ರಯೋಗಗಳನ್ನು ಸದಾ ಮಾಡಿ ಇವತ್ತಿನ ಎರಡು ಹೊಸ ಹಾಡುಗಳು ಇವತ್ತಿನ ಶ್ರೋತೃಗಳಿಗೆ ನಿಮ್ಮ ಕಾಣಿಕೆ ಅಂತ ಹೇಳ್ತಾ ಅದಕ್ಕೆ ಸಾಹಿತ್ಯ ಒದಗಿಸಿದ ಇಬ್ಬರು ಕವಿಗಳಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಕೊನೆಯ ಗೀತೆ ಮಧುರೆಗೆ ಹೋದನು ಮಾಧವ, ಬರುವನೋ ಬಾರನೋ ಹೋದವ. ಮಾಧವನನ್ನು ಹೋದವ ಅಂತ ಇಲ್ಲಿ ಬಳಕೆ ಮಾಡ್ತಾರೆ. ಎಷ್ಟು ಸೊಗಸಾದಂಥ ಪದ ಜೋಡಣೆ ಇದು. ಗೋಕುಲ ನಿರ್ಗಮನದ ಒಂದು ಸನ್ನಿವೇಶವೇ ಆದರೂ ಕೂಡ ಬಿಯರಲ್ಲಿ ನಾನು ನಿನ್ನೆ ಮಾತಾಡ್ತಾ ಇರುವಾಗ ಅವರು ಇನ್ನೊಂದು ಹೊಸ ಹೊಳವನ್ನು ಹೇಳಿದ್ರು. ಇದು ಕೇವಲ ಮಧುರೆಯಿಂದ ಹೋದವ ಮಾಧವ ಹೊರಟಿದ್ದು ಮಾತ್ರ ಅಲ್ಲ, ಯಾವುದೇ ಒಂದು ಊರಿಂದ ಒಬ್ಬ ವ್ಯಕ್ತಿ ಪಟ್ಟಣದೆಡೆಗಿನ ಪಯಣವನ್ನು ಕೂಡ ಇದು ಬಿಂಬಿಸುತ್ತೆ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಮರಳುವವನೇ ಹೋದವನೀತ ಅರುಳುತ್ತಿದೆ ಹೃದಯವು ಶ್ಯಾಮನಿಗೆ ತಡೆಯುಂಟೆ ನಿಸ್ಸೀಮನಿಗೆ ಅಂತ. ಒಬ್ಬ ನಿಸ್ಸೀಮನಾದವನು ಅಥವಾ ಯಾರೇ ಮಾಧವನಂತವನು ಯಾರೇ ಆ ಪಟ್ಟಣದಲ್ಲಿ ಆ ಹಳ್ಳಿಯಲ್ಲೇ ಉಳಿದರು, ಅವನ ಸೆಳೆತ ಪಟ್ಟಣಕ್ಕೆ ಹೋದರೆ ಮತ್ತೆ ಆತ ಬರ್ತಾನೋ ಬರಲ್ವೋ ಎನ್ನುವ ಕಾಯುವ ಹಳ್ಳಿಯ ಗೀತೆ, ಆ ಊರಿನ ಗೀತೆ ಇದು ಅಂತ ನಮಗೆ ಭಾಸವಾಗತ್ತೆ. ಮಧುರೆಗೆ ಹೋದನು ಮಾಧವದೊಂದಿಗೆ ಈ ಭಾವತೇರು ಜಾಲಿಬಾರಿನ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಹಡಪದಿಗಾಗಿ. ಕೀಬೋರ್ಡಲ್ಲಿ ಸೃಷ್ಟಿ ಉಮೇಶ್, ಅದ್ಭುತವಾಗಿ ನುಡಿಸಿರ್ತಕ್ಕಂಥ ಗೆಳೆಯ, ಕರ್ನಾಟಕದ ಹೆಮ್ಮೆಯ ಕೀಬೋರ್ಡ್ ವಾದಕ. ಮ್ಯಾಂಡೋಲಿನಲ್ಲಿ ಹರೀಶ್ ಮೂಲತಃ ತುಮಕೂರಿನವರು. ತಬ್ಲಾದಲ್ಲಿ ಜಲೀಲ್ ಪಾಷಾ ಮುದ್ದಾಬಳ್ಳಿ. ಶಿವಮಲು ರಿದಮ್ ಪ್ಯಾಡಲ್ಲಿ ಬಹಳ ಅದ್ಭುತವಾದಂಥ ಸ್ಪರ್ಶನ್ ಬಗ್ಗೆ ಏನು ಹೇಳೋದು, ಸ್ಪರ್ಶ ಒಂದು ದೊಡ್ಡತನ. ಏನಂತಂದರೆ ಇವ್ರು ಹಾಡ್ತಾರೆ, ಅವ್ರ ತಾಯಿಯವ್ರು ದುಡ್ಡು ಹಾಕ್ತಾರೆ ರೀ ನಿಮ್ಮ ಕಾರ್ಯಕ್ರಮಕ್ಕೆ. ಕೊನೆಯ ಹಾಡು ಮಧುರೆಗೆ ಹೋದನು ಮಾಧವ, ನನ್ನ ಆಲ್ ಟೈಮ್ ಫೇವ್ರೇಟ್ ಸಾಂಗ್. ಮಧುರೆಗೆ ಹೋದನು ಮಾಧವ, ಬರುವನು ಬಾರನು ಹೋದವ. ಮಧುರೆಗೆ ಹೋದನು ಮಾಧವ, ಮಧುರೆಗೆ ಹೋದನು ಮಾಧವ, ಬರುವನು ಬಾರನು ಹೋದವ, ಬರುವನು ಬಾರನು ಹೋದವ. ಮಧುರೆಗೆ ಹೋದನು Thank you.
ಬಲಿ ಪದ ಉಳಿತವು ರಾಗಗಳೆಲ್ಲೋ ಕಳೆದವು ಗೋಕುಲದಲ್ಲಿ ಪದ ಉಳಿದವು ಮಧುರೆಗೆ ಹೋದನು ಮಾಧವ ಬರುವನು ಬಾರನು ಹೋದವ ಮಧುರೆಗೆ ಹೋದನು ಮಾಧವ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಪರಮಪದದಲ್ಲಿ ಮತ್ತೆ ಭೇಟಿಯಾಗೋಣ. ಅದೇ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಮಾಡೋಣ ಅಂತ ಇದ್ರು. ಈ ಕ್ರೌಡ್ ನೋಡಿದ್ರೆ ಪ್ರತಿ ತಿಂಗಳು ಮಾಡಬೇಕು ಅಂತ ಅನ್ಸುತ್ತೆ. ನೋಡುವ ನಿಮ್ಮೆಲ್ಲರ ಅನಿಸಿಕೆ ಅಭಿಪ್ರಾಯವನ್ನು ತೆಗೆದುಕೊಂಡು ಮತ್ತೆ ಮುಂದಿನ ಪರಮಪದದ ಕಾರ್ಯಕ್ರಮದ ವಿವರವನ್ನು ನಮ್ಮ ನಿಮಗೆ ಶಾರ್ಟ್ಲಿ ಕೊಡ್ತೀವಿ. ಆಗಮಿಸಿದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.